श्री गुरुभ्यो नमः हरिः ओम। कल्याण गुणपूर्णाय वल्लभाय श्रियस्सदा श्रीमद्भजेशिकेष्टाय श्रीनृसिंहाय ते नमः। यस्माद् विश्वमिदं भूयो जायते वर्धते यतः लयमेति तमीशानं सेवे श्रीनृहरिं मुदे। ಶ್ರೀಮದ್ ವಿಜಯೇಂದ್ರ ತೀರ್ಥ ಶ್ರೀಪಾದರ ವಾಗ್ವೈಖರಿ ಗ್ರಂಥದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಮೊದಲ ಭಾಗದಲ್ಲಿ ಮಂಗಲಾಚರಣೆಯಗೆ ಸಂಬಂಧಿಸಿದಂತೆ ಮೊದಲ ಎರಡು ಶ್ಲೋಕಗಳು ನರಸಿಂಹದೇವರನ್ನು ಕೊಂಡಾಡುವ ಶ್ಲೋಕಗಳು. ಆ ಮೂಲಕ ನರಸಿಂಹದೇವರನ್ನು ನಾನು ಸೇವಿಸ್ತಾ ಇದ್ದೇನೆ, ಅವರು ಒಳ್ಳೆಯ ಸುಖ ಸಂತೋಷ ಸಮೃದ್ಧಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುವ ಶ್ಲೋಕಗಳನ್ನು ಚಿಂತನೆಯನ್ನು ನಾವು ಹಿಂದಿನ ಒಂದು ಉಪನ್ಯಾಸದಲ್ಲಿ ನೋಡಿದ್ದೇವೆ. ಈಗ ಮೂರನೆಯ ಶ್ಲೋಕ ಆನಂದತೀರ್ಥ ಭಗವತ್ಪಾದರನ್ನು ವಿಶೇಷವಾಗಿ ಕೊಂಡಾಡುವ ಪ್ರಾರ್ಥಿಸುವ ಶ್ಲೋಕ. ಇಲ್ಲಿ ಆನಂದತೀರ್ಥರನ್ನು ಕೊಂಡಾಡ್ತಾ ಅವರ ಮಾತು ಏನಿದೆ ಆ ಮಾತನ್ನು ಸೇವಿಸ್ತೇನೆ ಅಂತ ಹೇಳ್ತಾರೆ. ಕಾವ್ಯದ ಶೈಲಿಯಲ್ಲಿ, ಆಲಂಕಾರಿಕ ಶೈಲಿಯಲ್ಲಿ ಮಧ್ವಾಚಾರ್ಯರು ಅನುಗ್ರಹ ಬೇಕೇ ಬೇಕು, ಅವರ ಮಾತಿನ ಅನುಗ್ರಹ ವಿಶೇಷವಾಗಿ ಬೇಕು. ವಿಶೇಷವಾಗಿ ಯತಿಗಳಿಗೆ ಮಾತು ಬಹಳ ಮುಖ್ಯ ಅಲ್ವಾ? ಪರವಾದಿ ನಿರಾಕರಣೆ ಮಾಡಬೇಕಾದರೂ, ಗ್ರಂಥ ರಚನೆ ಮಾಡಬೇಕಾಗಿದ್ದರೂ ಎಲ್ಲ ಸಂದರ್ಭದಲ್ಲೂ ವಾಕ್ ಅನ್ನೋದು ಬಹಳ ಮುಖ್ಯ. ಆದ್ದರಿಂದಾಗಿ ಮಧ್ವಾಚಾರ್ಯರ ಮಾತನ್ನು ವಿಶೇಷವಾಗಿ ನಾನು ಸೇವಿಸ್ತೇನೆ ಅಂತ ಹೇಳ್ತಾ ಬರ್ತಾರೆ. ಆದರೆ ಸ್ವಾರಸ್ಯ ಅದನ್ನು ಹೇಳೋದು ಆಲಂಕಾರಿಕ ಶೈಲಿಯಲ್ಲಿ. ಆಲಂಕಾರಿಕ ಶೈಲಿಯಲ್ಲಿ ಹೀಗಿದೆ: ಬ್ರಹ್ಮವಿನ್ಮುಖರಂಗಸ್ಥಾಂ ಮಧ್ವತೆ ವಾಗ್ನಟೀಂ ಪರಾಂ ವಿಚಿತ್ರ ಪದವಿನ್ಯಾಸೈಹಿ ಮೋಹಯಂತೀಂ ಭಜೇನ್ವಹಂ. ಬ್ರಹ್ಮಜ್ಞಾನಿಗಳ ಮುಖವೆಂಬ ರಂಗಸ್ಥಳದಲ್ಲಿ ನಲಿದಾಡುವ ಮಧ್ವಾಚಾರ್ಯರ ಶ್ರೇಷ್ಠವಾದ ಮಾತೆಂಬ ನಟಿ ಏನಿದ್ದಾಳೆ, ಅವಳು ವಿಚಿತ್ರವಾದ ತನ್ನ ಹೆಜ್ಜೆಯ ವಿನ್ಯಾಸಗಳಿಂದ ಮೋಹಗೊಳಿಸ್ತಾಳೆ. ಅಂತಹ ವಾಂಗ್ನಟಿಯನ್ನು ನಾನು ನಿರಂತರವಾಗಿ ಸೇವಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ವಾಂಗ್ನಟೀಂ ಅನ್ಮಹಂ ಭಜೇ. ವಾಂಗ್ನಟೀಂ, ಮಧ್ವಾಚಾರ್ಯರೇ ನಿಮ್ಮ ವಾಂಗ್ನಟೀಂ, ಮಾತೆಂಬ ನಟಿ, ಮಾತೇ ನಟಿ, ಅಚ್ಚಾ ನಟಿಯಾದವಳು, ನಟ ನಟಿ ಎಲ್ಲ ಕಡೆಯಲ್ಲೂ ಅವರೆಲ್ಲ ಎಲ್ಲಿ ವಿಶೇಷವಾಗಿ ತಮ್ಮ ಕೌಶಲವನ್ನು ಪ್ರದರ್ಶನ ಮಾಡ್ತಾರೆ? ರಂಗಸ್ಥಳದಲ್ಲಿ. ಮಧ್ವಾಚಾರ್ಯರ ಮಾತೆಂಬ ಈ ನಟಿ, ಅವಳಿಗೂ ಒಂದು ರಂಗಸ್ಥಳ. ಯಾವುದು? ಬ್ರಹ್ಮವಿನ್ ಮುಖ ರಂಗಸ್ಥಾಂ. ಬ್ರಹ್ಮವಿತ್ ಅಂದರೆ ಪರಬ್ರಹ್ಮನನ್ನು ತಿಳಿದವರು, ಜ್ಞಾನಿಗಳು. ಅವರ ಮುಖ, ಅವರ ಮುಖವೇ ಒಂದು ರಂಗಸ್ಥಳ, ಅವರ ಮುಖವೇ ಒಂದು ರಂಗಸ್ಥಳ. ಆ ರಂಗಸ್ಥಳದಲ್ಲಿ ಇದ್ದಾಳೆ. ಹೌದು, ಬ್ರಹ್ಮಜ್ಞಾನಿಗಳ ಮುಖವೆಂಬ ರಂಗಸ್ಥಳದಲ್ಲಿ ಈ ಮಧ್ವಾಚಾರ್ಯರ ಮಾತೆಂಬ ನಟಿ ಕುಣಿತಾ ಇದ್ದಾಳೆ. ಬ್ರಹ್ಮಜ್ಞಾನಿಗಳೆಲ್ಲ ಮಧ್ವಾಚಾರ್ಯರ ವಿಶೇಷವಾಗಿರ್ತಕ್ಕಂಥ ಗ್ರಂಥಗಳನ್ನು ಪಾಠ ಪ್ರವಚನ ಮಾಡ್ತಾರೆ. ಅದರಿಂದಾಗಿ ಮಧ್ವಾಚಾರ್ಯರ ಮಾತು ಆ ನಟಿ ಎಲ್ಲಿ ಕುಣಿದಾಡ್ತಾ ಇದ್ದಾಳೆ? ಬ್ರಹ್ಮಜ್ಞಾನಿಗಳ ಮುಖವೆಂಬ ರಂಗಸ್ಥಳದಲ್ಲಿ ಕುಣಿದಾಡ್ತಾ ಇದ್ದಾಳೆ. ಅಂತಹ ವಾಗ್ನಟಿ, ಉತ್ತಮ ಆ ನಟಿ, ಬಹಳ ಚೆನ್ನಾಗಿದ್ದಾಳೆ, ಬಹಳ ಶ್ರೇಷ್ಠ. ಮಧ್ವಾಚಾರ್ಯರ ಮಾತು ಕೂಡ ಪರಾಂ, ಸರ್ವ ವಿಲಕ್ಷಣವಾದ್ದು, ಸರ್ವಶ್ರೇಷ್ಠವಾದ್ದು. ಮತ್ತು ನಟಿಯಾದವಳು ತನ್ನ ರಂಗಸ್ಥಳದಲ್ಲಿ ಪದವಿನ್ಯಾಸವನ್ನು, ವಿಚಿತ್ರವಾದ ಪದವಿನ್ಯಾಸವನ್ನು, ಹೌದು ನರ್ತನ ಮಾಡೋ ಸಂದರ್ಭದಲ್ಲಿ ಹಾವಭಾವಗಳನ್ನು ತೋರಿಸೋದು, ಅದೇ ರೀತಿಯಾಗಿ ಅಥವಾ ಹೆಜ್ಜೆಗಳನ್ನು ವಿಚಿತ್ರ ವಿಚಿತ್ರವಾಗಿ ಆಯಾಯ ಸಂಗೀತ ರಾಗ ತಾಳ ಅದಕ್ಕೆಲ್ಲ ಅನುಗುಣವಾಗಿ ವಿಚಿತ್ರವಾದ ಪದವಿನ್ಯಾಸವನ್ನು, ಹೆಜ್ಜೆಯನ್ನು ಅವಳು ಹಾಕ್ತಾ ಬರ್ತಾಳೆ, ಬಳಕ್ತಾ ಬರೋದು, ಹೀಗೆ ಬೇರೆ ಬೇರೆ ರೀತಿಯಿಂದ.
ಮಾಡ್ತಾ ಬರ್ತಾಳೆ. ಯಾರು? ನಟಿಯಾದವಳು. ಅದೇ ರೀತಿಯಾಗಿ ಈ ಮಾತೆಂಬ ನಟಿ, ಅವಳು ಕೂಡ ವಿಚಿತ್ರವಾದ ಪದವಿನ್ಯಾಸ ಮಾಡ್ತಾಳೆ. ನಟಿಗಾಗಬೇಕಾದ ಪದವಿನ್ಯಾಸ ಅಂದರೆ, ಪದ ಅಂದರೆ ಕಾಲುಗಳು, ಕಾಲುಗಳ ವಿನ್ಯಾಸ. ಕಾಲುಗಳನ್ನು ಅವಳು ಹೆಜ್ಜೆಯನ್ನು ಹಾಕೋ ಸಂದರ್ಭದಲ್ಲಿ ನರ್ತನದ ಭಂಗಿ ಹೇಗೆ ಬೇಕೋ ಆ ನರ್ತನ ಶಾಸ್ತ್ರಕ್ಕೆ ಅನುಗುಣವಾಗಿ ವಿಚಿತ್ರ ವಿಚಿತ್ರವಾದ ಪದವಿನ್ಯಾಸವನ್ನು ನಟಿ ಮಾಡ್ತಾಳೆ. ಅದೇ ಮಾತು, ಮಾತು ಕೂಡ ವಿಚಿತ್ರವಾದ ಪದವಿನ್ಯಾಸ. ಆಚಾರ್ಯರ ಆ ಮಾತು, ಅದರಲ್ಲಿ ಬರುವ ಪದಗಳು ಅದ್ಭುತ. ಒಂದೊಂದು ಪದವೂ ಅದ್ಭುತವೇ. ಪದವಿನ್ಯಾಸ, ವಿಚಿತ್ರವಾದ ಪದಗಳ ವಿನ್ಯಾಸ, ವಿಚಿತ್ರವಾದ ಪದಗಳ ವಿನ್ಯಾಸ ಎಲ್ಲಿ? ಆಚಾರ್ಯರ ಮಾತಿನಲ್ಲಿ. ಹೀಗೆ ಪದಗಳು, ಆಯ್ತಾ, ಮಾಮೂಲಿ ಯಾವುದೇ ಒಂದು ಉಪನ್ಯಾಸ ಪಾಠ ಪ್ರವಚನ ಅಂದರೂ ಪದಗಳಿರುತ್ತೆ. ಅದೇ ರೀತಿಯಾಗಿ ಒಂದು ಗ್ರಂಥ ಅಂದರೂ ಅಲ್ಲಿ ಪದಗಳಿದ್ದೇ ಇರುತ್ತೆ. ಆ ಪದಗಳೆಲ್ಲ ವಿಚಿತ್ರವಾದ. ನೋಡಿ, ಆಚಾರ್ಯರ ಮಾತುಗಳು, ಅವರ ಮಾತಿನಲ್ಲಿ ಬರುವ ಪದಗಳು ಬಹಳ ವಿಚಿತ್ರ. ಅದಕ್ಕೆಲ್ಲ ಮುಂದಿನ ಟೀಕಾಕಾರರು ಎಲ್ಲರೂ ಕೂಡ ಎಷ್ಟೆಷ್ಟು ವ್ಯಾಖ್ಯಾನವನ್ನು ಮಾಡಿದರೆ, ಎಲ್ಲರೂ ಕೂಡ ಕೊಂಡಾಡಿದ್ದೇ ಕೊಂಡಾಡಿದ್ದು ಆಚಾರ್ಯರ ಮಾತನ್ನು. ಯಾಕೆ ಅಂತ ಹೇಳಿದರೆ, ಅಲ್ಲಿ ಅದ್ಭುತವಾದ ಪದಗಳ ವಿನ್ಯಾಸ, ಅದ್ಭುತವಾದ ಪದಗಳ ವಿನ್ಯಾಸ. ಅನ್ವ್ಯಾಖ್ಯಾನ ನಾವು ಇವತ್ತೇನು ಪ್ರಸಿದ್ಧವಾದ್ದು ಕೇಳ್ತೇವೆ ನೋಡ್ತೇವೆ, ಆಯ್ತಾ, ಅದರಲ್ಲಿ ಬರುವ ಪದಗಳಿಗೆ ಟೀಕಾಕೃತ್ಪಾದರು ಮನಸೋತು, ಆಯ್ತಾ, ಒಂದೊಂದು ಪದಕ್ಕೂ ಅಪೂರ್ವ ಅಪೂರ್ವ ಅನೇಕ ಅರ್ಥಗಳನ್ನು ಹೇಳ್ತಾ ಹೋದರು. ಮುಂದೆ ವ್ಯಾಸತೀರ್ಥರು, ಬಿಜೀಂದ್ರರು, ರಾಘವೇಂದ್ರ ಸ್ವಾಮಿಗಳು ಎಲ್ಲರೂ ಕೂಡ ಈ ಮಧ್ವಾಚಾರ್ಯರ ಆ ಮಾತಿನ ಪದವಿನ್ಯಾಸಕ್ಕೆ ಅವರೆಲ್ಲರೂ ಮಾರು ಹೋದವರು, ಎಲ್ಲರೂ ಅದನ್ನು ಕೊಂಡಾಡಿದವರು. ಹೀಗೆ ವಿಚಿತ್ರ ಪದವಿನ್ಯಾಸಗಳಿಂದ ಕೂಡಿರ್ತಕ್ಕಂತಹ ಆ ಮಾತು, ಆ ನಟಿ ಮೋಹಯಂತೀಂ, ನಟಿ ವಿಚಿತ್ರ ವಿಚಿತ್ರವಾದ ಹೆಜ್ಜೆಗಳನ್ನು ಹಾಕ್ತಾ ಹಾಕ್ತಾ, ಸಹೃದಯರು ಯಾರು ನರ್ತನವನ್ನು ನೋಡ್ತಾ ಇದ್ದಾರೆ ಅಂತಹ ಸಹೃದಯರಿಗೆ ಮೋಹವನ್ನು ಉಂಟು ಮಾಡ್ತಾಳೆ, ಖುಷಿ ಪಡಿಸ್ತಾಳೆ, ಮೋಹವನ್ನು ಉಂಟು ಮಾಡಿಸ್ತಾಳೆ. ಪುನಃ ಪುನಃ ನರ್ತನವನ್ನು ನೋಡಬೇಕು ಎನ್ನುವ ಮೋಹವನ್ನು ಉಂಟು ಮಾಡ್ತಾಳೆ. ಹೀಗೆ ಈ ಮಾತೆಂಬ ನಟಿ, ಮಧ್ವಾಚಾರ್ಯರ ಮಾತೆಂಬ ನಟಿಯು ಕೂಡ ಆ ವಿಚಿತ್ರವಾದ ಪದವಿನ್ಯಾಸಗಳಿಂದ ಕೂಡಿರ್ತಕ್ಕಂಥ ಈ ಮಾತೆಂಬ ನಟಿ, ಇವಳು ಮೋಹ ಉಂಟು ಮಾಡ್ತಾಳೆ. ಮತ್ತತ್ತು ಏನು ಮಾಡೋಣ, ಮತ್ತೆ ಮತ್ತೆ ಆ ಮಧ್ವಾಚಾರ್ಯ ಗ್ರಂಥಗಳನ್ನು ಓದೋಣ ಇರತಕ್ಕಂಥ ಮೋಹ. ಅಲ್ಲಿ ರಂಗಸ್ಥಳದಲ್ಲಿ ನಟನೆಯನ್ನು ಮಾಡ್ತಕ್ಕಂಥ, ಪದವಿನ್ಯಾಸ ಮಾಡ್ತಕ್ಕಂಥ ನಟಿ ಮಾಡುವ ಮೋಹ ಬೇರೆ. ಹೌದು, ಅವಳು ಮೋಹ ಮುಟ್ಟು ಮಾಡ್ತಾಳೆ ಅಂದರೆ ಆ ಮೋಹಕ್ಕೆ ಒಳಗಾದಾಗ ಸಹೃದಯರು ಎಲ್ಲೊಂದು ಕಡೆಯಿಂದ ಆ ನಟಿಯ ಹಿಂದೆ ಬಿದ್ದು ಬಿಡಬಹುದು, ಆಯಿತಾ. ಆದರೆ ಇದರ ಹಿಂದೆ ಬೀಳೋದು ಒಳ್ಳೆಯದೇ, ಮಧ್ವಾಚಾರ್ಯರ ಮಾತೆಂಬ ನಟಿಯ ಹಿಂದೆ ಬೀಳೋದು ಒಳ್ಳೆಯದು. ಇದು ನಿಜವಾಗಿ ಮೋಹಯಂತಿ ಅಂದರೆ, ಆಯಿತಾ, ಮೋಹ ವೈಚಿತ್ಯ ಅದರಲ್ಲೇ ಮುಳುಗು ಹೋಗೋ ಹಾಗೆ, ಬೇರೆ ಏನೂ ಬೇಡ ಅಂತ ಅನಿಸ್ಬಿಡತ್ತೆ ಅಂತ. ಮೋಹ ಅಂದರೆ ಅದೇ ಅಲ್ವಾ, ಬೇರೆ ಯಾವುದು ಬೇಡ ಅದೇ ಬೇಕು ಅಂತ. ನಟಿಯ ಬಗ್ಗೆ ಮೋಹ ಅದು ಒಂದು ರೀತಿ ಸರಿಯಲ್ಲ, ಆದರೆ ಮಾತೆಂಬ ನಟಿಯ ಬಗ್ಗೆ ಮೋಹ ತುಂಬ ಒಳ್ಳೆಯದು. ಯಾಕೆ? ಇದು ಸಂಸಾರದ ಮೋಹವನ್ನು ದೂರ ಮಾಡುತ್ತೆ. ಈ ಮೋಹಕ್ಕೆ ಅಂಟುಕೊಂಡರೆ ಆ ಸಂಸಾರದ ಮೋಹ ದೂರವಾಗತ್ತೆ. ಅದರಿಂದ ಇದು ಮೋಹಯಂತಿ ಅಲ್ವಾ. ನಾವು ಸಾಮಾನ್ಯ ಹೇಳ್ತೀವಲ್ಲ, ಹುಚ್ಚು ಬೇಕು. ಯಾವ ಹುಚ್ಚು ಬೇಕು ಅಂತ ಬಂದಾಗ ದೇವರ ಹುಚ್ಚು ಬೇಕು, ಸಂಸಾರದ ಹುಚ್ಚನ್ನು ಬಿಡಿಸುವ ದೇವರ ಹುಚ್ಚು ಬೇಕು ಅಂತ. ಹಾಗೆಯೇ ಇಲ್ಲಿ ಮಾತೆಂಬ ನಟಿಯ ಮೋಹ ಬೇಕು, ಮಧ್ವಾಚಾರ್ಯರ ಮಾತೆಂಬ ನಟಿಯ ಬಗ್ಗೆ ಮೋಹ ಬೇಕು. ಯಾಕೆ? ಅದು ಬೇರೆ ಒಂದು ಬೇಡವಾದ ಮೋಹ, ಸಂಸಾರದ ವ್ಯಾಮೋಹ, ಅದನ್ನು ದೂರ ಮಾಡುತ್ತೆ. ನೋಡಿ, ಸ್ವಾರಸ್ಯ ಅಂದರೆ ನಟಿಯ ಬಗ್ಗೆ ಮೋಹವನ್ನು ತಾಳ್ತಕ್ಕಂಥವರು ಯಾರು? ಸಹೃದಯರಾದ ಗೃಹಸ್ಥರು. ಸಹೃದಯರಾದ ಗೃಹಸ್ಥರಿಗೆ ನಟಿಯ ಬಗ್ಗೆ ಮೋಹ ಪರವಾಗಿಲ್ಲ. ಎಲ್ಲೊಂದು ಕಡೆಯಿಂದ ಶಾಸ್ತ್ರ ನೋಡ್ಬೋದು ನರ್ತನಾದಿಗಳನ್ನು ಅಂತ ಹೇಳ್ತಾರೆ, ಇವರು ಮೋಹಕ್ಕೆ ಒಳಗಾಗೋದು ಇದೆಲ್ಲ ಆಗತ್ತೆ. ಆಯಿತಾ, ಅದು ನರ್ತನಾದಿಗಳ ವೀಕ್ಷಣೆಗೆ ಅವಕಾಶ ಕೊಟ್ಟಿರೋದು ಪೂರ್ಣವಾಗಿ ಅಲ್ಲೇ ಮುಳುಗುವಂತೆ ಶಾಸ್ತ್ರ ಹೇಳಲಿಲ್ಲ. ಆದರೂ ಗೃಹಸ್ಥರಾಗಿರ್ತಕ್ಕಂಥವ್ರು ನೋಡಬಹುದು ಎಲ್ಲೊಂದು ಕಡೆಯಿಂದ ನರ್ತನಾದಿಗಳನ್ನು, ಮುಳುಗಬಾರದು ಅಂತ ಅಷ್ಟೇ ವಿಚಾರ. ಆಯಿತಾ, ಆದರೆ ಆ ನಟಿಯ ಬಗ್ಗೆ, ಆಯಿತಾ, ಆ ನರ್ತನಾದಿಗಳನ್ನು ನೋಡೋದು ಇದೆಲ್ಲ
ಯಾರಿಗೆ ನಿಷಿದ್ಧವಾದ್ದು? ಸನ್ಯಾಸಿಗಳಿಗೆ ನಿಷಿದ್ಧವಾದ್ದು. ಆದರೆ ಸ್ವಾರಸ್ಯ, ವಿಜೇಂದ್ರ ಗುರುಸಾರ್ವಭೌಮರು ಹೇಳ್ತಾರೆ, ನನಗೆ ಈ ಮಾತೆಂಬ ನಟಿ ನನಗೆ ಮೋಹ ಉಂಟು ಮಾಡ್ತಾ ಇದ್ದಾಳೆ ಅಂತ. ಅವರು ನರ್ತನ ನೋಡ್ತಾರಂತೆ. ಯಾವ ನರ್ತನವನ್ನು? ಆಯ್ತಾ, ಬ್ರಾಹ್ಮಣರ ಮುಖವೆಂಬ ರಂಗಸ್ಥಳದಲ್ಲಿ ಕುಣಿದಾಡುವ ಈ ವಾಂಗ್ನಟಿ ಮಧ್ವಾಚಾರ್ಯರ ಮಾತೆಂಬ ನಟಿಯ ಆ ಒಂದು ನರ್ತನ, ಅವಳ ಆ ಒಂದು ಹೆಜ್ಜೆಯ ವಿನ್ಯಾಸ ಎಲ್ಲ ತನಗೆ ಮೋಹ ಉಂಟು ಮಾಡಿದೆ. ನಾನು ಅದಕ್ಕೆ, ನಾವು ಇವತ್ತಿನ ಭಾಷೆಯಲ್ಲಿ ಹೇಳೋದಾಗಿದ್ದರೆ, ಫ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತೀರಲ್ಲ ಹಾಗೆ. ಅದು ವಿಜೇಂದ್ರ ಗುರುಸಾರ್ವಭೌಮರು ಹೇಳೋದು, ನಾನು ಕೂಡ ಫ್ಯಾನ್ ಆಗಿಬಿಟ್ಟಿದ್ದೀನಪ್ಪ ಅಂತ. ನನಗೂ ಆ ಮಾತೆಂಬ ನಟಿ ಮೋಹ ಉಂಟು ಮಾಡಿದ್ದಾಳೆ ಅಂತ. ನೋಡಿ, ಇದು ಏನಪ್ಪ ಅಂದರೆ, ಸನ್ಯಾಸಿಗಳು ಯಾವುದಕ್ಕೆ ಮೋಹಗೊಳ್ತಾರೋ ನಾವು ಕೂಡ ಅದಕ್ಕೆ ಮೋಹಗೊಳ್ಬೋದು ಅಂತ. ನಮ್ಮ ಪೂಜ್ಯ ಗುರುಗಳು ವಿಶೇಷ ತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ರು ಭಾಗವತದ ಪ್ರವಚನದಲ್ಲಿ, ಯಾವ ಗ್ರಂಥಗಳನ್ನು ಓದಬೇಕು, ಯಾವ ಗ್ರಂಥಗಳನ್ನು ಓದಬಾರದು ಅಂತ ವಿಚಾರ ಬಂದಾಗ ಅವರು ಹೇಳೋದು, ಬೇರೆ ಅನೇಕ ಸಂದರ್ಭದಲ್ಲಿ ಯಾವ್ಯಾವುದೋ ಓದ್ತಾ ಇದ್ದೀವಿ, ಅದು ಬೇರೆಯವರೇನಾದರೂ ನೋಡಿದ್ರೆ ಮುಜುಗುರಾಗುತ್ತೆ ಅನೇಕ ಸಂದರ್ಭದಲ್ಲಿ, ಅದನ್ನು ಮುಚ್ಚಿಡ್ತೀವಿ. ಆಯಿತಾ, ಅಂಥ ಗ್ರಂಥ ಓದಬಾರ್ದು. ಯಾರೇ ಬಂದರೂ ಕೂಡ ಮುಜುಗುರವಿಲ್ಲದೆ ಅವರೂ ನೋಡಬಹುದು ಅಂಥ ಗ್ರಂಥ. ಅಂದರೆ ಸನ್ಯಾಸಿಗಳು ಓದೋ ಗ್ರಂಥ ಓದ್ರಿ ಅಂತ ಅವರು ಹೇಳೋದು. ಅದಕ್ಕೋಸ್ಕರವಾಗಿ ಆಯಿತಾ, ಹಂಸಗಳು, ಭಾಗವತದಲ್ಲಿ ಬರ್ತಕ್ಕಂಥ ಮಾತು, ಹಂಸಗಳಿಗೆ ಇಷ್ಟವಾಗಿರ್ತಕ್ಕಂತಹ ತೀರ್ಥವನ್ನು ಆಶ್ರಯಿಸಿ, ಕಾಗೆಗಳು ಇಷ್ಟಪಡುವ ತೀರ್ಥವನ್ನು ಆಶ್ರಯಿಸಬೇಡಿ. ಆಯಿತಾ, ಅದು ಕೊಚ್ಚೆ ನೀರು. ಹಂಸಗಳು ಯಾವತ್ತೂ ತಿಳಿಯಾದ ಶುಭ್ರವಾದ ನೀರನ್ನು ಅಪೇಕ್ಷೆ ಪಡುತ್ತೆ. ಹಂಸಗಳು ಇಷ್ಟಪಡುವ ತೀರ್ಥ ಅಂತ, ತೀರ್ಥ ಅಂದರೆ ಒಂದು ರೀತಿ ಜಲತೀರ್ಥ ಆಗತ್ತೆ, ಇನ್ನೊಂದು ರೀತಿ ಶಾಸ್ತ್ರತೀರ್ಥ ಅಂದರೆ ಒಳ್ಳೆಯ ಗ್ರಂಥಗಳು, ಒಳ್ಳೆಯ ಪುಸ್ತಕಗಳು. ಹೀಗೆ ಇಲ್ಲೂ ಕೂಡ ಯಾರನ್ನು ನಾವು ವಿಶೇಷವಾಗಿ ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ಮೋಹಕ್ಕೆ ಒಳಗಾಗಬಹುದು ಅಂದರೆ, ವಿಜೇಂದ್ರ ಗುರುಸಾರ್ವಭೌಮರು ಹೇಳ್ತಾರೆ, ಮಧ್ವಾಚಾರ್ಯರ ಮಾತೆಂಬ ನಟಿ ಇದ್ದಾಳಲ್ಲ, ಅವಳ ಒಂದು ನರ್ತನವನ್ನು ನಾವು ಆಸ್ವಾದಿಸಬೇಕು, ಆ ಪದವಿನ್ಯಾಸವನ್ನು ಆಸ್ವಾದನೆ ಮಾಡಬೇಕು, ಅದಕ್ಕೆ ನಾವು ಮೋಹಗೊಳ್ಳಬೇಕು ಅಂತ. ಹೀಗೆ ಸನ್ಯಾಸಿಗಳು ಯಾವ ಒಂದು ನಟಿಯ ನರ್ತನಕ್ಕೆ ಮೋಹಗೊಳ್ತಾಳೋ ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ವಾಂಗ್ನಟಿ. ಆಯ್ತಾ, ಅದನ್ನು ಅನ್ವಹಂ ಭಜೆ ಅಂತಾರೆ, ಯಾವತ್ತೂ ನಾನು ಸೇವಿಸ್ತೇನೆ ಅಂತ. ದಿವಸಾನು ನಾನು ಮಧ್ವಾಚಾರ್ಯರ ಮಾತೆಂಬ ನಟಿಯನ್ನು ನಾನು ಸೇವಿಸುತ್ತೇನೆ. ಹೀಗೆ ಯಾವ ನಟಿಯ ಮೋಹಕ್ಕೆ ಒಳಗಾಗಬೇಕು? ನಾವು ಮಧ್ವಾಚಾರ್ಯರ ಮಾತೆಂಬ ನಟಿಗೆ, ಅವಳ ಮೋಹಕ್ಕೆ ಒಳಗಾಗಬೇಕು ಅಂತ ಅಲಂಕಾರಿಕವಾಗಿ. ಇದೆಲ್ಲ ರೂಪಕ ಅಲಂಕಾರ. ವಾಕ್ಯ ಮಾತೇ ನಟಿ ಅಂತ ಹೇಳಿ ಉಪಮಾನ ಉಪಮೇಯಗಳಿಗೆ ಅಭೇದವನ್ನು ಹೇಳ್ತಕ್ಕಂತಹ ರೂಪಕ ಅಲಂಕಾರ. ರೂಪಕ ಅಲಂಕಾರದಿಂದ ಒಂದು ಅದ್ಭುತವಾದ ಚಿಂತನೆಯನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಹೀಗೆ ಮಧ್ವಾಚಾರ್ಯರನ್ನು ಅವರ ಮಾತಿನ ಮೂಲಕ ಹಾಡಿ ಹೊಗಳುತ್ತಾ ಇದ್ದಾರೆ. ಮುಂದೆ ಜಯತೀರ್ಥರು ನಮ್ಮ ಪರಂಪರೆಯಲ್ಲಿ ಮಧ್ವಾಚಾರ್ಯರ ಗ್ರಂಥಗಳಿಗೆ ವಿಶೇಷವಾಗಿ ಟೀಕೆಯನ್ನು ಬರೆದು ಟೀಕಾಕೃತ್ಪಾದರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥ ಜಯತೀರ್ಥರು, ಅವರನ್ನು ಕೂಡ ಅಲಂಕಾರಿಕವಾಗಿ ವರ್ಣನೆ ಮಾಡ್ತಾರೆ. ಮಧ್ವಶಾಸ್ತ್ರ ಮಹಾಚಾಪಂ ಅನುದ್ಧಾರ್ಯಂ ಅಪಿ ಇತರೈಹಿ ಉದ್ಧೃತ್ಯ ಕೀರ್ತಿಂ ಯೋ ಲೇಭೇ ತಂ ಜಯಾರ್ಯಂ ಸದಾ ಭಜೇ. ಬೇರೆಯವರು ಎತ್ತಲು ಸಾಧ್ಯವಿಲ್ಲದ ಮಧ್ವಶಾಸ್ತ್ರ ಎನ್ನುವ ದೊಡ್ಡದಾದ ಬಿಲ್ಲನ್ನು ಎತ್ತಿ ಯಾರು ಕೀರ್ತಿಯನ್ನು ವಿಶೇಷವಾಗಿ ಸಂಪಾದನೆ ಮಾಡಿದರೋ ಅಂತಹ ಜಯಾರ್ಯರನ್ನು ನಾನು ಎಂದೆಂದೂ ಭಜಿಸುತ್ತೇನೆ, ಸೇವಿಸುತ್ತೇನೆ, ಆಶ್ರಯಿಸುತ್ತೇನೆ ಅಂತ. ಇಲ್ಲಿ ನೋಡಿ, ಅವರು ಅಲಂಕಾರಿಕವಾಗಿ ಇಲ್ಲೂ ವರ್ಣನೆ ಮಾಡ್ತಾರೆ. ಅದೊಂದು ವಿಶೇಷ. ಆಯಿತಾ, ಕಾವ್ಯಶಾಸ್ತ್ರ, ಕಾವ್ಯಶಾಸ್ತ್ರ ಎಲ್ಲವನ್ನೂ ತುಂಬ ಚೆನ್ನಾಗಿ ಚಿಂತನೆ ಮಾಡಿರ್ತಕ್ಕಂಥವರು, ಓದಿರೋರು, ಅದರಲ್ಲಿ ತಲಸ್ಪರ್ಶಿ ಪಾಂಡಿತ್ಯವನ್ನು ಪಡೆದವರು ವಿಜೇಂದ್ರ ಗುರುಸಾರ್ವಭೌಮರು. ಆಯ್ತರಿಂದ ಅವರಿಗೆ ಎಲ್ಲನೂ ಗೊತ್ತು. ಕಾವ್ಯಶಾಸ್ತ್ರನೂ ಕೂಡ ತುಂಬ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ತಿಳ್ಕೊಂಡವರು. ಆದ್ದರಿಂದ ಇಲ್ಲಿ ಯಾವ ರೀತಿ ಮಧ್ವಾಚಾರ್ಯರ ಮಾತೆಂಬ ನಟಿಯನ್ನು ಆಶ್ರಯಿಸುತ್ತೇನೆ ಅಂತ ಹೇಳ್ತಿರೋ ಹಾಗೆ ಜಯಾರ್ಜರನ್ನು, ಟೀಕಾಕೃತ್ಪಾದರನ್ನು ಅವರು ಸೇವಿಸುವ ಸಂದರ್ಭದಲ್ಲೂ ಹೇಳ್ತಾರೆ,
ಟೀಕಾಕೃತ್ಪಾದರೂ ವಿಶೇಷ ಏನಪ್ಪ ಅಂದರೆ, ಅವರು ದೊಡ್ಡ ಬಿಲ್ಲನ್ನು ಎತ್ತಿದರು. ಬೇರೆ ಯಾರಿಗೂ ಎತ್ತಲಿಕ್ಕೆ ಸಾಧ್ಯವಿಲ್ಲದೇ ಇರೋ ಒಂದು ಬಿಲ್ಲನ್ನು ಎತ್ತಿದ್ರಪ್ಪ, ಅದೇ ಅವರ ವೈಶಿಷ್ಟ್ಯ ಅಂದರು. ಏನಪ್ಪ ಬಿಲ್ಲು ಎತ್ತಲಿಕ್ಕೆ, ಬೇರೆಯವರಿಗೆ ಎತ್ತಲಿಕ್ಕೆ ಆಗದೇ ಇರೋ ಬಿಲ್ಲು ಯಾವ ಬಿಲ್ಲು ಅಂದರೆ ಮಧ್ವಶಾಸ್ತ್ರ ಮಹಾಚಾಪಂ. ಮಧ್ವಶಾಸ್ತ್ರ ಮಹಾಚಾಪಂ, ಮಧ್ವಾಚಾರ್ಯರ ಶಾಸ್ತ್ರ, ಮಧ್ವಾಚಾರ್ಯರ ಶಾಸ್ತ್ರ ಅದೇ ದೊಡ್ಡದಪ್ಪ. ಆಯ್ತಾ, ಅದು ಯಾರು ಕೂಡ ಅನುದ್ಧಾರ್ಯಂ, ಬೇರೆ ಯಾರು ಕೂಡ ಎತ್ತಲಿಕ್ಕೆ ಸಾಧ್ಯವಿಲ್ಲ ಅಂತಹ ಚಾಪ ಬಿಲ್ಲು. ಆಯ್ತಾ, ಅದನ್ನು ಎತ್ತಿಬಿಟ್ಟು ಅವರು ವಿಶೇಷವಾದ ಕೀರ್ತಿಯನ್ನು ಹೊಂದಿದ್ದಾರೆ. ಹೀಗೆ ಹಿಂದೆಲ್ಲ ನೋಡ್ತೀವಿ, ಶಿವನ ಬಿಲ್ಲು, ಅದನ್ನು ಬೇರೆ ಯಾರು ಎತ್ತಲಿಕ್ಕಾಗದಿದ್ದಾಗ ರಾಮ ಬಂದು ಎತ್ತಿದ, ಅದರಲ್ಲಿ ಬಾಣವನ್ನು ಹೂಡಿದ. ಹಾಗೆ ಕೃಷ್ಣ, ಅವನು ಕೂಡ ಕಂಸನ ಆಸ್ಥಾನದಲ್ಲಿದ್ದ, ಬೇರೆ ಯಾರೂ ಎತ್ತಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಬಿಲ್ಲನ್ನು ಎತ್ತಿದ ಅಂತ ಹೀಗೆಲ್ಲ ನಾವು ನೋಡ್ತೇವಲ್ಲ. ಹಾಗೆ ಇಲ್ಲೂ ಕೂಡ ಮಧ್ವಶಾಸ್ತ್ರ ಮಹಾಚಾಪ, ಬೇರೆ ಯಾರೂ ಕೂಡ ಎತ್ತಲಿಕ್ಕೆ ಸಾಧ್ಯವಿಲ್ಲ. ಆಯ್ತಾ, ಅಂಥದ್ದನ್ನು ಎತ್ತಿ ವಿಶೇಷವಾದ ರೀತಿಯಲ್ಲಿ ಕೀರ್ತಿಯನ್ನು ಸಂಪಾದನೆ ಮಾಡಿದವರು ಅಂದರೆ ಮಧ್ವಾಚಾರ್ಯರ ಆ ಒಂದು ಮಹಾಚಾಪ. ಅದು ಇತ್ತು ಅಂದರೆ ಅದರ ಆಧಾರದಲ್ಲಿ ನಾವು ಏನು ಮಾಡಬಹುದು, ದೇವರ ಬಗ್ಗೆ ಚಿಂತೆ ಮಾಡಬಹುದು, ದೇವರ ಬಗ್ಗೆ ಚಿಂತೆ ಮಾಡಬಹುದು ಅಲ್ವಾ. ನಾವು ಯಾವತ್ತೂ ಅಷ್ಟೆ, ಬಿಲ್ಲು ಚೆನ್ನಾಗಿ ಇತ್ತು ಅಂತ ಆದರೆ ಆ ಬಿಲ್ಲಿನ ಆಧಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ಬಾಣವನ್ನು ಬಿಡಬಹುದು. ಹಾಗೆ ನಮ್ಮ ಅಥರ್ವಣೋಪನಿಷತ್ತು ಹೇಳೋ ಹಾಗೆ ದೇವರ ಕಡೆಗೆ ಈ ಜೀವಾತ್ಮನೆಂಬ ಬಾಣನನ್ನು ಕಳುಹಿಸಿಕೊಡಬೇಕು. ದೇವರ ಕಡೆಗೆ ಜೀವಾತ್ಮನೆಂಬ ಬಾಣನನ್ನು ಕಳಿಸಿಕೊಡಬೇಕಾಗಿದ್ದರೆ ಒಳ್ಳೆಯ ಬಿಲ್ಲು ಬೇಕು. ಆ ಒಳ್ಳೆಯ ಬಿಲ್ಲಿನಂತೆ ಇರತಕ್ಕಂಥದ್ದು ಯಾವುದು, ಮಧ್ವಾಚಾರ್ಯರ ಚಾಪ, ಮಧ್ವಾಚಾರ್ಯರ ಶಾಸ್ತ್ರವೆಂಬ ಮಹಾಚಾಪ, ಮಧ್ವಾಚಾರ್ಯರ ಶಾಸ್ತ್ರವೆಂಬ ಮಹಾಚಾಪ. ಆಯ್ತಾ, ಅನುದ್ಧಾರ್ಯಂ, ಬೇರೆ ಯಾರು, ಅದು ಬಹಳ ಒಂದು ರೀತಿ ವಿಸ್ತಾರವಾಗಿರ್ತಕ್ಕಂಥದ್ದು ಬಿಲ್ಲು, ಎತ್ತರವಾಗಿದ್ದರೆ, ಭಾರವಾಗಿದ್ದರೆ, ದೊಡ್ಡದಾಗಿದ್ದರೆ ಅದನ್ನು ಎತ್ತೋದು ಕಷ್ಟ. ಹಾಗೆ ಈ ಬಿಲ್ಲು ಹಾಗೆ, ಮಧ್ವಾಚಾರ ಶಾಸ್ತ್ರ ಬಹಳ ವಿಸ್ತಾರ, ಅರ್ಥ, ಅದರ ಆಳ, ಅದರ ಗಾಂಭೀರ್ಯ ತಿಳಿದಷ್ಟು ಇನ್ನೂ ಇದ್ದೇ ಇದೆ. ಅದನ್ನು ಪೂರ್ಣವಾಗಿ ತಿಳ್ಕೊಂಡ್ಬಿಡ್ತೀನಿ ಯಾರಿಗೂ ಸಾಧ್ಯವಿಲ್ಲ. ಆದರೂ ಅದನ್ನು ವಿಶೇಷವಾಗಿ ತಿಳ್ಕೊಂಡವರು ಯಾರು ಅಂತ ಬಂದಾಗ ಅದು ಟೀಕಾಕೃತ್ಪಾದರು, ಟೀಕಾಕೃತ್ಪಾದರು. ಅದರಿಂದ ಅನುದ್ಧಾರ್ಯಂ ಅಪಿತರಿ, ಬೇರೆ ಸಾಮಾನ್ಯ ಜನರಿಗೆಲ್ಲ ಅದನ್ನು ಉದ್ಧಾರ ಮಾಡೋದೇ ಬಹಳ ಕಷ್ಟ, ಎತ್ತೋದೇ ಬಹಳ ಕಷ್ಟ. ಅಂತಹ ಮಧ್ವಚಾಪ, ಮಧ್ವಶಾಸ್ತ್ರ ಮಹಾಚಾಪಂ, ಅದನ್ನು ಎತ್ತಿ ನಮಗೆಲ್ಲ ಅದರ ಒಂದು ಸವಿಯನ್ನು ತಮ್ಮ ಸರಳವಾದ ಟೀಕಾ ವಾಕ್ಯಗಳ ಮೂಲಕ ತಿಳಿಸಿಕೊಟ್ಟು ನಾವೆಲ್ಲ ಭಗವಂತನ ಕಡೆಗೆ ಈ ಜೀವಾತ್ಮನೆಂಬ ಬಾಣನನ್ನು ಕಳುಹಿಸಲಿಕ್ಕೆ ಬೇಕಾದ ಒಂದು ವಿಶೇಷವಾದ ಅನುಗ್ರಹವನ್ನು ಮಾಡಿರ್ತಕ್ಕಂಥ ಮಹಾನುಭಾವರು ಟೀಕಾಕೃತ್ಪಾದರು. ಅಂತಹ ಟೀಕಾಕೃತ್ಪಾದರನ್ನು ನಾನು ಯಾವತ್ತೂ ಭಜಿಸುತ್ತೇನೆ ಅಂತ ಅವರನ್ನು ಚಿಂತನೆ ಮಾಡ್ತಾರೆ, ಅವರನ್ನು ಹೊಗಳ್ತಾ ಇದ್ದಾರೆ, ನಮಸ್ಕರಿಸ್ತಾ ಇದ್ದಾರೆ. ಮುಂದೆ ತಮಗೆ ಗುರುಗಳಾದ ವ್ಯಾಸತೀರ್ಥರು, ವಸ್ತುತಃ ವ್ಯಾಸತೀರ್ಥರೇ ಸನ್ಯಾಸಾಶ್ರಮವನ್ನು ಕೊಟ್ಟದ್ದು ವಿಜಯೇಂದ್ರರಿಗೆ, ವ್ಯಾಸತೀರ್ಥರೇ ವಿಶೇಷವಾಗಿ ಸುಧಾದಿ ಗ್ರಂಥಗಳನ್ನು, ಅನೇಕ ಬಾರಿ ಸುಧಾ ಗ್ರಂಥಗಳನ್ನು ಪಾಠ ಕೇಳಿದರು ವಿಜಯೇಂದ್ರರು ವ್ಯಾಸತೀರ್ಥರ ಹತ್ರ ಅಂತ ಎಲ್ಲ ನಾವು ಅವರ ಚರಿತ್ರೆಯಲ್ಲಿ ನೋಡ್ತೇವೆ. ಅದರಿಂದಾಗಿ ಮುಂದೆ ಅವರು ಪೀಠಕ್ಕೆ ಬಂದದ್ದು ಸುರೇಂದ್ರ ತೀರ್ಥರಿಂದ. ಅವರು ಮೊದಲು ವಿಷ್ಣು ತೀರ್ಥರಾದವರು ವಿಜಯೇಂದ್ರ ತೀರ್ಥರಾಗಿದ್ದು ಸುರೇಂದ್ರ ತೀರ್ಥರ ಪೀಠದಲ್ಲಿ ಮುಂದುವರೆದರು. ಅದೇ ಪೀಠವೇ ಇವತ್ತು ನಾವು ನೋಡುವ ರಾಘವೇಂದ್ರ ಸ್ವಾಮಿಗಳ ಆ ಒಂದು ಶ್ರೇಷ್ಠವಾದ ಪೀಠ. ಆಯಿತಾ, ಆ ರೀತಿ ವ್ಯಾಸರಿಂದ, ವ್ಯಾಸದೇಶಿಕರಿಂದ, ವ್ಯಾಸದೇಶಿಕರು ವ್ಯಾಸರುಂಬ ಗುರುಗಳು, ಆಯಿತಾ, ಅವರನ್ನು ನಾನು ಆಶ್ರಯಿಸುತ್ತೇನೆ. ಏನವರದ ವಿಶೇಷ, ಶ್ರೀಮನ್ಮಧ್ವ ಮತಾಬ್ಧೀಂದುಂ ಧ್ರುವಾದಿ ಫಣಿಪಕ್ಷಿಪಂ ಬ್ರಹ್ಮಣ್ಯಾಖ್ಯ ಮುನೇಹ ಶಿಷ್ಯಂ ವ್ಯಾಸದೇಶಿಕ ಮಾಶ್ರಯೇ. ಮಧ್ವಾಚಾರ್ಯರ ಮತವೆಂಬ ಕಡಲಿಗೆ ಚಂದ್ರನಂತೆ ಇರುವ ಧ್ರುವಾದಿಗಳೆಂಬ ಫಣಿಗಳನ್ನು, ಸರ್ಪಗಳನ್ನು
ಓಡಿಸುವ ಗರುಡನಂತೆ ಇರುವ ಬ್ರಹ್ಮಣ್ಯ ಎನ್ನುವ ಮುನಿಗಳ ಶಿಷ್ಯರಾದ ವ್ಯಾಸರೆಂಬ ವ್ಯಾಸ ತೀರ್ಥರೆಂಬ ಗುರುಗಳನ್ನು ನಾನು ಆಶ್ರಯಿಸುತ್ತೇನೆ. ಇಲ್ಲೂ ಅಷ್ಟೆ, ಅಲಂಕಾರಿಕವಾಗಿ ವ್ಯಾಸತೀರ್ಥರನ್ನು ವರ್ಣಿಸ್ತಾರೆ. ಅವರು ವ್ಯಾಸತೀರ್ಥರ ವಿಶೇಷ ಏನು ಅಂತ ಬಂದಾಗ, ಶ್ರೀಮನ್ಮಧ್ವ ಮತಾಬ್ಧೀಂದು, ಮಧ್ವಾಚಾರ್ಯರ ಮತ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ಕಡಲು. ಹಿಂದಲೇ ಬಂತು ಮಧ್ವಶಾಸ್ತ್ರ ಮಹಾಚಾಪ ಅಂತ. ಹಾಗೆ ಮಧ್ವಾಚಾರ್ಯರ ಆ ಒಂದು ಮತ ಏನಿದೆ, ದೊಡ್ಡದಾದ ಸಾಗರ, ದೊಡ್ಡದಾದ ಸಾಗರ. ಆ ಸಾಗರಕ್ಕೆ ಚಂದ್ರನಂತೆ ಇದ್ದಾರೆ ಅಂತ. ಏನು ಸಾಗರಕ್ಕೆ ಚಂದ್ರನಂತೆ ಇದ್ದಾರೆ ಅಂದರೆ, ನೋಡಿ ಯಾವತ್ತಷ್ಟೇ ಚಂದ್ರ ಉದಯಿಸಿದಾಗ ಸಾಗರದಲ್ಲಿ ಅಲೆಗಳ ಅಭಿವೃದ್ಧಿ. ಚಂದ್ರ ಉದಯಿಸ್ತು ಅಂದರೆ ಸಾಗರಕ್ಕೆ ಖುಷಿ ಅಂತ ಹೇಳ್ತಾರೆ. ಸಮುದ್ರ ಯಾವತ್ತೂ ಅಷ್ಟೇ ಉಕ್ಕೇರಿ ಹರಿಯುತ್ತೆ. ಹುಣ್ಣಿಮೆಯ ದಿವಸದಲ್ಲಿ ಉಕ್ಕೇರಿ ಹರಿಯತಕ್ಕಂಥದ್ದು ಸಮುದ್ರದಲ್ಲಿ ನೋಡ್ತೇವೆ, ಆಯಿತಾ. ಹಾಗೆ ಮಧ್ವಾಚಾರ್ಯರ ಈ ಒಂದು ಶಾಸ್ತ್ರ ಸಾಗರ ಏನಿದೆ ಅದು ಕೂಡ ಸಂತೋಷ ಪಡುತ್ತಂತೆ. ಯಾವುದರ ಮೂಲಕವಾಗಿ? ವ್ಯಾಸತೀರ್ಥರ ಕೃತಿ. ವ್ಯಾಸತೀರ್ಥರ ಕೃತಿ ಅದಕ್ಕೆ ಸಂತೋಷವೋ ಸಂತೋಷವನ್ನು ಕೊಡುತ್ತೆ ಮಧ್ವಾಚಾರ್ಯ ಶಾಸ್ತ್ರಕ್ಕೆ. ಯಾಕೆಂದರೆ ಮಧ್ವಾಚಾರ್ಯ ಶಾಸ್ತ್ರವನ್ನು ಪರಮತ ನಿರಾಕರಣೆ ಮಾಡಿ ಪುನಃ ಸ್ಥಾಪನೆ ಮಾಡಿದ್ದು. ಅದೇ ರೀತಿಯಾಗಿ ಅದನ್ನು ಬೇರೆ ಸಜ್ಜನರಿಗೆ, ಯಾರಿಗೆ ಗೊತ್ತಿಲ್ಲ ಅದರ ಬಗ್ಗೆ ಬಹಳ ಕಾಠಿಣ್ಯ ಇದೆ, ಕಾಠಿಣ್ಯವನ್ನು ಹೋಗಲಾಡಿಸಿ ತಮ್ಮ ಟಿಪ್ಪಣಿಗಳ ಮೂಲಕವಾಗಿ ಅದರ ಸರಳವಾದ ಅರ್ಥವನ್ನು ತಿಳಿಸೋ ಹಾಗೆ ಮಾಡಿದ್ದು. ಹೀಗೆ ಪಂಡಿತ ಮಂಡಳಿಗೂ ಒಂದು ರೀತಿ ಖುಷಿ ಕೊಡ್ತಕ್ಕಂಥದ್ದು, ಸಾಮಾನ್ಯ ಜನರಿಗೂ ಖುಷಿ ಕೊಡ್ತಕ್ಕಂಥ ಕಾರ್ಯವನ್ನು ವ್ಯಾಸತೀರ್ಥರು ತಮ್ಮ ಟಿಪ್ಪಣಿ ಗ್ರಂಥಗಳ ಮೂಲಕವಾಗಿ ಮಾಡಿದ್ದು. ಅದರಿಂದಾಗಿ ವ್ಯಾಸತೀರ್ಥರು ಚಂದ್ರನಂತೆ, ಚಂದ್ರ ಯಾವ ರೀತಿ ಉದಿಸಿದಾಗ ಸಮುದ್ರ ಸಂತೋಷದಿಂದ ಉಕ್ಕೇರಿ ಹರಿಯುತ್ತೋ, ಹಾಗೆ ಮಧ್ವಾಚಾರ್ಯರ ಶಾಸ್ತ್ರವೇ ಒಂದು ಸಮುದ್ರ, ಅದಕ್ಕೂ ಕೂಡ ಈ ಚಂದ್ರನಿಂದ, ವ್ಯಾಸತೀರ್ಥರೆಂಬ ಚಂದ್ರನಿಂದ, ಅವರ ಕೃತಿಗಳಿಂದ ಬಹಳ ಸಂತೋಷ ಆಗಿದೆ. ಹೀಗಾಗಿ ಮಧ್ವ ಮತಾಬ್ಧೀಂದು, ಮಧ್ವಾಚಾರ್ಯರ ಮತವೆಂಬ ಅಬ್ಧಿ ಕಡಲಿಗೆ ಚಂದ್ರನಂತೆ ಇದ್ದಾರೆ. ಜೊತೆಗೆ ವ್ಯಾಸತೀರ್ಥರು ಮಾಡಿದ ಬಹಳ ದೊಡ್ಡ ಕಾರ್ಯ ಅಂದರೆ ಪರಮತ ನಿರಾಕರಣೆ ಮಾಡಿ ಸ್ವಮತ ಸ್ಥಾಪನೆ ಮಾಡಿದ್ದು. ಅದನ್ನು ಹೇಳ್ತಾರೆ ಧ್ರುವಾದಿ ಫಣಿ ಪಕ್ಷಿಪಂ. ಧ್ರುವಾದಿಗಳೆಂಬ ಫಣಿ ಅಂದರೆ ಫಣ ಅಂದರೆ ಹೆಡೆ, ಹೆಡೆಯನ್ನು ಹೊಂದಿರ್ತಕ್ಕಂಥ ಸರ್ಪಗಳು ಫಣಿ. ಫಣಿ ಸರ್ಪಗಳು ಯಾವತ್ತೂ ಕೂಡ ಹೆಡೆಯನ್ನು ಎತ್ತಿ ಆಯಿತಾ ಪುತ್ಕರಿಸುತ್ತಾ ಏನು ಮಾಡುತ್ತೆ, ತೊಂದರೆ ಕೊಡುತ್ತೆ. ಹಾಗೆ ದುರ್ವಾದಿಗಳು, ಹಾಗೆ ದುರ್ವಾದಿಗಳು ಏನು ಮಾಡ್ತಾರೆ, ಹೆಡೆ ಎತ್ತಿ ಪುತ್ಕಾರ. ಪುನಃ ಮಧ್ವಾಚಾರ್ಯರ ಶಾಸ್ತ್ರದ ಮೇಲೆ ಅನೇಕ ರೀತಿಯ ಪುತ್ಕಾರ ಮಾಡ್ತಾರೆ, ಏನೇನೋ ಚೋದ್ಯವನ್ನು, ಏನೇನೋ ದೋಷಗಳನ್ನು ಹೇಳ್ತಾರೆ. ನಿಜವಾಗಿ ಅದು ದೋಷಗಳಲ್ಲ, ದೋಷಾಭಾಸಗಳೇ, ಆದರೂ ಜನಸಾಮಾನ್ಯರಿಗೆ ದೋಷಗಳಂತೆ ಭಾಸಮಾನವಾಗುತ್ತೆ. ಮಧ್ವಾಚಾರ್ಯರ ಮತಗಳ ಮೇಲೆ ಅವರು ಹೇಳುವ, ಆರೋಪಿಸುವ ದೋಷಗಳು ನಿಜವೋ ಏನೋ ಅಂತ ಅನಿಸಿಬಿಡುತ್ತೆ. ಅಂತಹ ಸರ್ಪಗಳು ಯಾವ ರೀತಿ ಪುತ್ಕರಿಸಿ ತೊಂದರೆ ಕೊಡುವ ರೀತಿಯಲ್ಲಿ ಈ ದುರ್ವಾದಿಗಳೆಂಬ ಸರ್ಪಗಳು ಕೂಡ ಮಧ್ವಾಚಾರ್ಯರ ಮತದ ಮೇಲೆ ಪುತ್ಕಾರ ಮಾಡಿ ಏನೇನೋ ದೋಷ ಹೇಳಿ ಸಜ್ಜನರಿಗೆಲ್ಲ ಆತಂಕ ಉಂಟು ಮಾಡಿದರೆ, ಅಂತಹ ಸರ್ಪಗಳನ್ನು ದೂರ ಮಾಡುವ ಗರುಡನಂತೆ ಇದ್ದಾರೆ. ದುರ್ವಾದಿಗಳು ಮಾಡುವ ಎಲ್ಲ ಆಕ್ಷೇಪಗಳನ್ನು ದೂರ ಮಾಡ್ತಾರೆ. ಫಣಿ ಯಾವ ರೀತಿ ಹೆಡೆಯೆತ್ತಿ ಫುತ್ಕಾರ ಮಾಡ್ತಾ ಸಜ್ಜನರಿಗೆ ತೊಂದರೆ ಕೊಡೋ ರೀತಿಯಲ್ಲಿ ದುರ್ವಾದಿಗಳು ಕೂಡ ತಮ್ಮ ಬೇರೆ ಬೇರೆ ಆಕ್ಷೇಪಣೆಗಳು, ಅದೇ ಫುತ್ಕಾರ, ಅದರಿಂದ ಮಧ್ವಾಚಾರ್ಯ ಶಾಸ್ತ್ರದ ಮೇಲೆ ಆರೋಪ ಮಾಡಿ ಆಯಿತಾ ಸಜ್ಜನರಿಗೆಲ್ಲ ಅದರ ಬಗ್ಗೆ, ಮಧ್ವಾಚಾರ್ಯರ ಶಾಸ್ತ್ರದ ಬಗ್ಗೆ ಏನಪ್ಪ ಹೀಗೆ ಹೇಳ್ತಾ ಇದ್ದಾರೆ ನಮ್ಮ ಆಚಾರ್ಯರು ಅಂಥೇಳಿ ಆತಂಕ ಬಂದಾಗ ಯಾವ ರೀತಿ ಸರ್ಪಗಳನ್ನು ಗರುಡ ದೂರ ಮಾಡುತ್ತೋ ಅದೇ ರೀತಿಯಾಗಿ ಇವರ ಈ ಒಂದು ಆಕ್ಷೇಪಣೆಗಳನ್ನು ಉತ್ತಮ ರೀತಿಯಿಂದ ಉತ್ತರ ಕೊಟ್ಟು ಪರಿಹಾರ ಮಾಡ್ತಾರೆ. ಸರ್ಪಗಳನ್ನು ಗರುಡ ಪರಿಹರಿಸುವ ರೀತಿಯಲ್ಲಿ ಅವರ ಆಕ್ಷೇಪಗಳನ್ನು, ಫುತ್ಕಾರವನ್ನು ಈ ವಿಜಯೀಂದ್ರರ ಗುರುಗಳಾದ ವ್ಯಾಸದೇಶಿಕರು, ವಿಜಯೀಂದ್ರರ ಗುರುಗಳಾದ ವ್ಯಾಸದೇಶಿಕರು ಆ ರೀತಿ ಮಾಡಿದ್ದಾರೆ. ಅವರ
ನ್ಯಾಯಮೂರ್ತಿ ಆಗಿರ್ಬೋದು, ತರ್ಕತಾಂಡವ ಇರ್ಬೋದು, ಚಂದ್ರಿಕಾ ಇರ್ಬೋದು, ಎಲ್ಲ ವಿಶೇಷವಾಗಿ ಪರಮತ ನಿರಾಕರಣೆಗೆ ಮೀಸಲಾಗಿರ್ತಕ್ಕಂಥ ಕೃತಿಗಳು. ಆ ಒಂದು ಅದ್ಭುತ ಕಾರ್ಯವನ್ನು ಅವರು ಮಾಡಿದ್ದನ್ನು ನೋಡ್ತೇವೆ. ಅದರಿಂದಲೇ ಅವರು ಮಾಡಿರುವ ಆ ಅದ್ಭುತ ಕಾರ್ಯ ನೋಡಿ, ಒಂದು ಕಡೆಯಿಂದ ಪರಮತ ನಿರಾಕರಣೆ, ಇನ್ನೊಂದು ಕಡೆಯಿಂದ ತಮ್ಮ ವಿಶೇಷವಾದ ವ್ಯಾಖ್ಯಾನದಿಂದ ಮಧ್ವಾಚಾರ್ಯರ ಮತವೆಂಬ ಅಬ್ಧಿ ಉಕ್ಕೇರಿ ಹರಿಯುವಂತೆ ಮಾಡಿರ್ತಕ್ಕಂಥ ಒಂದು ಅದ್ಭುತ ಕಾರ್ಯವನ್ನು ಗುರುಗಳು ಮಾಡಿದ್ದಾರೆ. ಅವರು ಯಾರ ಶಿಷ್ಯರು? ಬ್ರಹ್ಮಣ್ಯಾಖ್ಯ ಮುನೇಹೇ. ಇಲ್ಲೂ ಅಷ್ಟೇ, ಬ್ರಹ್ಮಣ್ಯರಿಗೂ ಒಂದು ಏನು ಮಾಡಬೇಕು, ನಮನ ಮಾಡಬೇಕು. ಅದಕ್ಕೋಸ್ಕರವಾಗಿ ಬ್ರಹ್ಮಣ್ಯಾಖ್ಯ ಮುನೇಹೇ ಶಿಷ್ಯಂ ಅಂತ ಹೇಳಿದಾಗ ಬ್ರಹ್ಮಣ್ಯ ತೀರ್ಥರಿಗೂ ಒಂದು ರೀತಿ ನಮನ ಮಾಡಿದ ಹಾಗಾಯಿತು. ಬ್ರಹ್ಮಣ್ಯ ತೀರ್ಥರ ಶಿಷ್ಯ ಅಂತಹ ವ್ಯಾಸದೇಶಿಕರು, ವ್ಯಾಸತೀರ್ಥರು ಗುರುಗಳು ಅವರನ್ನು ಆಶ್ರಯೇ ಆಶ್ರಯಿಸುತ್ತೇನೆ ಅಂತ ಅವರಿಗೆ ನಮನವನ್ನು ಮಾಡ್ತಾ ಇದ್ದಾರೆ. ಅದಾದಮೇಲೆ ಶ್ರೀ ಸುರೇಂದ್ರ ಗುರುಹೋಪಾದ ಪದ್ಮೇ ರಾಗಶ್ಚ ಪೀಡನಾತ್ ರಕ್ತೇನ ಖದಲೋಪೇತೆ ಸೇವೇ ಶಿಷ್ಯಾಲಿ ಶೋಭಿತೆ. ಮುಂದೆ ತಮಗೆ ಆಶ್ರಮ ಕೊಟ್ಟ ಗುರುಗಳು, ವಿಶೇಷವಾಗಿ ಭಗವಂತನ ಆ ಸನ್ನಿಹಿತ ಒಂದು ವಿಶೇಷವಾದ ಸನ್ನಿಧಾನ ಸನ್ನಿಹಿತವಾದ ಪ್ರತಿಮೆಗಳನ್ನು, ಮುರುರಾಮದೇವರು, ದಿಗ್ವಿಜಯ ರಾಮದೇವರು, ಅದೆಲ್ಲ ಪೂಜಿಸಲಿಕ್ಕೆ ಬೇಕಾದ ಆ ಒಂದು ವಿಶೇಷವಾದ ಅನುಗ್ರಹ. ಆಶ್ರಮ ಕೊಟ್ಟವರು ಯಾರು? ವ್ಯಾಸತೀರ್ಥರು. ಆದರೆ ಪೀಠಾಧಿಪತ್ಯ ಕೊಟ್ಟವರು ಯಾರು ಅಂತ ಬಂದಾಗ ಸುರೇಂದ್ರ ತೀರ್ಥರು. ಹೀಗೆ ವಿಷ್ಣು ತೀರ್ಥರು ಆಶ್ರಮ ಕೊಟ್ಟು ವಿಷ್ಣು ತೀರ್ಥರನ್ನಾಗಿ ಮಾಡಿದ್ದು ವ್ಯಾಸತೀರ್ಥರು, ಪಾಠ ಹೇಳಿದವರು ವ್ಯಾಸತೀರ್ಥರು. ಅದಾದ ಮೇಲೆ ಅವರಿಗೆ ವಿಶೇಷವಾಗಿ ಒಂದು ಮಂತ್ರೋಪದೇಶಗಳನ್ನೆಲ್ಲ ಮಾಡಿ ಒಂದು ವೇದಾಂತ ವಿದ್ಯಾ ಪೀಠದಲ್ಲಿ ಅಭಿಷೇಕ ಮಾಡಿದ್ದು, ಪೀಠಾಧಿಪತ್ಯ ಅಂತ ನಾವು ಕರಿತೇವೆ, ಅದನ್ನು ಮಾಡಿದವರು ಯಾರು ಅಂತ ಬಂದಾಗ ಸುರೇಂದ್ರ ಗುರುಗಳು. ಅಂತಹ ಸುರೇಂದ್ರ ಗುರುಗಳನ್ನು ವಿಶೇಷವಾಗಿ ಅಲಂಕಾರಿಕವಾಗಿ ವರ್ಣಿಸ್ತಾ, ಅವರನ್ನು ಕೊಂಡಾಡ್ತಾ, ಅವರನ್ನು ವಿಶೇಷವಾಗಿ ನಮಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಸುರೇಂದ್ರ ಗುರೋಃ ಪಾದಪದ್ಮೇ ರಾಗಶ್ಚ ಪೀಡನಾತ್ ರಕ್ತೇ ನಖದಲೋಪೇತೆ ಸೇವೆ ಶಿಷ್ಯಾಲಿ ಶೋಭಿತೆ. ಶ್ರೀ ಸುರೇಂದ್ರ ಗುರುಗಳ ಪಾದಗಳೆಂಬ ಕಮಲಗಳು, ಆಯ್ತಾ, ಕೆಂಪಾದ ಕಮಲಗಳು, ಆಯ್ತಾ, ಮತ್ತು ನಖವೆಂಬ ದಳಗಳಿಂದ ಕೂಡಿರತಕ್ಕಂತಹ ಕಮಲಗಳು, ಶಿಷ್ಯರೆಂಬ ದುಂಬಿಗಳಿಂದ ಶೋಭಿತವಾಗಿರ್ತಕ್ಕಂತಹ ಪಾದಕಮಲಗಳು, ಅಂತಹ ಪಾದಕಮಲಗಳನ್ನು ನಾನು ಸೇವಿಸುತ್ತೇನೆ ಅಂತ ಹೇಳ್ತಾರೆ. ಪಾದಪದ್ಮೆ ಶ್ರೀ ಸುರೇಂದ್ರ ಗುರೋಹ ಪಾದಪದ್ಮೆ, ಸುರೇಂದ್ರ ಗುರುಗಳ ಪಾದಪದ್ಮ ಏನು ವಿಶೇಷ? ಅದು ರಕ್ತೆ, ಕೆಂಪಾಗಿದೆ. ಪದ್ಮ ಯಾವತ್ತೂ ಕೆಂಪಾಗಿರುತ್ತೆ. ಸುರೇಂದ್ರ ಗುರುಗಳ ಪಾದ ಪದ್ಮನೂ ಕೂಡ ಕೆಂಪಾಗಿದೆ. ಅಲ್ಲಿ ಪುನಃ ಮತ್ತೊಂದು ಕಾರಣವನ್ನು ಕೊಡ್ತಾರೆ, ಏನು? ರಾಗಸ್ಯ ಪೀಡನಾತ್ ಅಂತ. ಅದು ಏನಪ್ಪ ಅಂತ ಬಂದಾಗ, ಅದು ಯಾಕೆ ಕೆಂಪಾಗಿದೆ ಅಂದರೆ, ನಮ್ಮಲ್ಲಿರುವ ರಾಗವನ್ನು ಅದು ತಗೊಂಬಿಟ್ಟಿದೆ ಅಂತ. ಏನಿದು ರಾಗವನ್ನು ತಗೊಳ್ಳೋದು ಅಂದರೆ, ಹೌದು, ಸಂಸಾರಿಗಳಲ್ಲಿ ಹೃದಯದಲ್ಲಿ ರಾಗ ಅನುರಾಗ ಕೂತಿರುತ್ತೆ. ಆ ಭೋಗ ಈ ಭೋಗ ಇದ್ರ ಬಗ್ಗೆ ಎಲ್ಲ ಪ್ರೀತಿ ಅನುರಾಗ ಕೂತಿರುತ್ತೆ. ರಾಗ ಅಂದರೆ ಅನುರಾಗ ಕೂತಿರುತ್ತೆ. ಯಾವಾಗ ಸುರೇಂದ್ರ ತೀರ್ಥರ ಆ ಪಾದಪದ್ಮವನ್ನು ಸೇವೆ ಮಾಡಿದರೆ ಆ ಅನುರಾಗವೆಲ್ಲ ದೂರ ಹೊರಟೋಗುತ್ತೆ, ಸಂಸಾರಕ್ಕೆ ಸಂಬಂಧಿಸಿದ ಅನುರಾಗವೆಲ್ಲ ದೂರ ಹೋಗುತ್ತೆ. ಹೀಗೆ ರಾಗಸ್ಯ ಪೀಡನ ಆ ರೀತಿಯಾದ ಅನುರಾಗವನ್ನು ದೂರ ಮಾಡುತ್ತೆ. ಆ ರಾಗವೆಲ್ಲ ಎಲ್ಲಿ ಬಂದು ಸೇರ್ಕೊಂಬಿಡ್ತು ಅಂದರೆ ಅವರ ಪಾದಪದ್ಮದಲ್ಲಿ ಸೇರ್ಕೊಂಬಿಡ್ತು, ಪಾದಪದ್ಮದಲ್ಲಿ ಸೇರ್ಕೊಂಬಿಡ್ತು. ನೋಡಿ, ನಮ್ಮೆಲ್ಲರ ಹೃದಯದಲ್ಲಿ ಆ ಅನುರಾಗ ಸೇರ್ಕೊಂಬಿಟ್ಟು ಸಂಸಾರದಲ್ಲಿ ನಮ್ಮ ಮನಸ್ಸು ಹೋಗೋ ಹಾಗೆ ಇದ್ದಾಗ ನಾವು ಸುರೇಂದ್ರ ತೀರ್ಥರನ್ನು ಅವರ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಏನಪ್ಪಾಗತ್ತೆ, ಅವರು ಆ ರಾಗವನ್ನೆಲ್ಲ ಪರಿಹಾರ ಮಾಡಿ ತಮ್ಮ ಕಾಲು ಬುಡಕ್ಕೆ ಹಾಕ್ಕೊಂಬಿಡ್ತಾರೆ, ತಮ್ಮ ಕಾಲು ಬುಡಕ್ಕೆ ಹಾಕ್ಕೊಂಬಿಡ್ತಾರೆ. ನಮ್ಮ ಹೃದಯದಲ್ಲಿದ್ದು ಯಾವುದು ನಮಗೆ ತೊಂದರೆ ಕೊಡ್ತಾ ಇತ್ತೋ ಸಂಸಾರದ ರಾಗ, ಆ ರಾಗವನ್ನು ಅವರು ತಮ್ಮ ಕಾಲು ಬುಡದಲ್ಲಿ ಹಾಕ್ಕೊಂಬಿಡ್ತಾರೆ. ಹೀಗಾಗಿ ಅವರ ಪಾದವೆನ್ನುವ ಪದ್ಮ ಕೆಂಪಾಗಿದೆ, ಇಲ್ಲಿರುವ ರಾಗ ಅಲ್ಲಿಗೆ ಹೋಗಿದೆ ಅಂತ ಹೇಳ್ತಾರೆ. ನಮ್ಮ ಹೃದಯದಲ್ಲಿದ್ದ ರಾಗ, ರಾಗ ಶಬ್ದಕ್ಕೆ ಅನುರಾಗ ಅಂತ ಒಂದರ್ಥ, ಇನ್ನೊಂದು ಕೆಂಪು ಬಣ್ಣ ಅಂತಲೂ ಅರ್ಥ, ಕೆಂಪು ಬಣ್ಣ. ಆಯಿತಾ, ನಮ್ಮ ಹೃದಯದಲ್ಲಿ ಇದ್ದ ಸಂಸಾರದ ರಾಗ ಏನಾಯಿತು, ನಾವು ಸುರೇಂದ್ರ ಗುರುಗಳನ್ನು ಅವರ ಕಾಲನ್ನು ಹಿಡಿದಾಗ, ಗಟ್ಟಿಯಾಗಿ ಹಿಡಿದಾಗ
ಈ ಸಂಸಾರದ ಅನುರಾಗ ದೂರವಾಯಿತು. ಆ ರಾಗ ಅನುರಾಗ ಅವರ ಪಾದಪದ್ಮಕ್ಕೆ ಹೋಗಿ ಆ ಪಾದಪದ್ಮವನ್ನು ಕೆಂಪಾಗಿಸಿತು. ರಾಗಶ್ಚ ಪೀಡನಾತ್ ರಕ್ತೆ, ನಮ್ಮ ರಾಗವನ್ನು ಪೀಡನ ದೂರ ಮಾಡಿ ಅದೇನಾಗಿದೆ ಆ ರಾಗವನ್ನು ತಾನು ಪಡೆದುಕೊಂಡು ರಕ್ತೆ. ಮತ್ತು ಪದ್ಮದಲ್ಲಿ ದಳಗಳು ಇರುತ್ತೆ, ಹಾಗೆ ಈ ಪಾದವೆಂಬ ಪದ್ಮಕ್ಕೂ ದಳಗಳಿದೆ. ಯಾವುದು? ನಖದ ಲೋಪೇತೆ, ನಖ ಉಗುರುಗಳೇ, 5 + 5 = 10 ನಖಗಳು ಏನಿದೆ ಅದರೆ ಪಾದಪದ್ಮದ ದಳಗಳು, ಉಗುರುಗಳೇ ಪಾದಪದ್ಮದ ದಳಗಳು. ಅದಾದಮೇಲೆ ಪದ್ಮ ಅಂದಮೇಲೆ ಅದರಲ್ಲಿರ್ತಕ್ಕಂಥ ಸುಗಂಧವನ್ನು ಆಸ್ವಾದನೆ ಮಾಡಲಿಕ್ಕೆ ಅಲಿ ದುಂಬಿಗಳೆಲ್ಲ ಬರುತ್ತೆ, ಅಲಿ ದುಂಬಿಗಳೆಲ್ಲ ಬರುತ್ತೆ. ಹಾಗೆ ಸುರೇಂದ್ರ ಗುರುಗಳ ಪಾದಪದ್ಮವನ್ನು ಅಲ್ಲಿರುವ ಸುಗಂಧವನ್ನು ಆಸ್ವಾದನೆ ಮಾಡಲಿಕ್ಕೆ ದುಂಬಿಗಳಿಗೂ ಬಂದಿದೆ. ಯಾವ ದುಂಬಿಗಳು? ಶಿಷ್ಯಾಲಿ ಶೋಭಿತೆ, ಶಿಷ್ಯ ಎನ್ನುವ ದುಂಬಿಗಳು, ಶಿಷ್ಯರೆಲ್ಲ ಬಂದು ಸುರೇಂದ್ರ ಗುರುಗಳ ಪಾದಪದ್ಮವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಇರ್ತಾರೆ, ತಲೆಬಾಗಿ ಮುಟ್ಟಿ ನಮಸ್ಕಾರ ಮಾಡ್ತಾ ಇರ್ತಾರೆ. ಹೀಗಾಗಿ ಸುರೇಂದ್ರ ಗುರುಗಳ ಪಾದಪದ್ಮ ಶೋಭಿತವಾಗಿದೆ. ಯಾರಿಂದ? ದುಂಬಿಗಳಿಂದ. ಯಾರು ದುಂಬಿಗಳು? ಶಿಷ್ಯರೇ ದುಂಬಿಗಳು. ಹೀಗೆ ಶಿಷ್ಯರೆಂಬ ದುಂಬಿಗಳಿಂದ ಶೋಭಿತವಾದ, ಆಯ್ತಾ, ನಮ್ಮೆಲ್ಲರ ಅಂದರೆ ಸಂಸಾರಿಗಳ ಮನಸ್ಸಿನಲ್ಲಿರುವ ಅನುರಾಗವನ್ನು ದೂರ ಮಾಡಿ ಆ ರಾಗವನ್ನು ತಾನು ತೆಗೆದುಕೊಂಡು ಕೆಂಪಾಗಿರುವ, ನಖವೆಂಬ ದಳಗಳಿಂದ ಕೂಡಿಕೊಂಡಿರುವ ಸುರೇಂದ್ರ ಗುರುಗಳ ಪಾದಪದ್ಮವನ್ನು ನಾನು ವಿಶೇಷವಾಗಿ ಸೇವಿಸುತ್ತೇನೆ ಅಂತ ಸೇವಿಸುತ್ತೇನೆ. ಅದಾದ ಮೇಲೆ ಈ ಗ್ರಂಥದ ಬಗ್ಗೆ ಮಾತನ್ನು ಆಡ್ತಾ ಇದ್ದಾರೆ. ಯಾವ ಗ್ರಂಥದ ರಚನೆ ಅವರು ಮಾಡ್ತಾ ಇದ್ದಾರೋ ಆ ಗ್ರಂಥದ ಬಗ್ಗೆ ಹೇಳ್ತಕ್ಕಂಥ ಮಾತು. ಯೇ ನಿತ್ಯಂ ಪದವಾಕ್ಯಮಾನ ಸರಣಿ ಸಂಶೀಲನಾಲಂಕೃತಾಃ ತೇಷಾಮೇವ ಕರೋತಿ ಯಾ ಪ್ರತಿಪದಂ ಸಂತೋಷಂ ಆಕರ್ಣನಾತ್ ಯಾಚ ಅನೇಕ ವಿನೇಯ ಷಟ್ಪದ ತತೇಹೇ ಸಂಫುಲ್ಲ ಮಲ್ಲೀ ಸದಾ ಸಾ ಏಷಾ ವಾಗ್ವಿಜಯೀಂದ್ರ ಸಂಯಮಿಮಣೇ ವಾಗ್ವೈಖರಿ ಸೇವ್ಯತಾಂ. ವಿಜಯೀಂದ್ರ ಎನ್ನುವ ಸಂಯಮಿಮಣಿ ಅಥವಾ ಶ್ರೇಷ್ಠರಾದ ಯತಿಗಳೇನಿದ್ದಾರೆ ಅವರ ವಾಗ್ವೈಖರಿಯನ್ನು ಎಲ್ಲರೂ ಸೇವಿಸಿರಿ. ವಾಗ್ವೈಖರಿ ಅಂತ ಗ್ರಂಥದ ಹೆಸರು. ಅದರಲ್ಲಿ ವಿಜಯೀಂದ್ರ ಗುರುಗಳ ಮಾತಿನ ವೈಖರಿಯನ್ನು ನಾವು ನೋಡ್ತೇವೆ. ವಿಜಯೀಂದ್ರ ಗುರುಗಳ ಮಾತಿನ ವೈಖರಿಯನ್ನು ನೋಡ್ತೇವೆ. ಆ ಮಾತಿನ ವೈಖರಿ ಅಂತ ಸಂಸ್ಕೃತದಲ್ಲಿ ವಾಗ್ವೈಖರಿ ಅಂದರೆ ಮಾತಿನ ವೈಖರಿ ಅಂತ ಒಂದರ್ಥ. ಆಯಿತಾ, ಇನ್ನೊಂದು ಏನು ಅಭಿಪ್ರಾಯ? ವಾಗ್ವೈಖರಿ ಎನ್ನುವ ಗ್ರಂಥ, ಗ್ರಂಥಕ್ಕೂ ಕೂಡ ಅದೇ ಹೆಸರು, ಗ್ರಂಥಕ್ಕೂ ಕೂಡ ಅದೇ ಹೆಸರು. ವಿಜಯೀಂದ್ರ ಸಂಯಮಿ ಮಣಿ, ಸಂಯಮಿ ಶ್ರೇಷ್ಠವಾದ ಯಮದಮಾದಿ ಸಂಪತ್ತನ್ನು ಹೊಂದಿರುವ ಯತಿಗಳೇನಿದ್ದಾರೆ ಅವರಲ್ಲೇ ಮಣಿ ಶ್ರೇಷ್ಠರಾದವರು, ಯತಿಶ್ರೇಷ್ಠರು, ವಿಜಯೀಂದ್ರರೆಂಬ ಯತಿಶ್ರೇಷ್ಠರು ಅವರ ಯಾವುದು ವಾಗ್ವೈಖರಿ ವಾಕ್ ಸೈಷಾ ವಾಗ್ ವಿಜಯೀಂದ್ರ ಸಂಯಮಿಮಣೇಹೇ, ಅವರ ಮಾತೆಂಬ ವಾಗ್ವೈಖರಿ, ಅವರ ಮಾತೆ ವಾಗ್ವೈಖರಿ ಗ್ರಂಥದ ರೂಪದಿಂದ ಹೊರಗೆ ಬಂದಿದೆ. ಅವರ ಮಾತೆ ವಾಗ್ವೈಖರಿ ಗ್ರಂಥದ ರೂಪದಿಂದ ಹೊರಗೆ ಬಂದಿದೆ, ಅದನ್ನು ಸಜ್ಜನರೆಲ್ಲ ಸೇವಿಸಿರಿ, ಸಜ್ಜನರೆಲ್ಲ ಸೇವಿಸಿರಿ. ಈ ಒಂದು ಗ್ರಂಥ ಏನಾಗುತ್ತೆ? ಸಂತೋಷ ಕೊಡುತ್ತೆ. ಯಾರಿಗೆ ಸಂತೋಷ ಕೊಡುತ್ತೆ? ಎಲ್ರಿಗೂ ಸಂತೋಷ ಕೊಡಲಿಕ್ಕಾಗಲ್ಲ. ದೊಡ್ಡ ದೊಡ್ಡವರು, ಜ್ಞಾನಿಗಳಾದವರು ಅವರೆಲ್ಲ ಅಧ್ಯಯನ ಚೆನ್ನಾಗಿ ಮಾಡಿರಬೇಕು. ವ್ಯಾಕರಣ ಶಾಸ್ತ್ರವನ್ನು, ಆಮೇಲಿಂದ ಮೀಮಾಂಸಾ ಶಾಸ್ತ್ರವನ್ನು, ತರ್ಕಶಾಸ್ತ್ರವನ್ನು, ಪ್ರಮಾಣ ಗ್ರಂಥಗಳನ್ನು, ಹೀಗೆ ಇದನ್ನೆಲ್ಲ ಉತ್ತಮ ರೀತಿಯಿಂದ ಅಧ್ಯಯನ ಮಾಡಿ ಯಾರು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ಪಡೆದಿರ್ತಾರೋ ಅಂತಹ ಪಂಡಿತರಿಗೆ, ಜ್ಞಾನಿಗಳಿಗೆ ಈ ವಾಗ್ವೈಖರಿ ಗ್ರಂಥ ಒಂದೊಂದು ಪದವನ್ನು ಕೇಳಿದಾಗಲೂ ಸಂತೋಷ ಕೊಡುತ್ತೆ. ಒಂದೊಂದು ಪದ, ಒಂದೊಂದು ವಾಕ್ಯ, ಅದನ್ನೆಲ್ಲ ಕೇಳ್ತಾ ಇದ್ದಾಗ ಸಂತೋಷ ಕೊಡುತ್ತೆ. ಯಾರಿಗೆ? ಆ ಗುಣ, ಯಾವ ಗುಣವನ್ನು? ಪದ ವಾಕ್ಯ ಮಾನಸರಣಿ ಸಂಶೀಲನಾಲಂಕೃತಃ, ವ್ಯಾಕರಣ ಶಾಸ್ತ್ರವನ್ನು, ತರ್ಕಶಾಸ್ತ್ರವನ್ನು, ಮೀಮಾಂಸಾ ಶಾಸ್ತ್ರವನ್ನು, ಬೇರೆ ಪ್ರಮಾಣ ಗ್ರಂಥಗಳನ್ನು, ಬೇರೆ ವೇದಾಂತಾದಿ ಶಾಸ್ತ್ರಗಳನ್ನು ಚೆನ್ನಾಗಿ ಓದ್ತಾ ಆ ದಾರಿಯಲ್ಲಿ ವಿಶೇಷವಾದ ಪರಿಶ್ರಮವನ್ನು ಹಾಕಿದವರು, ವಿಶೇಷವಾದ ವಿಮರ್ಶೆ ಮಾಡೋರು, ಆ ವಿಮರ್ಶೆಯಿಂದ ತಮ್ಮನ್ನು ತಾವು ಅಲಂಕರಿಸಿಕೊಂಡವರು, ವಿಮರ್ಶೆಯಿಂದ ಅಲಂಕರಿಸಿಕೊಂಡವರು ಅಂತಹ ದೊಡ್ಡ ಜ್ಞಾನಿಗಳಿಗೆ
ಇದನ್ನು ಕೇಳ್ತಾ ಇದ್ದರೆ ಪ್ರತಿಯೊಂದು ಪದವೂ ಕೂಡ ಅವರಿಗೆ ತುಂಬ ಸಂತೋಷ ಕೊಡುತ್ತೆ. ಅಷ್ಟೇ ಅಲ್ಲ, ಇದು ಒಂದು ರೀತಿ ಈ ಒಂದು ವಾಗ್ವೈಖರಿ ಗ್ರಂಥ ಏನಿದೆ, ಬಿಜೇಂದ್ರ ಗುಣಸಾರ್ವಭೌಮರ ಶಿಷ್ಯರು, ವಿನಯ ಶಿಷ್ಯರು, ಬಹಳ ವಿನೀತರಾಗಿರ್ತಕ್ಕಂಥ ಶಿಷ್ಯರು. ಆ ಶಿಷ್ಯರೇ ದುಂಬಿಗಳ ಒಂದು ಗುಂಪಿದ್ದಾಗೆ, ದುಂಬಿಗಳ ಗುಂಪಿದ್ದಾಗೆ ಅವರಿಗೆ ಇದು ಅರಳಿದ ಮಲ್ಲಿಗೆಯಂತೆ ಸಂತೋಷವನ್ನು ಕೊಡುತ್ತೆ, ಅರಳಿದ ಮಲ್ಲಿಗೆಯಂತೆ ಸಂತೋಷವನ್ನು ಕೊಡುತ್ತೆ. ನೋಡಿ, ಅನೇಕ ವಿನಯ ಷಟ್ಪದತ್ತೇಹೇ, ಅನೇಕ ತುಂಬ ಜನ ಇದ್ದಾರೆ ಯಾರು ವಿನೀತರಾಗಿರ್ತಕ್ಕಂತಹ ಷಟ್ಪದ ತತಿ ಅಂದರೆ, ಷಟ್ಪದ ಅಂದರೆ ಭ್ರಮರ, ಅಚ್ಚಾ ಭ್ರಮರಗಳ ಒಂದು ಗುಂಪು, ಅದು ವಿನೀತರಾದ ಶಿಷ್ಯರೇ ಭ್ರಮರಗಳ ಗುಂಪು, ವಿನೀತರಾದ ಶಿಷ್ಯರೇ ಭ್ರಮರಗಳ ಗುಂಪು. ಭ್ರಮರಕ್ಕೆ ಯಾವತ್ತೂ ಕೂಡ ಮಲ್ಲಿಗೆ ಸಂತೋಷವನ್ನು ಕೊಡುತ್ತೆ, ಅರಳಿದ ಮಲ್ಲಿಗೆ ಸಂತೋಷವನ್ನು ಕೊಡುತ್ತೆ. ಹಾಗೆ ವಿನೀತರಾಗಿರ್ತಕ್ಕಂತಹ ವಿಜೇಂದ್ರರ ಆ ಶಿಷ್ಯರ ಗುಂಪೇನಿದೆ, ಆ ಗುಂಪಿಗೆ ಸಂತೋಷವನ್ನು ಕೊಡುವ ಅರಳಿದ ಮಲ್ಲಿಗೆಯಂತೆ ಈ ಒಂದು ವಾಗ್ವೈಖರಿ ಗ್ರಂಥ ಇದೆ. ವಾಗ್ವೈಖರಿ ಗ್ರಂಥ ಅರಳಿದ ಮಲ್ಲಿಗೆ ಆಗಿಬಿಡುತ್ತೆ. ಯಾರಿಗೆ? ಭ್ರಮರಗಳಿಗೆ. ಯಾರು ಭ್ರಮರಗಳು? ವಿಜೇಂದ್ರರ ಗುರುಸಾರ್ವಭೌಮರ ಶಿಷ್ಯರೇ ಭ್ರಮರಗಳು, ಶಿಷ್ಯರೇ ಭ್ರಮರಗಳು. ಆ ಶಿಷ್ಯರೆಂಬ ಭ್ರಮರಗಳ ಗುಂಪಿಗೆ ವಾಗ್ವೈಖರಿ ಗ್ರಂಥ ಬಹಳ ಬಹಳ ಸಂತೋಷ ಕೊಡುತ್ತೆ. ಅದರಿಂದ ಅದು ಸಂಫುಲ್ಲ ಮಲ್ಲಿ, ಅರಳಿದ ಮಲ್ಲಿಗೆಯಂತೆ ಬಹಳ ಸಂತೋಷ ಕೊಡ್ತಕ್ಕಂಥದ್ದು. ಅಂತಹ ವಾಗ್ವೈಖರಿಯನ್ನು ನೀವೆಲ್ಲ ಸೇವಿಸಿರಿ ಅಂತ ವಿಶೇಷವಾಗಿ ತಮ್ಮ ಗ್ರಂಥದ ಪರಿಚಯವನ್ನು ಮಾಡಿಕೊಳ್ತಾ, ಇದಕ್ಕೆ ಅಧಿಕಾರಿಗಳು ಯಾರು ಅಂದರೆ ಬಹಳ ಮುಖ್ಯವಾಗಿ ವಿನಯ ಜನ ಷಟ್ಪದ ತತಿ, ಅಥವಾ ವಿನೀತರಾಗಿರ್ತಕ್ಕಂಥ ತಮ್ಮ ಶಿಷ್ಯರು ಇದನ್ನು ಓದಬೇಕು. ವಿನೀತರಾದ ಶಿಷ್ಯರು ಅಧಿಕಾರಿಗಳು. ಅದಾದ ಮೇಲೆ ಯಾರು ಜ್ಞಾನದ ಪರಾಕಾಷ್ಠೆಯನ್ನು ಹೊಂದಿದ್ದಾರೋ, ಅನೇಕ ಶಾಸ್ತ್ರಗಳಲ್ಲಿ ನೈಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೋ ಅಂಥವರು ಕೂಡ ಈ ಒಂದು ವಾಗ್ವೈಖರಿ ಗ್ರಂಥವನ್ನು ಸೇವಿಸಬೇಕು. ಅವರು ಅಧಿಕಾರಿಗಳು, ಉತ್ತಮ ಜ್ಞಾನಿಗಳು ಅಧಿಕಾರಿಗಳು. ವಿನೀತರಾಗಿರ್ತಕ್ಕಂಥ ತಮ್ಮ ಶಿಷ್ಯರು ಕೂಡ ಈ ಗ್ರಂಥವನ್ನು ಓದಲಿಕ್ಕೆ ಅಧಿಕಾರಿಗಳಾಗಿದ್ದಾರೆ. ನೀವೆಲ್ಲ ಈ ಗ್ರಂಥವನ್ನು ಸೇವಿಸಿರಿ ಅಂತ ಹೇಳಿ ತಮ್ಮ ಗ್ರಂಥದ ಮಹತ್ವವನ್ನು ವಿಜೇಂದ್ರ ಗುರುಸಾರ್ವಭೌಮರು ಹೇಳ್ಕೊಡ್ತಾ ಇದ್ದಾರೆ. ಇಲ್ಲೂ ಅಷ್ಟೆ, ಅವರು ತಮ್ಮ ಗ್ರಂಥದ ಬಗ್ಗೆ ಹೇಳಿದ್ದಾರೆ ಅಂದರೆ ತಮ್ಮನ್ನೇ ತಾವು ಗ್ರಂಥದ ಬಗ್ಗೆ ಹೊಗಳ್ಕೊಂಡಿದ್ದಾರೆ ಅಂತಲ್ಲ, ಅದೊಂದು ಆತ್ಮವಿಶ್ವಾಸ. ಯಾವತ್ತೂ ಅಷ್ಟೇ, ಆತ್ಮವಿಶ್ವಾಸ ಬೇಕು ಅಂತ ಹೇಳ್ತೀವಲ್ಲ, ಅಹಂಕಾರ ಇರಬಾರದು ಆದರೆ ಆತ್ಮವಿಶ್ವಾಸ ಇರಬೇಕು. ಹಾಗೆ ತಮ್ಮ ಗ್ರಂಥದ ಬಗ್ಗೆ ಒಳ್ಳೆಯ ಆತ್ಮವಿಶ್ವಾಸ ಇದೆ. ಯಾಕೆಂದರೆ ಅವರು ಮೊದಲಿನಿಂದ ಯಾರ್ಯಾರ ಅನುಗ್ರಹವನ್ನು, ನರಸಿಂಹದೇವರ ಅನುಗ್ರಹವನ್ನು, ಮಧ್ವದೇಶಿಕರ ಅನುಗ್ರಹವನ್ನು, ಅದೇ ರೀತಿಯಾಗಿ ಆಯಿತಾ ಮುಂದೆ ನಾವು ನೋಡ್ತಕ್ಕಂಥದ್ದು ಜಯತೀರ್ಥರ ಅನುಗ್ರಹ, ವ್ಯಾಸತೀರ್ಥರ ಅನುಗ್ರಹ, ಹಾಗೆ ಸುರೇಂದ್ರ ಗುರುಗಳ ಅನುಗ್ರಹ, ಹೀಗೆ ತಮ್ಮ ಹಿಂದಿನ ಪೂರ್ವಾಚಾರ್ಯರ ಅನುಗ್ರಹವನ್ನೆಲ್ಲ ಸಂಪಾದನೆ ಮಾಡಿ ಬಹಳ ವಿಶೇಷವಾದ ಒಂದು ಕೃತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆ ಈ ಒಂದು ಕೃತಿಯ ಒಂದು ರಚನೆಯಲ್ಲಿ ಎಲ್ಲ ಭಗವಂತನ ಅನುಗ್ರಹ ಇದೆ, ಪೂರ್ವಾಚಾರ್ಯರ ಅನುಗ್ರಹವಿದೆ. ಅದರಿಂದಾಗಿ ಈ ಕೃತಿ ಖಂಡಿತವಾಗಿಯೂ ಶಿಷ್ಯರಿಗೂ ಬಹಳ ಖುಷಿ ಕೊಡುತ್ತೆ, ಪಂಡಿತರಿಗೂ ಬಹಳ ಖುಷಿ ಕೊಡುತ್ತೆ ಎನ್ನುವ ಆತ್ಮವಿಶ್ವಾಸ ಯಾರಿಗೆ? ವಿಜೇಂದ್ರ ಗುರುಸಾರ್ವಭೌಮರಿಗೆ. ಆ ಆತ್ಮವಿಶ್ವಾಸದಿಂದ ಹೇಳ್ತಾರೆ, ಪಂಡಿತರು ಇದನ್ನು ಸೇವಿಸಲಿ, ಅಥವಾ ಪಾಮರರಾಗಿರ್ತಕ್ಕಂಥ ಶಿಷ್ಯರೂ ಕೂಡ ಇದನ್ನು ಸೇವಿಸಲಿ ಅಂತ ತಮ್ಮ ಗ್ರಂಥದ ಮಹತ್ವವನ್ನು ಹೇಳಿಕೊಳ್ತಾ ಇದ್ದಾರೆ. ಈಗ ವಾಗ್ವೈಖರಿ ಸೇವ್ಯತಾಂ, ಇಷ್ಟು ಕೂಡ ನಾವು ನೋಡ್ತಕ್ಕಂಥದ್ದು ಮಂಗಲಾಚರಣೆಯ ಚಿಂತನೆ. ಇದಾದ ಮೇಲೆ ಅವರು ಈ ಒಂದು ಗ್ರಂಥವನ್ನು ಏನು ರಕ್ಷಣೆ ಮಾಡಿದ್ದಾರೆ ಇದರ ಬಗ್ಗೆ ನಾವು ನೋಡಬೇಕು. ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂದರೆ ಒಟ್ಟು ಗ್ರಂಥದಲ್ಲಿ ಬರುವ ಅಭಿಪ್ರಾಯಗಳ ಸಾರವನ್ನು ಮುಂದಿಡುವ ಪ್ರಯತ್ನ. ಒಂದು ರೀತಿ ಮಂಗಲಾಚರಣೆಯಲ್ಲೂ ಕೂಡ ಆ ಸಾರದ ವಿಶೇಷಗಳು ಬಂದಿದೆ. ನರಸಿಂಹದೇವರ ಚಿಂತನೆ, ಮಧ್ವಗುರುಗಳ ಚಿಂತನೆ ಬಂದಾಗಲೂ ಕೂಡ ಈ ಒಂದು ಗ್ರಂಥದ ಸಾರದ ಚಿಂತನೆ ಬಂದಿದೆ. ಅದರ ಜೊತೆಗೆ ಮತ್ತಷ್ಟು ವಿಶೇಷವಾಗಿ ಗ್ರಂಥದ ಒಟ್ಟು ಹೈಲೈಟ್ ಏನು ಅನ್ನೋದನ್ನು ನಾವು ನೋಡಬೇಕು.
ಶ್ರೀ ಮಧ್ವದೇಶಿಕೇಷ್ಟಾಯ ಶ್ರೀ ನೃಸಿಂಹಾಯ ತೇ ನಮಃ ಅಂತ ಹೇಳಿ ನೃಸಿಂಹದೇವರಿಗೆ ನಮಸ್ಕಾರ ಅಂತ ಮಂಗಲಾಚರಣೆ ಮಾಡಿದ್ರು. ಅದರ ಬಗ್ಗೆನೇ ತಾವೇ ಆಕ್ಷೇಪಣೆ ಮಾಡ್ಕೋತಾರೆ, ತಾವೇ ಆಕ್ಷೇಪಣೆ ಮಾಡಿಕೊಂಡು ಪರಮತದವರು ಏನು ಆಕ್ಷೇಪಣೆ ಮಾಡಬಹುದೋ ಅದನ್ನು ತಾವೇ ಆಕ್ಷೇಪಣೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಾ ಬರ್ತಾರೆ. ಪರಮತದವರ ಆಕ್ಷೇಪಣೆಯನ್ನು ಕೂಡ ಬಹಳ ಸುಂದರವಾಗಿ ಅದು ನಾವು ಜೈತೀರ್ಥರ ಒಂದು ಶೈಲಿ ನೋಡ್ತೇವೆ. ಜೈತೀರ್ಥರು ಹಾಗೆ ಪರಮತವನ್ನು ನಿರಾಕರಣೆ ಮಾಡೋಕ್ಕಿಂತ ಮುಂಚೆ ಆ ಪರಮತದವರು ಏನು ಹೇಳಿದ್ದಾರೆ ಅಂತ ಅನುವಾದ ಮಾಡೋದಿದೆಯಲ್ಲ, ಆ ಪರಮತದವರ ಬಗ್ಗೆ ಅವರು ಹೇಳುವ ಅನುವಾದವೂ ಬಹಳ ಸುಂದರ, ಬಹಳ ಖುಷಿ ಕೊಡುತ್ತೆ. ಆ ಅನುವಾದವನ್ನು ಪರಮತದವರ ಬಗ್ಗೆ ಅವರು ಹೇಳುವ ಅನುವಾದವನ್ನು ಕೇಳ್ತಾ ಇದ್ದರೆ ನಮಗೆ ಎಷ್ಟು ಚೆನ್ನಾಗಿದೆಯಪ್ಪ ಈ ಪರಮತಗಳು ಅಂತ ಅನ್ನಿಸ್ಬಿಡ್ಬೇಕು ನಮಗೆ. ಮತ್ತು ಪರಮತದವರ ಗ್ರಂಥಗಳನ್ನು ಓದಿದಾಗ ನಮಗೆ ಅರ್ಥ ಆಗೋದಿಲ್ಲ, ಆದರೆ ನಮಗೆ ಅದೇ ಜೈತೀರ್ಥರು ಅದನ್ನು ತಿಳಿಸಿಕೊಟ್ಟಾಗ, ತಮ್ಮ ಗ್ರಂಥ ತಿಳಿಸಿಕೊಟ್ಟಾಗ ನಮ್ಗೆ ಅರ್ಥ ಆಗತ್ತೆ. ಹೀಗೆ ಆ ಪರಮತದವರ ಬಗ್ಗೆ ಮೊದಲು ಹೇಳಿ ನಿರಾಕರಣೆ ಮಾಡೋದು ಅದು ನಮಗೆ ಹಿಂದಿನವರು ಹಾಕಿಕೊಟ್ಟ ಸಂಪ್ರದಾಯ. ಅದೇ ಸಂಪ್ರದಾಯದಲ್ಲಿ ಮುಂದುವರಿತಾ ವಿಜೇಂದ್ರ ಗುರುಸಾರ್ವಭೌಮರು ಕೂಡ ಅದೇ ರೀತಿಯ ಕೇಳ್ತಾರೆ, ನಾನು ಕಥಂ ಮುದೇ ತ್ವಂ ತಂ ಗೃಹರಿಂ ಸೇವಸೇ ಲೋಕೇ ಪ್ರೇಕ್ಷಾವಂತಹ ತಮೇವ ಸೇವಂತೆ ಯಹ ಕಲ್ಯಾಣ ಗುಣ ಶಾಲಿತಯ ಪ್ರಮಾಣೇನ ನಿಶ್ಚಿತಃ ನಹಿ ತ್ವಂ ತಥಾತ್ವೇನ ನೃಸಿಂಹಂ ಕೇನಾಪಿ ಪ್ರಮಾಣೇನ ನಿಶ್ಚಿನೋಷಿ ಲೋಕೈಹಿ ಲಕ್ಷಣ ಪ್ರಮಾಣಾಭ್ಯಾಂ ಹಿ ಪದಾರ್ಥಾನಾಂ ಸ್ವರೂಪಾವಧಾರಣಂ ಕುರುವಂತೋ ದೃಶ್ಯಂತೆ ಅಂತ ಹೇಳಿ ನೋಡಿ ಪರಮತದ ಅನುವಾದ. ನೀನು ನೃಸಿಂಹದೇವರನ್ನು ಸೇವಿಸ್ತೀನಿ ಅಂತ ಮಂಗಲಾಚರಣೆ ಮಾಡ್ತಾ ಇದ್ದೀರಿ, ಹೇಗಪ್ಪ ನೃಸಿಂಹದೇವರನ್ನು ನೀವು ಸೇವಿಸ್ತೀರಿ? ಯಾಕೆಂದರೆ ನೃಸಿಂಹದೇವರ ಸ್ವರೂಪ ಅದು ಗೊತ್ತಿದ್ದರೆ ಅವರನ್ನು ಸೇವಿಸ್ಬೋದು. ಯಾವತ್ತಷ್ಟೇ ಬುದ್ಧಿವಂತರಾದವರು ಯಾರನ್ನು ಸೇವಿಸ್ತಾರೆ? ಬುದ್ಧಿವಂತರಾದವರು ಸೇವಿಸಬೇಕಾಗಿದ್ದರೆ ಕಲ್ಯಾಣ ಗುಣಗಳಿಂದ ತುಂಬಿರ್ತಕ್ಕಂಥ ವ್ಯಕ್ತಿಯನ್ನು ಸೇವಿಸ್ತಾರೆ. ಆದರೆ ನೃಸಿಂಹದೇವರು ಆ ರೀತಿ ಕಲ್ಯಾಣ ಗುಣಗಳಿಂದ ತುಂಬಿದವರು ಅಂತಕ್ಕಂಥದ್ದು ಅವರ ಸ್ವರೂಪ ಅದೇ ನಿಶ್ಚಿತವಾಗಿಲ್ಲ, ಅದೇ ನಿಶ್ಚಿತವಾಗಿಲ್ಲ. ನೃಸಿಂಹದೇವರ ಬಗ್ಗೆ ನಮಗೆ ಗೊತ್ತಿಲ್ಲ ರೀ, ಹೇಗದು ತಿಳ್ಕೋಬೇಕು ನೃಸಿಂಹದೇವರು ಅವರ ಸ್ವರೂಪ ಏನು, ಅವರ ಬಗ್ಗೆ ನಾವು ಅವರ ಲಕ್ಷಣ ಏನು, ಅವರ ಸ್ವರೂಪ ಏನು, ನಮಗೇನಾದರೂ ಗೊತ್ತಿದೆಯಾ? ಗೊತ್ತಿಲ್ಲ. ಅದು ಗೊತ್ತಿದ್ದರೆ ಆಯಿತಾ, ಯಾವತ್ತಷ್ಟೇ ಯಾವುದೇ ವ್ಯಕ್ತಿ ಯಾವುದೇ ವಸ್ತು ಅದು ನಮಗೆ ಗೊತ್ತಾಗಬೇಕು ಅಂತಿದ್ರೆ ಅದರ ಲಕ್ಷಣ ಮತ್ತು ಅದರ ಅಸ್ತಿತ್ವದ ಬಗ್ಗೆ ಪ್ರಮಾಣ, ಅಸ್ತಿತ್ವದ ಬಗ್ಗೆ ಪ್ರಮಾಣ ಇರಬೇಕು, ಅದರ ಲಕ್ಷಣ ಗೊತ್ತಿರಬೇಕು ನಮಗೆ. ಗೊತ್ತಿದ್ದರೆ ಆ ವ್ಯಕ್ತಿಯನ್ನು ವಸ್ತುವನ್ನು ಸೇವಿಸ್ಬೋದು. ನೃಸಿಂಹದೇವರನ್ನು ಸೇವಿಸ್ತೇವೆ ಅಂತ ಹೇಳ್ತಾ ಇದ್ದೀರಲ್ಲ, ಆ ನೃಸಿಂಹದೇವರ ಅಸ್ತಿತ್ವದ ಬಗ್ಗೆ ಪ್ರಮಾಣವೇನು, ನೃಸಿಂಹದೇವರು ಅಂದರೆ ಏನು, ಅವರ ಲಕ್ಷಣ ಡೆಫಿನೇಷನ್ ನೃಸಿಂಹದೇವರ ಬಗ್ಗೆ ಹೇಗೆ ಹೇಳ್ತೀರಿ ಇಂಥ ಹೀಗೆ ಒಂದು ಆಕ್ಷೇಪವನ್ನು ಮಾಡ್ಕೊಳ್ತಾ ಪ್ರತ್ಯಕ್ಷ ಪ್ರಮಾಣವಲ್ಲ ಅನುಮಾನ ಪ್ರಮಾಣವಲ್ಲ ಅಂತ ಹೇಳಿ ಆಕ್ಷೇಪಣೆಗಳನ್ನು ಮುಂದುವರಿಸ್ತಾರೆ. ನೋಡಿ ಇದು ಒಂದು ರೀತಿ ಹೇಗೆ ಅಂದರೆ, ಹಿರಣ್ಯಕ್ಷಿಪು ತನ್ನ ಮಗನ ಹತ್ರ ಕೇಳಿದ, ವಾಸವತೇ ಜಗದೀಶ್ವರ, ಎಲ್ಲಯ್ಯ ನಿನ್ನ ಜಗದೀಶ್ವರಿ ಇದ್ದಾನೆ. ಹಿರಣ್ಯಕ್ಷಿಪು ತನ್ನ ಮಗನ ಹತ್ರ ಕೇಳಿರೋ ಪ್ರಶ್ನೆ, ವಾಸವತೇ ಜಗದೀಶ್ವರ, ನಿನ್ನ ಜಗದೀಶ್ವರ ಎಲ್ಲಪ್ಪ ಇದ್ದಾನೆ ಅಂತ ಕೇಳಿದ. ಅದಕ್ಕೆ ಅವನು ಉತ್ತರ ಕೊಟ್ಟ, ಎಲ್ಲ ಕಡೆಯಲ್ಲೂ ನನ್ನ ಜಗದೀಶ್ವರ ಇದ್ದಾನೆ ಅಂತ. ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತು ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತಾ ಅಪಿ ಅದ್ಭುತ ರೂಪಮವ್ಯಯಂ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ ಅಂತ ಭಾಗವತ ಸಪ್ತಮ ಸ್ಕಂದದಲ್ಲಿ ಹೇಳೋ ಹಾಗೆ, ಆಗ ಭಗವಂತ ಆ ತನ್ನ ಸೇವಕನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರವಾಗಿ, ಸೇವಕನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರವಾಗಿ ಅದ್ಭುತವಾಗಿರ್ತಕ್ಕಂಥ ರೂಪದಿಂದ ಆವಿರ್ಭವಿಸಿದ ಅಂತ ನಾವು ಭಾಗವತಲ್ಲಿ ನೋಡ್ತೇವೆ. ಹೀಗೆ ಅಲ್ಲಿ ಪ್ರಶ್ನೆ, ಆ ದೇವರಲ್ಲಿದ್ದಾನೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವಾಗಿ ಕೇಳಿದ್ದು ಪ್ರಹ್ಲಾದ ಎಲ್ಲ ಕಡೆಯಲ್ಲಿದ್ದಾನೆ ಅಂತ. ಆದರೆ ಅದನ್ನು ಪುನಃ ನಮಗೆ ತೋರಿಸಿಕೊಟ್ಟಿದ್ದು ಭಗವಂತನೇ ತಾನು ಅವತಾರ ಮಾಡೋದರ ಮೂಲಕ, ಕಂಬದ ಮೂಲಕ ಹೊರಗೆ ಬಂದಿರತಕ್ಕಂಥ ನರಸಿಂಹ ತಾನು ಎಲ್ಲ ಕಡೆಯಲ್ಲೂ ವ್ಯಾಪ್ತ, ಎಲ್ಲ ಕಡೆಯಲ್ಲೂ ಇದ್ದೇನೆ ಅಂತ ಹೇಳಿ
ತನ್ನ ಶಿಷ್ಯ ತನ್ನ ಬಹಳ ಪ್ರೀತಿಪಾತ್ರನಾಗಿರ್ತಕ್ಕಂತಹ ಯಾರು ಪ್ರಹ್ಲಾದ ಅವನ ಮಾತನ್ನು ಸತ್ಯ ಮಾಡಲಿಕ್ಕೆ ಬೇರೆ ಬೇರೆ ಅರ್ಥ ಇದ್ದೇ ಇದೆ. ಬ್ರಹ್ಮದೇವರು ಏನು ವರ ಕೊಟ್ಟಿದ್ದಾರೆ ಆ ವರವನ್ನು ಸತ್ಯ ಮಾಡಲಿಕ್ಕೆ ಭಗವಂತ ನೃಸಿಂಹ ರೂಪದಿಂದ ಬಂದ ಅಂತ ಹೇಳ್ತೇವೆ. ಹಾಗೆಯೇ ಈ ವಾಗ್ಭೈಕರಿ ಗ್ರಂಥ ಇದು ಕೂಡ ನೃಸಿಂಹನ ಪ್ರಾದುರ್ಭಾವವನ್ನು ಮಾಡುತ್ತೆ. ಯಾವ ನೃಸಿಂಹದೇವರ ಒಂದು ನಮಸ್ಕಾರದ ಮೂಲಕ ಈ ಗ್ರಂಥ ಪ್ರಾರಂಭವಾಯಿತೋ ಈ ಗ್ರಂಥನು ಕೂಡ ಯಾವ ರೀತಿ ಎಲ್ಲಿದ್ದಾನೆ ನಿನ್ನ ಜಗದೀಶ್ವರ ಎಂಬುದಾಗಿ ಹಿರಣ್ಯಕ್ಷಿಪು ಪ್ರಶ್ನೆ ಮಾಡಿದ ಹಾಗೆ ಆ ನೃಸಿಂಹ ಎಲ್ಲಪ್ಪ ಇದ್ದಾನೆ, ನೃಸಿಂಹ ಇರೋದ್ರ ಬಗ್ಗೆ ಪ್ರಮಾಣವೇನು, ನೃಸಿಂಹನ ಲಕ್ಷಣವೇನು ಅಂತ ಹೀಗೆಲ್ಲ ಪರವಾದಿಗಳು ಆಕ್ಷೇಪ ಮಾಡಿದಾಗ ಆ ನೃಸಿಂಹನ ಪ್ರಾದುರ್ಭಾವ, ಅಲ್ಲಿ ನೃಸಿಂಹ ಪ್ರಾದುರ್ಭಾವ ಆದ ಹಾಗೆ ಇಲ್ಲೂ ಕೂಡ ನೃಸಿಂಹನ ಪ್ರಾದುರ್ಭಾವವನ್ನು ಒಳ್ಳೆಯ ಪ್ರಮಾಣಗಳ ಮೂಲಕವಾಗಿ ಅವನ ಲಕ್ಷಣವನ್ನು ಹೇಳೋದರ ಮೂಲಕವಾಗಿ ವಾಗ್ವೈಖರಿ ಗ್ರಂಥ ನಮ್ಮ ಮುಂದೆ ಇಡುತ್ತೆ, ನಮ್ಮ ಮುಂದೆ ಇಡುತ್ತೆ. ಏನದು ಪ್ರಮಾಣವೇನು ಲಕ್ಷಣವೇನು ಅಂತ ವಿಚಾರ. ನೃಸಿಂಹದೇವರ ಬಗ್ಗೆ ಲಕ್ಷಣ ಏನು ಅಂದರೆ ಒಂದು ರೀತಿ ಹೇಳ್ಬಿಡ್ಬೋದು, ನೃಸಿಂಹ ಅಂತ ಏನಿದೆ ಅದೇ ಲಕ್ಷಣ. ಏನದು ನಾ ಮತ್ತು ಸಿಂಹ ಎರಡು ಒಟ್ಟಿಗೆ ಎಲ್ಲಿ ಸೇರಿಕೊಂಡಿದೆ ಅದು ನೃಸಿಂಹ. ಒಂದು ಮನುಷ್ಯನ ಮುಖ, ಇನ್ನೊಂದು ಸಿಂಹದ ದೇಹ, ಎರಡೂ ಒಟ್ಟಿಗೆ ಸೇರಿಕೊಂಡಿದೆಯಲ್ಲಪ್ಪ, ಬಹಳ ಅದ್ಭುತವಾದ್ದು ಅಪರೂಪವಾದ್ದು ಅಂತ ಅಷ್ಟೇ ಹೇಳಿ ಮುಗಿಸ್ಬಿಡ್ಬೋದು, ಇಲ್ಲ ಅಂತಲ್ಲ. ಆದರೆ ಅದು ದೇವರು ಅಂತ ನಾವು ಚಿಂತನೆ ಮಾಡಿದಾಗ ಅದು ಪುನಃ ಏನಲ್ಲ, ಯಾರೋ ವೇಷ ತೊಟ್ಕೊಂಡು ಬಂದಿರೋದಲ್ಲ, ಮತ್ತೇನು ಅದು ದೇವರು. ದೇವರು ಅಂದರೆ ಇಂತಹ ಯಾವುದು ಸಿಂಹದ ದೇಹ, ಮನುಷ್ಯನ ದೇಹ, ಇದೆಲ್ಲ ರಕ್ತ ಮಾಂಸ ಮಿಶ್ರಿತವಾಗಿರ್ತಕ್ಕಂಥದ್ದು, ಇಂತಹ ದೇಹ ಬರಲಿಕ್ಕೆ ಸಾಧ್ಯನಾ? ಇಲ್ವಲ್ಲ, ರಕ್ತ ಮಾಂಸ ಮಿಶ್ರಿತವಾಗಿರ್ತಕ್ಕಂಥ ದೇಹ ಇಲ್ಲ. ಅಂದಮೇಲೆ ದೇವರು ಅಂತ ನೀವು ಹೇಳ್ತಾ ಇದ್ದೀರಿ, ಅದರ ಮೇಲ್ನೋಟಕ್ಕೆ ನಮಗೆ ಮನುಷ್ಯ ಸಿಂಹ ಇದೆಲ್ಲ ಶರೀರ ಕಾಣ್ತಾ ಇದೆ ಅಂದರೆ ಎಲ್ಲೋ ದೇವರು ಅಂದರೆ ನಿಮ್ಮ ದೇವರು ಹೀಗೆ ಇರಬೇಕೋ ಏನು? ಮನುಷ್ಯನಲ್ಲಿರೋ ರಕ್ತ ಮಾಂಸ, ಸಿಂಹದಲ್ಲಿರೋ ರಕ್ತ ಮಾಂಸ ಎಲ್ಲ ಸೇರಿಸಿಕೊಂಡು ಒಂದು ದೇವರಾಗಿದ್ದಾನೋ ಏನೋ ಅಂತ ಹೀಗೆಲ್ಲ ದೇವರ ಬಗ್ಗೆ ಪುನಃ ತಪ್ಪು ಕಲ್ಪನೆಗಳು ಬರಲಿಕ್ಕೂ ಕೂಡ ಅವಕಾಶ ಉಂಟು. ಅದಕ್ಕೋಸ್ಕರವಾಗಿ ದೇವರನ್ನು ನಾವು ಹೇಗೆ ಚಿಂತಿಸಬೇಕು ಅಂತ ಹೇಳಿದರೆ ಅವನನ್ನು ಜ್ಞಾನಾನಂದಮಯನಾದ ದೇವರು, ಅವನು ಸಿಂಹದ ರೂಪದಲ್ಲಿ ನರಸಿಂಹ ರೂಪದಲ್ಲಿ ಬಂದಿದ್ದಾನಲ್ಲ ಅದು ಜ್ಞಾನಾನಂದಮಯವಾದ ನರಸಿಂಹವೇ ಹೊರತು ರಕ್ತ ಮಾಂಸಗಳಿಂದ ತುಂಬಿದ ನರಸಿಂಹನಲ್ಲ. ದೇವರು ಅಂದ್ರೇ ಜ್ಞಾನಾನಂದಮಯ, ದೇವರು ಅಂದ್ರೇ ಜ್ಞಾನಾನಂದಮಯ. ಅವನು ಯಾವುದೇ ರೂಪದಲ್ಲಿ ಬರಲಿ ಎಲ್ಲ ರೂಪದಲ್ಲೂ ಜ್ಞಾನಾನಂದಮಯನೇ ಆಗಿಸ್ತಾನೆ ಅಂತ. ಆದರೆ ಅದನ್ನು ನಾವು ಪ್ರತ್ಯಕ್ಷವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯನಾ? ಜ್ಞಾನಾನಂದಮಯನಾದ ದೇವರನ್ನು ಪ್ರತ್ಯಕ್ಷವಾಗಿ ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯನಾ? ಬಹಳ ಕಷ್ಟ ಆಯ್ತಾ. ಆದ್ದರಿಂದ ಹೇಗಪ್ಪ ತಿಳ್ಕೋಬೇಕು ಅಂತಲೇ ವಿಚಾರ. ದೇವರ ಬಗ್ಗೆ ಪ್ರತ್ಯಕ್ಷ ಅಂತ ಬಂದಾಗ ಯಾಕೆ ಪ್ರತ್ಯಕ್ಷ ಸರಿ ಹೋಗೋದಿಲ್ಲ, ಅನುಮಾನ ಸರಿ ಹೋಗೋದಿಲ್ಲ, ಮತ್ತೆ ಏನು ಬೇಕು ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಆಗಮಗಳೇ ಬೇಕು ಅಂತ. ಅದರ ಬಗ್ಗೆ ಒಂದಷ್ಟು ಪೂರ್ವಪಕ್ಷದ ವಿಸ್ತಾರವನ್ನು ವಿಜಯೇಂದ್ರ ಗುರುಸಾರ್ವಭೌಮರು ಮಾಡ್ಕೋತಾರೆ. ಬಹಳ ಸುಂದರವಾದ ವಾಕ್ಯಗಳ ಮೂಲಕವಾಗಿ ಬಹಳ ಸುಂದರವಾದ ಚಿಂತನೆಯಿಂದ ನಮ್ಮ ಮುಂದೆ ಇರ್ತಾರೆ. ನೋಡಿ, ಅವರು ಹೇಳ್ತಾರೆ ದೇವರ ಬಗ್ಗೆ ಲಕ್ಷಣ ಹೇಳೋಣ ಅಂದರೆ ಏನ್ರಿ ಲಕ್ಷಣ ಹೇಳ್ತೀರಿ, ಪ್ರಮಾಣವನ್ನು ಹೇಳೋಣ ಅಂದರೆ ಏನು ಪ್ರಮಾಣ ಹೇಳ್ತೀರಿ? ಯಾಕೆ ಅಂದರೆ ಲಕ್ಷಣ ದೇವರನ್ನು ಡಿಫೈನ್ ಮಾಡಬೇಕು ಅಂದರೆ ಒಂದು ಕ್ವಾಲಿಟಿ ಇರಬೇಕು. ಧರ್ಮ ಸಂಸ್ಕೃತದಲ್ಲಿ ಧರ್ಮ ಅಂತ ಕರೀತಾರೆ, ಒಂದು ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇದ್ದರೆ ಆ ಕ್ವಾಲಿಟಿಯನ್ನು ಹೇಳಿ ವ್ಯಕ್ತಿಯ ವಸ್ತುವನ್ನು ಲಕ್ಷಣವನ್ನು ಹೇಳ್ತೇವೆ. ಆದರೆ ದೇವರಲ್ಲಿ ಯಾವ ಕ್ವಾಲಿಟಿಯೂ ಇಲ್ಲ, ಧರ್ಮ ಮಾತ್ರ ಶೂನ್ಯ. ದೇವರು ದೇವರು ಅಂತ ಬಂದಾಗ ಆಯ್ತಾ, ಅದು ಅದ್ವೈತ ಸಿದ್ಧಾಂತದ ಚಿಂತನೆಯೇ ಹಾಗೆ. ಅವರಲ್ಲಿ ಯಾವುದೇ ಧರ್ಮವಿಲ್ಲ, ನಿರ್ಧರ್ಮಕ, ನಿರಾಕಾರ, ನಿರ್ಗುಣ, ನಿಷ್ಕ್ರಿಯ, ಹೀಗೆಲ್ಲ ದೇವರ ಬಗ್ಗೆ ಹೇಳ್ತಕ್ಕಂಥ ಮಾತು. ಧರ್ಮವೇ ಇಲ್ಲ ಅಂತಹ ದೇವರಲ್ಲಿ ಡಿಫೈನ್ ಮಾಡೋದು ಹೇಗೆ? ಏನಾದರೂ ಧರ್ಮ ಕ್ವಾಲಿಟಿ ಇದ್ದರೆ ಆ ಕ್ವಾಲಿಟಿ ಮೂಲಕವಾಗಿ ದೇವರನ್ನು ಡಿಫೈನ್ ಮಾಡ್ಬೋದು. ಧರ್ಮ ಮಾತ್ರ ಶೂನ್ಯ, ದೇವರಲ್ಲಿ ಯಾವ ಧರ್ಮವೂ ಇಲ್ಲ. ಇಲ್ಲದೇ ಇದ್ದಾಗ ಅವನಿಗೆ
ಡಿಫೈನ್ ಮಾಡಲಿಕ್ಕೂ ಬರಲ್ಲ, ಪ್ರಮಾಣ ಹೇಳಲಿಕ್ಕೂ ಬರಲ್ಲ. ಯಾವತ್ತೂ ಅಷ್ಟೇ ಈ ವಿಚಾರದಲ್ಲಿ ಇದು ಪ್ರಮಾಣ ಅಂತ ನಾವು ಹೇಳಬೇಕಾಗಿದ್ದರೆ ಅಲ್ವಾ, ಯಾವತ್ತೂ ಕೂಡ ಏನಾಗಿರಬೇಕು, ಅದಕ್ಕೊಂದು ಆಕಾರ ಇರಬೇಕು, ಅದನ್ನು ಯಾರಾದರೂ ಕಂಡವರು ಇರಬೇಕು, ಹೀಗೆ ಅಲ್ವಾ. ಏನೇ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ನಾನು ಅವನನ್ನು ನೋಡಿದ್ದೀನಿ ಅಂದರೆ ನೋಡಿದ್ದೀನಿ ಅಂತ ಹೇಳಿದಾಗ ಅವನಿಗೊಂದು ಆಕಾರ ಇರುತ್ತೆ. ಹಾಗೆ ದೇವರಿಗೂ ಒಂದು ಲೌಕಿಕವಾದ ಆಕಾರ ಇದ್ದರೆ ನೋಡಿದ್ದೀವಿ ಅಂತ ಹೇಳಿ ಪ್ರತ್ಯಕ್ಷ ಪ್ರಮಾಣವೂ ಇನ್ನೊಂದು ಹೇಳ್ಬೋದು. ಯಾವುದೇ ಹೇಳಬೇಕಾದ್ರೂ ಮುಖ್ಯವಾಗಿ ಪ್ರಮಾಣ ಪರಸ್ಪರವಾಗಿ ಮಾತನಾಡಬೇಕಾಗಿದ್ದರೂ ದೇವರಿಗೆ ಒಂದು ಆಕಾರ ಬೇಕು, ಒಂದು ಆಕಾರ ಬೇಕು. ಅಥವಾ ಡಿಫೈನ್ ಮಾಡಬೇಕಾಗಿದ್ದರೂ ಒಂದು ಕ್ವಾಲಿಟಿ ಬೇಕು, ಇದು ದೇವರಲ್ಲಿ ಇಲ್ಲ ಅಂತ. ಯಾಕೆಂದರೆ ಅವರು ಪೂರ್ವಪಕ್ಷ ಮಾಡೋರು ಅದ್ವೈತ ಸಿದ್ಧಾಂತವನ್ನು ಇಟ್ಟುಕೊಂಡು ಇನ್ನೊಂದು ರೀತಿಯಿಂದ ವೇದವನ್ನು ಪ್ರಮಾಣವಾಗಿ ಹೇಳ್ತಾರೆ. ನೋಡೋಣ ಹೇಗೆ ಹೇಳ್ತಾರೆ ಅಂತ ಹೇಳಿ. ಯಾಕೆ ದೇವರನ್ನು ಅವರು ಹೇಳ್ತಕ್ಕಂಥದ್ದು ಒಂದು ರೀತಿ ನಿರ್ಧರ್ಮಕ ನಿರಾಕಾರ, ಯಾವುದೇ ಧರ್ಮವಿಲ್ಲ ಅಂತ, ಯಾವುದೇ ಧರ್ಮವಿಲ್ಲ ಅಂತ. ಯಾಕೆಂದರೆ ಅದಕ್ಕೆ ವಿಶೇಷವಾಗಿ ಅವರು ಕೊಡ್ತಕ್ಕಂಥ ಕಾರಣ ಕೇವಲೋ ನಿರ್ಗುಣಶ್ಚ ಅಂತ ಶ್ರುತಿಯನ್ನು, ಆಚರಣೋಪನಿಷತ್ನಲ್ಲಿ ಬರ್ತಕ್ಕಂಥ ಮಾತು. ಆಯ್ತಾ, ಆಚರಣೋಪನಿಷತ್ನಲ್ಲಿ ಬರ್ತಕ್ಕಂಥ ಮಾತು ಕೇವಲೋ ನಿರ್ಗುಣಶ್ಚ, ದೇವರು ನಿರ್ಗುಣ, ಯಾವುದೇ ಗುಣಗಳಿಲ್ಲ ಅಂತ ಹೇಳಿ ವೇದನೇ ಹೇಳ್ತಾ ಇದೆ. ಕೇವಲ ಏನೇನೂ ಇಲ್ಲಪ್ಪ ಅವನಲ್ಲಿ, ಅವನೇ ಅವನಾಗಿದ್ದಾನೆ, ಅವನಲ್ಲಿ ಬೇರೆ ಯಾವುದೂ ಇಲ್ಲ ಅಂತ. ಹೀಗೆ ದೇವರ ಬಗ್ಗೆ ಧರ್ಮಾದಿಗಳನ್ನು ನಿಷೇಧ ಮಾಡತಕ್ಕಂಥ ಆಚರಣೋಪನಿಷತ್ತಿನ ಮಾತಿದೆ. ಆ ಮಾತಿನ ಪ್ರಕಾರ ದೇವರಲ್ಲಿ ಯಾವುದೇ ಧರ್ಮವೂ ಇಲ್ಲ, ಧರ್ಮವೇ ಇಲ್ಲ, ಗುಣವೇ ಇಲ್ಲ, ಕ್ವಾಲಿಟಿನೇ ಇಲ್ಲ ಅಂದರೆ ಅವನನ್ನು ಡಿಫೈನ್ ಮಾಡಲಿಕ್ಕೂ ಸಾಧ್ಯವಿಲ್ಲ, ಅವನ ಬಗ್ಗೆ ಪ್ರಮಾಣ ಹೇಳಲಿಕ್ಕೂ ಸಾಧ್ಯವಿಲ್ಲ. ಇದು ಸಾಮಾನ್ಯವಾಗಿ ನೃಸಿಂಹನ ಬಗ್ಗೆ, ದೇವರ ಬಗ್ಗೆ ಪ್ರಮಾಣ ಹೇಳಲಿಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಸಾಮಾನ್ಯವಾದ ಒಂದು ವಿಚಾರವನ್ನು ಮಂಡಿಸ್ತಾರೆ. ಆಮೇಲೆ ವಿಶೇಷವಾಗಿ ಹೇಳ್ತಾರೆ ಪ್ರತ್ಯಕ್ಷದಿಂದ ನೃಹರಿಯನ್ನು ನೋಡಲಿಕ್ಕೆ ಸಾಧ್ಯನಾ ಅಂತ. ಹೌದಪ್ಪ, ನೋಡಿದಾರಲ್ಲ ಅಂತ ಹೇಳ್ಬಿಡ್ತೀವಿ ನಾವು. ಭಾಗವತ ಪುರಾಣ ಪ್ರಕಾರ ಪ್ರಹ್ಲಾದ ಪ್ರತ್ಯಕ್ಷೀಕರಿಸಿಕೊಂಡಿದ್ದಾನೆ, ಉಳಿದವರೆಲ್ಲ ಪ್ರತ್ಯಕ್ಷೀಕರಿಸಿಕೊಂಡಿದ್ದಾರೆ, ದೇವಾನುದೇವತೆಗಳು ಪ್ರತ್ಯಕ್ಷೀಕರಿಸಿಕೊಂಡಿದ್ದಾರೆ ಹೀಗೆ ಅಂತ. ಹೌದು, ಎಲ್ಲಿ ನೃಸಿಂಹದೇವರ ಅವತಾರ ಆಯಿತೋ ಅಲ್ಲಿ ದೇವಾನುದೇವತೆಗಳು ಇದ್ದರು, ಪ್ರಹ್ಲಾದ ಇದ್ದ, ಅವರೆಲ್ಲ ಪ್ರತ್ಯಕ್ಷೀಕರಿಸಿಕೊಂಡಿದ್ದಾರಲ್ಲ, ಪ್ರತ್ಯಕ್ಷ ಎಂದು ಹೇಳಬಹುದಲ್ಲ ಅಂತ. ಆದರೆ ನಾವೀಗ ನೃಸಿಂಹ ಅಂದರೆ ಒಂದು ಅವತಾರ, ಅವತಾರ ಕಾಲದಲ್ಲಿ ದೇವರು ಕಂಡ, ಅದನ್ನು ನೋಡಿದ್ದಾರೆ ಅನ್ನೋದು ಹೌದು, ನಂಬಬೇಕು. ಹೇಗೆ ನಂಬಬೇಕು ಅಂದರೆ ಭಾಗವತ ಪುರಾಣದಲ್ಲಿ ಹೇಳಿದೆ, ಭಾಗವತ ಪುರಾಣವನ್ನು ಪ್ರಮಾಣ ಅಂತ ಹೇಳಿದಾಗ ಅದನ್ನು ನಂಬೋದು ಸರಿಯಾಯಿತು. ಆದರೆ ನಾವು ಹೇಳೋದು ನೃಸಿಂಹದೇವರ ಬಗ್ಗೆ ಪ್ರತ್ಯಕ್ಷ ಪ್ರಮಾಣ ಇದೆ ಅಂದರೆ ನಾವೂ ಆ ನೃಸಿಂಹದೇವರನ್ನು ನೋಡಿರಬೇಕು, ಯಾರೋ ನೋಡಿದ್ದಾರೆ ಅಂತಲ್ಲ, ನಾವು ನೋಡಿರಬೇಕು. ಆಯ್ತಾ, ನಾವು ನೋಡಿರಬೇಕು ಅಂದರೆ ಏನಾಗಿರಬೇಕು, ನಾವು ಯಾರನ್ನು ನೋಡ್ತೀವೋ ಅವರಲ್ಲಿ ಏನಿರಬೇಕು, ನಾವು ಯಾರನ್ನು ನೋಡ್ತೀವೋ ಅವರಲ್ಲಿ ವಿಶೇಷವಾಗಿ ರೂಪ ಇರಬೇಕು. ರೂಪ ಇರುವ ವಸ್ತುವನ್ನು ನೋಡ್ತೇವೆ, ಒಂದು ಪರಿಮಾಣ, ಆಕೃತಿ, ಆಕಾರ ಇರುವ ವಸ್ತುವನ್ನು ನಾವು ನೋಡ್ತೇವೆ. ದೇವರಿಗೆ ಅಂತಹ ಒಂದು ರೂಪ, ಅಂತಹ ಒಂದು ಪರಿಮಾಣ ಇದೆಯಾ? ನೀವೇನೋ ಹೇಳ್ತಾ ಇದ್ದೀರಿ ನೃಸಿಂಹದೇವರು ಬಂದರೂ ಹಾಗೀಗೆ ಅಂತ. ಆದರೆ ವೇದ ನೋಡಿಪ್ಪ, ವೇದ ಏನು ಹೇಳುತ್ತೆ ನೋಡಿ, ವೇದ ಹೇಳುತ್ತೆ ನ ಸಂದೃಶೇ ತಿಷ್ಠತಿ ರೂಪಮಸ್ಯಾಂ, ದೇವರಿಗೆ ಯಾವ ರೂಪವೂ ಇಲ್ಲ, ದೇವರಿಗೆ ಯಾವ ರೂಪವೂ ಇಲ್ಲ. ಅಷ್ಟೇ ಅಲ್ಲ, ಅಸ್ಥೂಲಂ ಅನಣು ನ ತಕ್ಷಿಷ ಗೃಹ್ಯತೆ ನಾಪಿ ವಾಚ, ದೇವರನ್ನು ಕಣ್ಣಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಅಸ್ಥೂಲಂ ಅನಣು, ಅವನು ತುಂಬ ಚಿಕ್ಕವನು ಅಲ್ಲ, ತುಂಬ ದೊಡ್ಡವನು ಅಲ್ಲ ಅಂತ ಹೇಳಿ ಆಕಾರವಿಲ್ಲ ಅಂತ ದೇವರ ಬಗ್ಗೆ ಹೇಳುತ್ತೆ. ದೇವರಿಗೆ ಆಕಾರವಿಲ್ಲ ಅಂತ ಹೇಳುವ ವೇದವಾಕ್ಯ ಇದೆ, ಆಯ್ತಾ, ಆಮೇಲೆ ರೂಪವಿಲ್ಲ ಅಂತ ಹೇಳುವ ವೇದವಾಕ್ಯ ಇದೆ. ಆದ್ದರಿಂದಲೇ ದೇವರನ್ನು ಕಣ್ಣಿನಿಂದ ತಿಳ್ಕೊಳ್ಳಿಕ್ಕೆ ಆಗಲ್ಲ, ಕಣ್ಣಿನಿಂದ ಅನುಭವಿಸ್ಲಿಕ್ಕೆ ಆಗಲ್ಲ, ಕಣ್ಣಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ ಅಂತಲೂ ವೇದ ಹೇಳ್ತಾ ಇದೆ. ಅಂದ ಮೇಲಿಂದ ನರಸಿಂಹದೇವರಿಗೆ ಇದೆಲ್ಲ ಇದೆ. ಇಲ್ಲಿ ನರಸಿಂಹದೇವರು ಅಂದರೆ ದೇವರು ಅಂತ ಮುಖ್ಯವಾಗಿ ತಿಳ್ಕೊಳ್ತಾ, ಅವತಾರ ಒಂದು ರೂಪ ಇದ್ದೇ ಇದೆ ಇಲ್ಲ ಅಂತಲ್ಲ, ಮುಖ್ಯವಾಗಿ ನರಸಿಂಹ ದೇವರು ಅಂತ ಏನು ಕರಿತಾ ಇದ್ದೀರಿ, ಆ ದೇವರಿಗೆ ಏನಿಲ್ಲ, ರೂಪವೂ ಇಲ್ಲ, ಆಕೃತಿಯೂ ಇಲ್ಲ. ಆದ್ದರಿಂದ ಆ ದೇವರನ್ನು ಕಣ್ಣಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇನ್ನೂ ತಿಳ್ಕೊಂಡಿದ್ದಾರೆ ಹಾಗೀಗೆ ಅಂತ ನೀವೆಲ್ಲ ಹೇಳ್ಬೋದು, ಆದರೆ ವೇದನೆ ಹೇಳ್ತಾ ಇದೆಯಲ್ಲಪ್ಪ, ವೇದನೆ ಹೇಳ್ತಾ ಇದೆ ಅವರಿಗೆ ರೂಪವಿಲ್ಲ,
ಅವನಿಗೆ ಆಕಾರವಿಲ್ಲ, ಕಣ್ಣಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ವೇದ ಹೇಳಿದ ಮೇಲೆ ದೇವರಿಗೆ ನರಸಿಂಹದೇವರು ಅಥವಾ ಬಂದರು, ಅವರನ್ನು ನೋಡಿದರು, ಹೀಗೆಲ್ಲ ನೀವೇನೋ ಕತೆ ಹೇಳ್ತೀರಿ, ಆ ಕಥೆಗೇನು ಪ್ರಮಾಣ? ಯಾಕೆಂದರೆ ವೇದದ ಮುಂದೆ, ಈ ರೀತಿಯಾದ ವೇದವಾಕ್ಯದ ಮುಂದೆ ಆ ನರಸಿಂಹದೇವರ ಕಥೆ ಇರೋದಿಲ್ಲ, ಬಿದ್ದು ಹೋಗುತ್ತೆ ಅಂತ ಪೂರ್ವಪಕ್ಷಿಗಳು ಹೇಳ್ತಕ್ಕಂಥ ಮಾತು. ಆಯಿತಾ? ಅದಾದ ಮೇಲೆ ನೋಡಿ, ಕಣ್ಣಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಆಯ್ತಪ್ಪ ಬೇರೆ ಯಾವುದರಿಂದ ತಿಳ್ಕೋಬೇಕು ಅಂತ, ದೇವರ ಬಗ್ಗೆ ಬೇರೆ ಯಾವುದರಿಂದ ತಿಳ್ಕೋಬೇಕು ಅಂತ ಬಂದರೆ ಕೈಯಿಂದ ಮುಟ್ಟಿ ತಿಳ್ಕೊಳ್ಳೋಣ ಅಂದರೆ ಆಕಾರವೇ ಇಲ್ಲ ಅಂತ ಹಿಂದೆ ಬಂತು. ಆಕಾರವೇ ಇಲ್ಲ ಅಂದರೆ ಮತ್ತೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಯಾರನ್ನು ನೋಡ್ತೀವೋ ಅವರನ್ನು ನಾವು ಕೈಯಿಂದ ಮುಟ್ಟಬಹುದು, ಯಾರಿಗೆ ಆಕಾರ ಇರುತ್ತೋ ಅವರನ್ನು ಕೈಯಿಂದ ಮುಟ್ಬೋದು, ಆಕಾರವಿಲ್ಲದೆ ಇದ್ದವರನ್ನು ಸ್ಪರ್ಶದಿಂದ ಮುಟ್ಟಿ ತಿಳ್ಕೊಳ್ಳೋದಾದರೂ ಹೇಗೆ? ಆಯಿತಾ? ಮತ್ತು ನಾಲಿಗೆಯಿಂದ ಅನುಭವಿಸೋಣ ಅಂದರೆ ನಾಲಿಗೆಯಿಂದ ನಾವು ಯಾವುದನ್ನು ಅನುಭವಿಸ್ತೇವೆ? ನಾಲಿಗೆಯಿಂದ ಲೌಕಿಕವಾದ ರಸವನ್ನು ಅನುಭವಿಸ್ತೇವೆ. ದೇವರು ಲೌಕಿಕವಾದ ರಸವ? ಲೌಕಿಕವಾದ ರಸ ದೇವರಲ್ಲ. ಅದರಿಂದಾಗಿ ಅವನನ್ನು ನಾವು ಅನುಭವಿಸ್ಲಿಕ್ಕೂ ಸಾಧ್ಯವಿಲ್ಲ, ಅನುಭವಿಸ್ಲಿಕ್ಕೂ ಸಾಧ್ಯವಿಲ್ಲ. ಯಾವುದರಿಂದ? ನಮ್ಮ ನಾಲಿಗೆಯಿಂದ. ಹೀಗೆ ಅವನು ರಸರೂಪಿನಲ್ಲ, ಸ್ಪರ್ಶರೂಪಿಯಲ್ಲ, ರೂಪ ಇಲ್ಲ, ರಸ ರೂಪಿಯಲ್ಲ, ಸ್ಪರ್ಶರೂಪಿಯಲ್ಲ, ಗಂಧರೂಪಿಯಲ್ಲ. ಮೂಗಿನಿಂದ ಅವನ ಬಗ್ಗೆ ಏನಾದ್ರು ತಿಳ್ಕೋಣ ಅಂದರೆ ಗಂಧರೂಪಿಯಾಗಿರಬೇಕು, ಲೌಕಿಕ ಗಂಧರೂಪಿಯಾಗಿರಬೇಕು, ಲೌಕಿಕ ಗಂಧರೂಪಿಯೂ ಅಲ್ಲ. ಆಯಿತಾ? ವೇದ ಹಾಗೆ ಹೇಳುತ್ತೆ. ಅವನ ಬಗ್ಗೆ ಹೇಳೋ ಸಂದರ್ಭದಲ್ಲಿ ಆಯಿತಾ, ಈ ರೂಪ, ರಸ, ಶಬ್ದ, ಸ್ಪರ್ಶ, ಗಂಧ ಯಾವುದು ದೇವರಲ್ಲ. ಯಾವುದೇ ಒಂದು ಕ್ವಾಲಿಟಿ, ಯಾವುದೇ ಒಂದು ಗುಣ ಅದು ದೇವರ ರೂಪವಲ್ಲ ಅಂತಲೇ ಹೇಳುತ್ತೆ. ಮನಸ್ಸಿನಿಂದ ತಿಳ್ಕೊಳ್ಳೋಣ ಅಂದರೆ ಅಲ್ಲೂ ಅಷ್ಟೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತಿನ ಮೂಲಕನೂ ತಿಳ್ಕೊಳ್ಳಿಕ್ಕಾಗಲ್ಲ, ಮನಸ್ಸಿನ ಮೂಲಕವೂ ತಿಳ್ಕೊಳ್ಳಿಕ್ಕಾಗಲ್ಲ ದೇವರನ್ನ. ಮಾತು ಮನಸ್ಸುಗಳು ದೇವರಿಂದ ದೂರವಾಗಿ ಬಿಟ್ಟಿವೆ ಅಂತ ಹೇಳೋದು. ಅದರಿಂದ ಯಾರೋ ತಿಳ್ಕೊಂಡಿದ್ದಾರಪ್ಪ, ದೇವರನ್ನು ಕಂಡವರು ಇದ್ದಾರೆ, ಅವರು ಮಾತನಾಡ್ತಾರೆ, ಅವರ ಮಾತಿನ ಮೂಲಕ ತಿಳ್ಕೊಳ್ಳೋಣ ಅಂದರೆ ಇಲ್ಲ, ವಾಚೋ ನಿವರ್ತಂತೆ, ಮಾತೆಲ್ಲ ದೇವರಿಂದ ದೂರ ಬರ್ತಾ ಇದೆ. ಮನಸ್ಸಿನಿಂದ ತಿಳ್ಕೊಳ್ಳೋಣ ಅಂದರೆ ಮನಸ್ಸು ದೇವರಿಂದ ದೂರವಾಗಿಬಿಟ್ಟಿದೆ. ಇದೆಲ್ಲ ಯಾವ ಮಾತುಗಳು? ವೇದದ ಮಾತುಗಳೇ. ಈ ವೇದ ಮಾತುಗಳ ಆಧಾರದಲ್ಲಿ ಈ ಯಾವ ಇಂದ್ರಿಯಗಳಿಗೂ ದೇವರು ಗೋಚರನಾಗಲ್ಲ, ಯಾವ ಇಂದ್ರಿಯಗಳಿಗೂ ದೇವರು ಗೋಚರನಾಗಲ್ಲ. ಅದಾದ ಮೇಲೆ ಅನುಮಾನದಿಂದ ದೇವರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಅಲ್ಲೂ ಅಷ್ಟೇ, ಅನುಮಾನದಿಂದ ತಿಳ್ಕೊಳ್ಳೋದು ಅಂದರೆ ಏನು? ಒಂದು ಹೇತು ಅಂದರೆ ಅಲ್ಲೊಂದು ಧರ್ಮ ಕ್ವಾಲಿಟಿಯನ್ನು ಒಪ್ಪಿಕೊಂಡು ಅದರಿಂದ ಸಾಧ್ಯವನ್ನು ಸಾಧನೆ ಮಾಡೋದು. ಆಯಿತಾ? ಪರ್ವತೋ ವನ್ಯಮಾನ್ ಧೂಮಾತ್, ಪರ್ವತವು ಬೆಂಕಿ ಉಳ್ಳದ್ದಾಗಿದೆ ಹೊಗೆ ಇರೋದರಿಂದ. ಅಡಿಗೆ ಮನೆಯಂತೆ, ಹಳೆ ಕಾಲದ್ದು ದೃಷ್ಟಾಂತ, ಅಡಿಗೆ ಮನೆಯಂತೆ, ಅಡಿಗೆ ಮನೆಯಲ್ಲಿ ಹೊಗೆ ಇದೆ ಆದ್ದರಿಂದ ಬೆಂಕಿ ಇದೆ, ಪರ್ವತದಲ್ಲಿ ಏನಿದೆ ಹೊಗೆ ಕಾಣಿಸ್ತಾ ಇದೆ ಆದ್ದರಿಂದ ಅಲ್ಲೂ ಕೂಡ ಬೆಂಕಿ ಇದೆ ಅಂತ ಊಹಿಸೋದು, ಅನುಮಾನ ಮಾಡೋದು. ಅಲ್ಲಿ ಊಹಿಸಬೇಕಾಗಿದ್ದರೆ, ಪರ್ವತದಲ್ಲಿ ಬೆಂಕಿ ಇದೆ ಅಂತ ಹೇಳಬೇಕಾಗಿದ್ದರೆ ಮೊದಲೊಂದು ಧರ್ಮ, ಯಾವ ಧರ್ಮವನ್ನು? ಧೂಮಾತ್, ಹೊಗೆ ಇರೋದರಿಂದ ಅಂತ ಹೊಗೆ ಎನ್ನುವ ಧರ್ಮವನ್ನು ಹೇಳಿ ಪರ್ವತ ವನ್ಯಮಾನ್, ಪರ್ವತವು ಬೆಂಕಿ ಉಳ್ಳದ್ದಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ದೇವರು ಇದ್ದಾನೆ ಅಂತ ನಾವು ಅನುಮಾನದಿಂದ ಚಿಂತನೆ ಮಾಡಬೇಕಾಗಿದ್ದರೂ ಮೊದಲು ದೇವರಲ್ಲಿ ಏನಿರಬೇಕು? ಆಯಿತಾ? ಅಲ್ಲಿ ಹೇತು, ಧೂಮ ಹೇತು ಅಲ್ಲಿ ಪರ್ವತದಲ್ಲಿದೆ, ಆದ್ದರಿಂದ ಅಲ್ಲಿ ವನ್ಯನ್ನು ನಾವು ಸಾಧನೆ ಮಾಡೋದು, ಬೆಂಕಿಯನ್ನು ಸಾಧನೆ ಮಾಡೋದು. ಹಾಗೆ ದೇವರಲ್ಲೂ ಕೂಡ ಹೇತು, ಒಂದು ಧರ್ಮ ಇರಬೇಕು. ಅದರ ಹಿಂದೆ ಹೇಳಿದ ಹಾಗೆ ನಿರ್ಗುಣಶ್ಚ ಅಧರ್ಮ ನಿರಾಕಾರ ನಿಷ್ಕ್ರಿಯ, ದೇವರಲ್ಲಿ ಯಾವುದೇ ಧರ್ಮ ಗುಣವನ್ನು ವೇದ ಒಪ್ಪೋದಿಲ್ಲ. ಅಂದಮೇಲಿಂದ ಹೇತುವಿನ ಮೂಲಕವಾಗಿ ಸಾಧ್ಯ ಸಾಧನೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅದಾದ ಮೇಲೆ ಆಯಿತಾ, ವೇದಗಳ ಮೂಲಕವಾಗಿ ದೇವರ ಬಗ್ಗೆ ಹೇಳೋಣ ಅಂತ ಮುಂದಿನ ಮಾತು. ವೇದಗಳ ಮೂಲಕವಾಗಿ ದೇವರ ಬಗ್ಗೆ ಹೇಳೋಣ ಅಂದರೆ ಅಲ್ಲೂ ಪ್ರಾಬ್ಲಮ್ಮೇ, ಯಾಕೆಂದರೆ ಹಿಂದೆ ಬಂತು, ನ ಚಕ್ಷುಷ ಗೃಹ್ಯತೆ ನಾಪಿ ವಾಚ, ಕಣ್ಣಿಗೂ ಅವನು ಗೋಚರನಾಗೋದಿಲ್ಲ, ಮಾತಿಗೂ ಸಿಗೋದಿಲ್ಲ ಅಂತ ಹೇಳಿಬಿಟ್ರು. ವೇದ ಅಂದ್ರೇನು? ಶಬ್ದಗಳು ಮಾತುಗಳು. ವೇದ ಅಂದ್ರೂ ಶಬ್ದಗಳು ಮಾತುಗಳು, ಮಾತಿಗೆ ಸಿಗೋದಿಲ್ಲ. ಇನ್ನೊಂದೂ ಇದೆ, ಯಾವುದು ಅಂತ ಬಂದಾಗ ಯಥೋ ವಾಚೋ ನಿವರ್ತಂತೆ, ಯಾವ ದೇವರಿಂದ ವಾಚ ಮಾತುಗಳು ನಿವರ್ತಂತೆ, ಹಿಂತಿರುಗಿ ಬರುತ್ತೆ. ಆಗಮ ಅಂದ್ರೇನು? ಮಾತುಗಳೇ ಅಲ್ವಾ, ಶಬ್ದಗಳೇ ಅಲ್ವಾ.
ಅದರಿಂದಾಗಿ ಮಾತುಗಳು ಶಬ್ದಗಳು ದೇವರ ಬಳಿ ಹೋಗೋದಿಲ್ಲ, ದೇವರಿಂದ ಹಿಂತಿರುಗತ್ತೆ ಅಂತ ಹೇಳಿದ ಮೇಲೆ ಆಗಮ ಪ್ರಮಾಣದಿಂದಲೂ ಕೂಡ ದೇವರಿಂದ ತಿಳ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಹೀಗೆ ಒಟ್ಟಿನಲ್ಲಿ ನೃಸಿಂಹ ದೇವರು ಅಂತ ನೀವೇನು ಕರೀತಾ ಇದ್ದೀರಿ, ಆ ದೇವರನ್ನು ನಾವು ಕಣ್ಣಾರೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಅವನಿಗೆ ರೂಪವಿಲ್ಲ. ಕಿವಿಯಿಂದ ಕೇಳ್ತೀವಿ ಅಂದರೆ ಶಬ್ದದ ಮೂಲಕವಾಗಿ ಕೇಳ್ತೀವಿ ಅಂದರೆ ಶಬ್ದದಿಂದ ತಿಳ್ಕೊಳ್ಳಿಕ್ಕಾಗಲ್ಲ ಅಂತಲೂ ಹೇಳ್ತಾರೆ. ಅದೇ ರೀತಿಯಾಗಿ ಬೇರೆ ರಸ, ಶಬ್ದ, ಸ್ಪರ್ಶ, ಗಂಧ, ಲೌಕಿಕವಾದ್ದು ಯಾವುದು ಕೂಡ ಅವನಲ್ಲಿ ಇಲ್ಲ, ಕ್ವಾಲಿಟಿಗಳಿಲ್ಲ. ಆದ್ದರಿಂದ ಬೇರೆ ಕಿವಿ ಮೊದಲಾದ ಇಂದ್ರಿಗಳಿಂದ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಹಾಗೆ ಅನುಮಾನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಹೇತು ಧರ್ಮ ಯಾವುದು ಕೂಡ ಅವನಲ್ಲಿ ಇಲ್ಲ. ಆಗಮದಿಂದ ತಿಳ್ಕೊಳ್ಳೋಣ ಅಂದರೆ ಆಗಮ ಅಂದರೆ ಶಬ್ದ, ಶಬ್ದವೂ ಕೂಡ ಅವನನ್ನು ತಿಳಿಸಿಕೊಡೋದಿಲ್ಲ ಅಂತ ಹೇಳಿ ಯಥೋ ವಾಚೋ ನಿವರ್ತೆ ಅಂತ ಹೇಳಿ ಚೈತರಿ ಉಪನಿಷತ್ತು ಹೇಳ್ತಾ ಇದೆ. ಹೀಗಾಗಿ ದೃಹರಿ ನೃಸಿಂಹ ಎನ್ನುವ ದೇವರಲ್ಲಿ ಯಾವುದೇ ಪ್ರಮಾಣಗಳು ಇಲ್ಲ ಅಂತ ಹೀಗೆ ಪೂರ್ವಪಕ್ಷ ಮಾಡಿ ಯಾವ ರೀತಿ ಕ್ವಾಸೋ ಜಗದೀಶ್ವರ, ನಿನ್ನ ದೇವರು ಎಲ್ಲಪ್ಪ ಇದ್ದಾನೆ, ಆ ಜಗದೀಶ್ವರ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಯಾವ ರೀತಿ ಕಿರಣಕ್ಷಿಪ್ಪು ಮಾಡದ, ಅದೇ ರೀತಿಯಾಗಿ ಅಥವಾ ನಾವು ಒಪ್ಪಿಕೊಂಡಿರುವ ವೇದವನ್ನೇ ಆಧರಿಸಿಕೊಂಡು ಯಾರು ಚಾರ್ವಾಕರು ದೇವರನ್ನು ಒಪ್ಪದೇ ಇದ್ದವರು ಪೂರ್ವಪಕ್ಷ ಮಾಡ್ತಾರೆ, ದೇವರನ್ನು ಒಪ್ಪದೇ ಇದ್ದವರು ಪೂರ್ವಪಕ್ಷ ಮಾಡ್ತಾರೆ. ಅದಕ್ಕೆ ಉತ್ತರವನ್ನು ಮುಂದಿನ ಭಾಗದಲ್ಲಿ ಕೊಡ್ತಾರೆ. ದೇವರ ವಿಚಾರದಲ್ಲಿ ಹೌದು ನಮ್ಮ ಕಣ್ಣು ಇದೆಲ್ಲ ಪ್ರಮಾಣ ಆಗೋದಿಲ್ಲ, ದೇವರನ್ನು ಪ್ರತ್ಯಕ್ಷವಾಗಿ ಕಾಣಬೇಕು ಅಂದರೆ ಸಾಧ್ಯವಿಲ್ಲ. ಹೌದಪ್ಪ, ಈ ಕಣ್ಣಿಗೆ ಅವನು ಕಾಣಿಸೋದಿಲ್ಲ ಖಂಡಿತವಾಗಿ, ಹೌದು ಅದನ್ನೇ ಹೇಳಿದ್ದು, ನ ಚಕ್ಷುಷ ಗೃಹ್ಯತೆ ಅಂತಲೇ ಹೇಳಿದ್ದು. ಆದರೂ ಕಣ್ಣಿಗೆ ಕಾಣಿಸೋದಿಲ್ಲ ಅಂದರೆ ಈ ಕಣ್ಣಿಗೆ ಕಾಣಿಸೋದಿಲ್ಲ ಅಂತಲೇ ಅಭಿಪ್ರಾಯ. ಮತ್ತೆ ಯಾವ ಕಣ್ಣಿಗೆ ಕಾಣಿಸ್ಕೋತಾನೆ? ನಮ್ಮ ಒಳಗಣ್ಣಿಗೆ ಕಾಣಿಸ್ಕೋತಾನೆ, ಒಳಗಣ್ಣಿಗೆ ಕಾಣಿಸ್ಕೋತಾನೆ. ಆಯ್ತಾ? ಮತ್ತೆ ಅವತಾರ ರೂಪಗಳಲ್ಲಿ ಬೇರೆ ಕಣ್ಣಿಗೂ ಕಾಣಿಸ್ಕೋತಾನೆ, ದೇವರು ಕಾಣಿಸ್ಕೋತಾನೆ, ನೃಸಿಂಹದೇವರ ಅವತಾರ. ಆದ್ದರಿಂದಾಗಿ ಪ್ರಹ್ಲಾದ ಮೊದಲಾಗಿ ಉಳಿದವರು ಕೂಡ ಕಂಡದ್ದು. ಅದು ಅವತಾರ ರೂಪ, ಅವತಾರ ರೂಪವನ್ನು ಎಲ್ಲರೂ ಕಾಣ್ತಾರೆ. ರಾಮ ಕೃಷ್ಣ ಅದಕ್ಕೆಲ್ಲ ಒಳಗಣ್ಣು ಸ್ವರೂಪದ ಕಣ್ಣಿಂದ ನೋಡೋದಲ್ಲ, ಅದು ಹೊರಗಣ್ಣಿನಿಂದಲೇ ನೋಡೋದು ಅವತಾರ ರೂಪಗಳನ್ನು. ಆದರೆ ಅವತಾರ ರೂಪವನ್ನು ನೋಡ್ತಾರೆ, ನೋಡಿದವರಿಗೆಲ್ಲ ದೇವರು ಅನ್ನೋ ಜ್ಞಾನ ಬರಲ್ಲ. ಸ್ವಾರಸ್ಯ, ಕಿರಣಿಕ್ಷಿಪ್ಪನು ಕೂಡ ನೋಡಿದ್ದಾನೆ, ಅವನಿಗೆ ದೇವರು ಅಂತ ಜ್ಞಾನ ಬಂತ? ಇಲ್ಲ. ಅದರಿಂದಾಗಿ ದೇವರು ಅಂತ ಜ್ಞಾನ ಬರಬೇಕಾಗಿದ್ದರೆ ಅದು ಸ್ವರೂಪ ತಿಳ್ಕೋಬೇಕಲ್ಲಿ, ಸ್ವರೂಪ ತೆಗೆದುಕೊಂಡಿದ್ದಾಗ ದೇವರು ಅನ್ನುವ ಜ್ಞಾನ. ಅದು ದೇವತೆಗಳಿಗೆ ನೃಸಿಂಹದೇವರನ್ನು ನೋಡಿದಾಗ, ಪ್ರಹ್ಲಾದನಿಗೆ ದೇವರನ್ನು ನೋಡಿದಾಗ, ನೃಸಿಂಹದೇವರನ್ನು ನೋಡಿದಾಗ ದೇವರು ಅಂತ ಜ್ಞಾನ ಬಂದಿದೆ. ಯಾಕೆ? ಅದು ಸ್ವರೂಪ ತೆಗೆದುಕೊಂಡಿದೆ, ಸ್ವರೂಪ ತೆಗೆದುಕೊಂಡಿದೆ. ಉಳಿದವರಿಗೆ ಸ್ವರೂಪ ತೆರೆದುಕೊಂಡಿಲ್ಲ. ಆದ್ದರಿಂದಾಗಿ ಅವರು ಕಣ್ಣಾರೆ ಕಂಡರೂ ಕೂಡ ನೃಸಿಂಹ ದೇವರು ಅನ್ನೋ ಜ್ಞಾನ ಇಲ್ಲ. ಯಾವುದೋ ಒಂದು ಪ್ರಾಣಿಯ ಆ ಕಡೆ ಸಿಂಹನೂ ಅಲ್ಲ, ಈ ಕಡೆ ಮನುಷ್ಯನಲ್ಲ, ಏನೋ ಒಂದು ವಿಚಿತ್ರ ಕಣಯ್ಯ ಇದು ಅಂತಲೇ ತಿಳ್ಕೊಂಡಿದ್ದಾರೆ ಅಷ್ಟೇ ಹೊರತು ದೇವರ ಅದ್ಭುತವಾದ ರೂಪ ಅನ್ನೋದನ್ನು ಅವರು ತಿಳ್ಕೊಳ್ಳಿಲ್ಲ. ಆಯ್ತಾ? ಆದ್ದರಿಂದ ಕಣ್ಣಿಗೆ ಕಾಣಿಸೋದಿಲ್ಲ ಅಂದರೆ ಹೌದಪ್ಪ, ಮತ್ಯಾವ ಕಣ್ಣಿಗೆ ಕಾಣಿಸುತ್ತೆ? ಒಳಗಣ್ಣು ಸ್ವರೂಪದ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ, ಈ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ಅನ್ನೋದನ್ನೇ ಉಪನಿಷತ್ತು ಭೇದಗಳೆಲ್ಲ ಹೇಳಿವೆ, ಉಪನಿಷತ್ತು ಭೇದ ಹೇಳಿದೆ. ಮತ್ತೆ ಹಾಗಾದರೆ ದೇವರ ವಿಚಾರದಲ್ಲಿ ಪ್ರತ್ಯಕ್ಷ ಪ್ರಮಾಣ ಹೌದೋ ಅಲ್ಲೋ ಅಂದರೆ, ಪ್ರತ್ಯಕ್ಷ ಪ್ರಮಾಣ ಯಾವ ಪ್ರತ್ಯಕ್ಷ? ಜ್ಞಾನಿಗಳ ಪ್ರತ್ಯಕ್ಷ ಪ್ರಮಾಣ, ಜ್ಞಾನಿಗಳ ಪ್ರತ್ಯಕ್ಷ ಪ್ರಮಾಣ. ಜ್ಞಾನಿಗಳಾದವರು ಕಂಡಿದ್ದಾರೆ, ದೇವತೆಗಳು ಕಂಡಿದ್ದಾರೆ, ಜ್ಞಾನಿಗಳು ಬೇರೆ ಋಷಿಮುನಿಗಳು ಕಂಡಿದ್ದಾರೆ ದೇವರನ್ನು, ದೇವರನ್ನು ಕಂಡುಕೊಂಡಿದ್ದಾರೆ, ತಮ್ಮ ತಮ್ಮ ಬಿಂಬರೂಪ ಸಾಕ್ಷಾತ್ಕಾರವನ್ನು ಮಾಡೋ ಸಂದರ್ಭದಲ್ಲಿ ಕಂಡಿದ್ದಾರೆ, ಆಮೇಲೆ ಕೂಡ ಅವರು ದೇವರನ್ನು ಕಂಡಿದ್ದಾರೆ. ಆಯ್ತಾ? ಅದು ಧ್ರುವಕುಮಾರ ಇರ್ಬೋದು, ಆಯ್ತಾ, ಹೀಗೆ ಪ್ರಹ್ಲಾದ ಇರ್ಬೋದು, ಇವರೆಲ್ಲ ದೇವರನ್ನು ಕಂಡವರೇ, ದೇವರನ್ನು ಕಂಡವರೇ. ಹೀಗಾಗಿ ನಮ್ಮ ಒಳಗಣ್ಣು ಯಾರಿಗೆ ತೆರೆದುಕೊಂಡಿದೆಯೋ ಆ ಒಳಗಣ್ಣಿಗೆ ದೇವರು ಕಾಣ್ತಾನೆ. ಹೀಗಾಗಿ ಭಕ್ತರ ಒಳಗಣ್ಣಿಗೆ ಕಾಣಿಸುವ ದೇವರು. ಅದರಿಂದಾಗಿ ನ ಚಕ್ಷುಷ ಗೃಹ್ಯತೆ ನಾಪಿವಾಚ ಅಂತ ಬಂದರೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂದರೆ ಹೊರಗಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ಆದರೂ ಪ್ರತ್ಯಕ್ಷ ಅವನ ವಿಚಾರದಲ್ಲಿ ಪ್ರಮಾಣ, ಯಾವ ಕಣ್ಣಿಗೆ ಕಾಣಿಸ್ಕೋತಾನೆ? ಒಳಗಣ್ಣಿಗೆ ಕಾಣಿಸ್ಕೋತಾನೆ. ಇದೇ ತೊಂದರೆ ನೋಡಿ, ನಮಗೆ
ಒಳಗಣ್ಣು ಇದೆ, ಒಳಗಡೆ ಜೀವಸ್ವರೂಪದ್ದು, ಅದು ತೆರೆದುಕೊಂಡಿಲ್ಲ. ಹೊರಗಣ್ಣಿದೆ, ಅದು ತೆರೆದುಕೊಂಡಿದೆ. ಹೊರಗಣ್ಣಿನಿಂದ ದೇವರನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ಕಣ್ಣಿಂದ ದೇವರನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ವೋ ಆ ಕಣ್ಣು ನಮಗೆ ತೆರೆದುಕೊಂಡಿದೆ. ಯಾವ ಕಣ್ಣಿಂದ ದೇವರನ್ನು ನೋಡಬಹುದು ಒಳಗಣ್ಣು, ಆ ಕಣ್ಣು ಇನ್ನೂ ತೆರೆದುಕೊಂಡೇ ಇಲ್ಲ, ಮುಚ್ಚಿಕೊಂಡೇ ಇದೆ. ಹೀಗಾಗಿ ನಮಗೆ ಈ ಕಣ್ಣಿದ್ದರೂ ಕೂಡ ದೇವರು ಕಾಣಿಸೋ ವಿಚಾರ ಆಗಿಲ್ಲ, ದೇವರು ಕಾಣಿಸ್ತಾ ಇಲ್ಲ ಅಂತ ಹೇಳಿ ನಚಕ್ಷುಷಾ ದೃಶ್ಯತೆ ನಾಪಿ ವಾಚ. ಹೌದಪ್ಪ, ಹಾಗೇನೆ ಆಯ್ತಾ. ಹಾಗೆ ಅಂತ ಹೇಳಿ ದೇವರ ವಿಚಾರದಲ್ಲಿ ಪ್ರಮಾಣವೇ ಇಲ್ಲ ಅಂತ ಹೇಳಬೇಡಿ. ಹೌದು, ಅವನಲ್ಲಿ ಲೌಕಿಕವಾದ ರೂಪವಿಲ್ಲ, ಲೌಕಿಕವಾದ ರಸ, ಲೌಕಿಕವಾದ ಗಂಧ, ಲೌಕಿಕವಾದ್ದು ಪ್ರಾಕೃತವಾಗಿರ್ತಕ್ಕಂಥದ್ದು ಪಾಂಚಭೌತಿಕವಾದ ಈ ರೂಪ ರಸ ಶಬ್ದ ಸ್ಪರ್ಶ ಗಂಧ ಯಾವುದು ದೇವರಲ್ಲಿಲ್ಲ, ಆ ರೂಪವೂ ಅವನಲ್ಲ ಆಯ್ತಾ. ಅವನಲ್ಲಿ ಧರ್ಮಗಳಿಲ್ಲ ಅಂತ ಹೇಳೋ ಅಭಿಪ್ರಾಯನೂ ಹಾಗೆ. ಪ್ರಾಕೃತಿಕವಾದ ಪಾಂಚಭೌತಿಕವಾಗಿರ್ತಕ್ಕಂಥ ಧರ್ಮ ಕ್ವಾಲಿಟಿ ಗುಣ ಯಾವುದು ದೇವರಲ್ಲಿ ಇಲ್ಲ, ಪ್ರಾಕೃತಿಕವಾದ್ದು ಪಾಂಚಭೌತಿಕವಾದ್ದು ಯಾವುದೂ ಇಲ್ಲ. ಹೀಗಾಗಿ ಅವನನ್ನು ನಿರ್ಧರ್ಮಕ ಅಂತ ಹೇಳೋದು, ಧರ್ಮ ಇಲ್ಲ ಅಂತ ಹೇಳೋದು, ನಿರ್ಗುಣ ಅಂತ ಹೇಳೋದು ಎಲ್ಲ ಆ ಅಭಿಪ್ರಾಯದಲ್ಲಿ. ಆದರೆ ಅಪ್ರಾಕೃತ ಜ್ಞಾನಾನಂದಮಯ ಗುಣಸ್ವರೂಪಿನೇ ದೇವರಾಗಿದ್ದಾನೆ. ಆ ರೀತಿ ದೇವರನ್ನು ವೇದಗಳು ನಮ್ಮ ಮುಂದೆ ಇಡತ್ತೆ, ವೇದಗಳು ನಮ್ಮ ಮುಂದೆ ಇಡತ್ತೆ. ಅದರಿಂದ ವೇದಗಳೇ ಪರಮ ಪ್ರಮಾಣ. ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವೈನಂ ವೇದಯಂತಿ ತಸ್ಮಾದಾಹುರ್ವೇದಾಹ ಅಂತಲೇ ಹೇಳ್ತಾರೆ. ನೇಂದ್ರಿಯಾಣಿ ಈ ಇಂದ್ರಿಯಗಳು ದೇವರನ್ನು ತಿಳಿಸಿಕೊಡೋದಿಲ್ಲ. ನ ಅನುಮಾನಂ, ಅನುಮಾನವೂ ಕೂಡ ದೇವರನ್ನು ತಿಳಿಸಿಕೊಡೋದಿಲ್ಲ. ಮತ್ತೆ ಯಾವ ತಿಳಿಸ್ಕೊಡುತ್ತೆ? ವೇದಾಹಿಯೇವ ಏನಂ ವೇದಯಂತಿ, ವೇದಗಳು ಮಾತ್ರವೇ ದೇವರನ್ನು ತಿಳಿಸಿಕೊಡುತ್ತೆ. ತಸ್ಮಾದಾಹುರ್ವೇದಾಹ, ಅದರಿಂದಲೇ ವೇದ ಎಂಬುದಾಗಿ ಹೆಸರು. ಯಾಕೆ? ವೇದಯಂತಿ, ಬೇರೆ ಪ್ರಮಾಣಗಳಿಂದ ತಿಳಿಯಲು ಸಾಧ್ಯವಿಲ್ಲದ ದೇವರನ್ನು ಯಾವುದು ತಿಳಿಸಿಕೊಡುತ್ತೋ ಅದೇ ವೇದ. ವೇದಯಂತಿ ಇತಿ ವೇದಾಹ ಅಂತ ನಿಷ್ಪತ್ತಿ. ವೇದಯಂತಿ ತಿಳಿಸಿಕೊಡುತ್ತವೆ, ಬೇರೆ ಪ್ರಮಾಣಗಳಿಂದ ತಿಳಿಯಲು ಸಾಧ್ಯವಿಲ್ಲದ ದೇವರನ್ನು ಯಾವುದು ತಿಳಿಸಿಕೊಡುತ್ತೋ ಅದೇ ವೇದ ಎಂಬುದಾಗಿ ವೇದದ ಡೆಫಿನೇಷನ್ನೇ ಅದು. ಅದು ದೇವರನ್ನು ತಿಳಿಸ್ಕೊಳ್ಳದೇ ಇದ್ದರೆ ವೇದವೇ ಆಗಲ್ಲ, ದೇವರನ್ನು ತಿಳಿಸ್ಕೊಳ್ಳದೇ ಇದ್ದರೆ ವೇದವೇ ಆಗಲ್ಲ. ಆದ್ದರಿಂದಾಗಿ ದೇವರನ್ನು ನಾವು ತಿಳಿದುಕೊಳ್ಳಬಹುದು. ಯಾವುದರ ಮೂಲಕ? ವೇದದ ಮೂಲಕ ದೇವರನ್ನು ತಿಳ್ಕೊಳ್ಬೋದು. ಯಾವುದರ ಮೂಲಕ? ವೇದದ ಮೂಲಕ. ಅದರಿಂದ ನೀವು ಮಾತಿನಿಂದ ದೇವರನ್ನು ತಿಳ್ಕೊಳ್ಳಿಕ್ಕಾಗಲ್ಲ, ವೇದವೂ ಕೂಡ ಒಂದು ಮಾತೇ ಆಗಿದೆ, ಆದ್ದರಿಂದಾಗಿ ದೇವರನ್ನು ತಿಳ್ಕೊಳ್ಳಿಕ್ಕಾಗಲ್ಲ. ಯಥೋ ವಾಚೋ ನಿವರ್ತಂತೆ ಆಯ್ತಾ, ನೈವ ವಾಚ, ದೇವರನ್ನು ಮಾತಿನಿಂದ ತಿಳ್ಕೊಳ್ಳಿಕ್ಕಾಗಲ್ಲ ಅಂತಲೂ ವೇದ ಹೇಳುತ್ತೆ. ಯಥೋ ವಾಚೋ ನಿವರ್ತಂತೆ, ಮಾತುಗಳೆಲ್ಲ ಹಿಂತಿರುಗಿ ಬಂದವು ಅಂತಲೂ ತೈತ್ತಿರಿಯ ಉಪನಿಷತ್ತೇಳೆ. ಮಾತೆ ಅಲ್ವಾ ವೇದ ಅಂದರೂ ಕೂಡ, ಮಾತೆ ಅಲ್ವಾ ಶಬ್ದ ಅಲ್ವಾ. ಅಂದಮೇಲಿಂದ ದೇವರನ್ನು ವೇದದಿಂದ ತಿಳ್ಕೊಳ್ಳೋದಾದರೂ ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಇಷ್ಟೇಪ್ಪ ನೋಡಿ, ದೇವರನ್ನು ವೇದದಿಂದ ತಿಳ್ಕೊಳ್ಳಿಕ್ಕಾಗತ್ತೆ ಅಂತ ಹೇಳೋ ಮಾತು ಇದೆ, ತಿಳ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳೋ ಮಾತು ಇದೆ. ಹೀಗೆ ವೇದ ಏನು ಮಾಡುತ್ತೆ, ದೇವರ ಬಗ್ಗೆ ಹೇಳೋ ಸಂದರ್ಭದಲ್ಲಿ ವಿರುದ್ಧವಾದ ಮಾತುಗಳನ್ನು ನಮ್ಮ ಮುಂದೆ ಇಡುತ್ತೆ. ಎಲ್ಲದರ ಬಗ್ಗೆಯೂ ಹೀಗೆ, ದೇವರ ಬಗ್ಗೆನೇ ಬಹಳ ವಿರುದ್ಧವಾದ ಮಾತುಗಳನ್ನು ವೇದ ಹೇಳುತ್ತೆ. ನಮಗೆ ಕೆಲಸತ್ತೆ ಅನಿಸುತ್ತೆ ಈ ವೇದ ಅಂದರೆ ಏನಾದರೂ ಹುಚ್ಚು ಸಂತೆನ ಏನೋ ಅಂತ. ಯಾಕೆಂದರೆ ಒಂದು ಕಡೆಯಲ್ಲಿ ದೇವರ ಬಗ್ಗೆ ಹೇಳೋ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಬಂದಾಗ, ಕಣ್ಣಿಗೆ ಕಾಣಲ್ಲ, ಮಾತಿಗೆ ಸಿಗೋದಿಲ್ಲ, ಮನಸ್ಸಿಗೆ ಸಿಗೋದಿಲ್ಲ ಅಂತ ಹೀಗೆಲ್ಲ ಹೇಳಿಬಿಟ್ಟು ಆಮೇಲಿಂದ ಏನು ಹೇಳ್ತಾರೆ ಆಯಿತಾ, ದೇವರ ಬಗ್ಗೆ ಹೇಳೋ ಸಂದರ್ಭದಲ್ಲಿ, ಇಲ್ಲಪ್ಪ ಅವನು ಕಾಣೋರಿಗೆ ಕಾಣಿಸ್ತಾನೆ ಅಂತಾರೆ, ಕಾಣೋರಿಗೆ ಕಾಣಿಸ್ತಾನೆ ಅಂತ. ಮತ್ತೆ ಹೇಳ್ತಾರೆ ನೋಡಿ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮಾತಿಗೆ ಸಿಗೋದಿಲ್ಲ ಮನಸ್ಸಿಗೆ ಸಿಗೋದಿಲ್ಲ ಅಂತ ಒಂದು ಕಡೆ ಹೇಳಿದರು. ಇನ್ನೊಂದು ಕಡೆ ಹೇಳ್ತಾರೆ ಔಪನಿಷದ ಪುರುಷ, ಉಪನಿಷತ್ತಿನಿಂದಲೇ ತಿಳಿದುಕೊಳ್ಳಬೇಕಾದ ಪುರುಷ ಅಂದರೆ ದೇವರು. ನೋಡಿ, ಉಪನಿಷತ್ತಿಗೆ ದೇವರು ಗೋಚರ, ಉಪನಿಷತ್ತಿನ ಮೂಲಕವಾಗಿ ತಿಳಿದುಕೊಳ್ಳಬೇಕಾದವನು ಅಂತ ಹೇಳ್ತಾರೆ. ಔಪನಿಷದಂ ಪುರುಷಂ ಪೃಚ್ಛಾಮಿ, ಉಪನಿಷತ್ತಿನಿಂದ ತಿಳಿಯಲು ಯೋಗ್ಯನಾದ ದೇವರ ಬಗ್ಗೆ ನಾನು ಪ್ರಶ್ನೆ ಮಾಡ್ತೇನೆ ಅಂತಲೇ ವೇದ. ಸರ್ವೇ ವೇದ ಯತ್ಪದ ಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಮಿಚ್ಚೇತತ್. ಇದು ಕೂಡ ಕಠೋಪನಿಷತ್ತು. ಅಲ್ಲೇ ಹೇಳ್ತಾರೆ ಸರ್ವೇ ವೇದ ಯತ್ಪದ ಮಾಮನಂತಿ, ಎಲ್ಲ ವೇದಗಳು ಕೂಡ ಯಾವ ದೇವರ ಸ್ವರೂಪವನ್ನು ಹೇಳುತ್ತವೋ
ಅಂತಹ ದೇವರನ್ನ ಸಂಗ್ರಹವಾಗಿ ಹೇಳೋದಾಗಿದ್ರೆ ಓಂ ಅಂತ ಹೇಳಬಹುದು ಅಂತ ಕಠೋಪನಿಷತ್ತು ಹೇಳುತ್ತೆ. ಸರ್ವೇ ವೇದಾಹ ಯತ್ಪದಂ ಮಾಮನಂತಿ, ಎಲ್ಲ ವೇದಗಳು ದೇವರ ಸ್ವರೂಪವನ್ನು ತಿಳಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಈಗ ಒಂದು ಕಡೆಯಲ್ಲಿ ದೇವರನ್ನು ತಿಳಿಸೋದೇ ಇಲ್ಲ ಅಂತ, ಇನ್ನೊಂದು ಕಡೆಯಲ್ಲಿ ದೇವರನ್ನು ತಿಳಿಸಿಕೊಡುತ್ತೆ ಅಂತಾರೆ. ಆಯಿತಾ, ಏನಪ್ಪ ಇದು ಔಪನಿಷದ ಪುರುಷ ಅಂತ ಹೇಳ್ತಾರೆ. ಏನಿದು ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಮಾತುಗಳಿಂದ ನಾವು ಏನು ತಿಳ್ಕೋಬೇಕ್ರಿ ಅಲ್ವಾ? ಅದಕ್ಕೆ ಹೇಳ್ತಾರೆ ವೇದನೇ ಹಾಗಪ್ಪ, ದೇವರ ಬಗ್ಗೆ ನಮಗೆ ತಿಳುವಳಿಕೆ ಕೊಡಲಿಕ್ಕೆ ಅಂತ ಹೊರಟಾಗ ಅದು ಒಂದು ರೀತಿ ಹುಚ್ಚರ ಮಾತಿನಂತೆಯೇ ನಮಗೆ ಕಾಣಿಸತ್ತೆ. ಆದರೆ ನಾವು ಏನಾಗಬೇಕು, ನಮ್ಮ ತಲೆ ಶುದ್ಧ ಮಾಡಿಕೊಂಡು ವೇದ ಓದಬೇಕು. ಓದಿದರೆ ಅದರ ಆಂತರ್ಯ ಏನು ಅಂತ ಗೊತ್ತಾಗತ್ತೆ. ಹಾಂ, ಇಲ್ದಿದ್ರೆ ಗೊತ್ತಾಗಲ್ಲ, ಅದು ಹುಚ್ಚರ ಸಂತೆ ಥರನೇ ಕಾಣುತ್ತೆ. ತಲೆ ಶುದ್ಧ ಮಾಡ್ಕೋಬೇಕು, ಮಾಡಿಕೊಂಡು ನಾವು ವೇದವನ್ನು ಅಧ್ಯಯನ ಮಾಡಬೇಕು. ಅದನ್ನೇ ನಮಗೆ ಆಚಾರ್ಯರು ತಿಳಿಸಿಕೊಟ್ಟಿದ್ದು, ಹೇಗೆ ತಲೆ ಶುದ್ಧ ಮಾಡಿಕೊಂಡು ವೇದ ಓದಬೇಕು ಅಂತ. ನೋಡಿ, ಈಗ ವೇದ ಎರಡೂ ಮಾತುಗಳನ್ನು ಆಡ್ತಾ ಇರೋ ಸಂದರ್ಭದಲ್ಲಿ ಏನು ಮಾಡಬೇಕು ದೇವರ ಬಗ್ಗೆ ತೀರ್ಮಾನ ಅಂತ. ಅದಕ್ಕೆ ಏನು ಮಾಡಿದರು ಕೆಲವರು, ಏನಪ್ಪ ಮಾಡಿದರು ಅಂದರೆ ದೇವರ ಬಗ್ಗೆ ಯಾವುದರಿಂದಲೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನೋಡಲಿಕ್ಕೂ ಸಾಧ್ಯವಿಲ್ಲ, ಮಾತಿನ ತಿಳಲಿಕ್ಕೂ ಸಾಧ್ಯವಿಲ್ಲ, ಅಂಥವನೇ ದೇವರು ಅಂತ ಹೇಳಿ ದೇವರ ಬಗ್ಗೆ ಒಂದು ಶರ ಬರೆದಿಟ್ಬಿಟ್ರು. ಬರೆದಿಟ್ಬಿಟ್ಟು ಆ ರೀತಿ ದೇವರು ಅಂತ ಬಂದಾಗ ಮಾತಿಗೆ ಸಿಗದೇ ಇದ್ದವನು, ಮನಸ್ಸಿಗೆ ಸಿಗದೇ ಇದ್ದವನು, ಕಣ್ಣಿಗೆ ಕಾಣದೇ ಇದ್ದವನು, ಅಂಥವನೇ ದೇವರು ಅಂತ ಹೇಳಿ, ಯಾವುದೇ ಧರ್ಮಗಳು ದೇವರಲ್ಲಿ ಇಲ್ಲ, ಅಂಥವನು ದೇವರು ಅಂತ ಹೀಗೆ ದೇವರ ಬಗ್ಗೆ ಒಂದು ಸಿದ್ಧಾಂತವನ್ನು ಮಾಡಿದವರಿದ್ದಾರೆ. ಆದರೆ ಅವರು ಔಪನಿಷದ ಪುರುಷ ಸರ್ವೇ ವೇದ ಯತ್ಪದ ಮಾಮನಂತಿ, ಈ ವೇದ ವಾಕ್ಯಗಳಿಗೆ ಅವರೇನು ಉತ್ತರ ಕೊಡಬೇಕು? ದೇವರನ್ನು ಎಲ್ಲ ವೇದಗಳು ಹೇಳುತ್ತಪ್ಪ, ಉಪನಿಷತ್ತಿನಿಂದ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತಲೂ ವೇದ ಹೇಳ್ತಾ ಇದೆ. ಆ ವೇದ ಮಾತುಗಳಿಗೆ ನಾವೇನಂತ ಅರ್ಥ ಮಾಡಬೇಕು? ದೇವರನ್ನು ತಿಳ್ಕೊಳ್ಳಿಕ್ಕೇ ಆಗಲ್ಲ ಅಂತ ಹೇಳುವ ಈ ಮಾತನ್ನು ಇಟ್ಟುಕೊಂಡು ಹೊರಟರೆ ದೇವರನ್ನು ತಿಳಿಸಿಕೊಡುವ ವೇದಗಳು ಇದೆ ಅಂತ ವೇದದಲ್ಲೇ ಹೇಳ್ತಾ ಇರೋ ಸಂದರ್ಭದಲ್ಲಿ ಆ ಮಾತಿಗೆ ನಾವೇನು ಅರ್ಥ ಹೇಳೋದು? ಬಹಳ ಕಷ್ಟ. ಅದಕ್ಕೆ ಅವರೇನು ಮಾಡ್ತಾರೆ ಅಂತ ಬಂದಾಗ, ಇಷ್ಟೇಪ್ಪ ನಮಗೆ ಯಾವುದು ಅಂಥ ಮಾತುಗಳು ಬರುತ್ತೋ ದೇವರಿಗೆ, ದೇವರನ್ನು ವೇದಗಳು ತಿಳಿಸ್ಕೊಡುತ್ತೆ ಹಾಗೆ ಹೀಗೆ ಅಂತ ಮಾತುಗಳು ಬಂದರೆ ಅದೆಲ್ಲ ತತ್ವಾವೇದಕವೇ ಅಲ್ಲ, ತತ್ವವನ್ನು ತಿಳಿಸುವ ಮಾತುಗಳಲ್ಲ. ನಿರಾಕಾರ, ನಿರ್ಧರ್ಮಕ, ನಿಷ್ಕ್ರಿಯ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಅದೆಲ್ಲ ತತ್ವಾವೇದಕ, ತತ್ವ ಯಥಾರ್ಥವನ್ನು ಹೇಳುತ್ತೆ. ಅದಕ್ಕೆ ವಿರುದ್ಧವಾಗಿ ಬಂದಿರತಕ್ಕಂತಹ ಮಾತುಗಳೆಲ್ಲ ತತ್ವಾವೇದಕಲ್ಲ, ಅತತ್ವಾವೇದಕ. ಅತತ್ವಾವೇದಕ ಅಂದರೆ ಏನು? ಸುಳ್ಳು ಅಂತ ಅರ್ಥ, ಸುಳ್ಳನ್ನು ಹೇಳುವ ವೇದಗಳು. ನೋಡಿರಿ, ಹೀಗೆಲ್ಲ ವೇದ ವಿಭಾಗ ಮಾಡಿದರು. ವೇದವನ್ನು ಪರಮ ಪ್ರಮಾಣ ಅಂತ ಒಪ್ಪಿಕೊಂಡು ಬಂದ ಆಚಾರ್ಯರು, ಯಾವ ಆಚಾರ್ಯರು? ಶಂಕರಾಚಾರ್ಯರು. ಅವರೇನು ಮಾಡ್ತಾರೆ, ತತ್ವಾವೇದಕ ಅತತ್ವಾವೇದಕ ಅಂತ ವೇದವನ್ನು ವಿಭಾಗ ಮಾಡಿಬಿಡ್ತಾರೆ. ಏನು ದುರಂತ ನೋಡ್ರಿ, ದೊಡ್ಡ ದುರಂತ. ನಿಜವಾಗಿ ಶಂಕರಾಚಾರ್ಯ ಬಗ್ಗೆ ಅವರ ಅನುಯಾಯಿಗಳು ಹೇಳ್ತಕ್ಕಂಥ ಮಾತು ಇಲ್ಲ, ನಮ್ಮ ಶಂಕರರು ಬಂದರು, ಬೌದ್ಧ ಮತವನ್ನು ದೂರ ಮಾಡಿದರು, ವೇದಗಳನ್ನು ನಮಗೆಲ್ಲ ಕೊಟ್ಟರು, ಅವರು ಕೊಟ್ಟಿದ್ದರಿಂದ ವೇದ ಉಳಿದಿದೆ ಅಂತ. ಅಲ್ಲ ಸ್ವಾಮಿ, ವೇದ ಕೊಟ್ಟರು ಅಂತ ಹೇಳ್ತೀರಿ, ವೇದ ಉದ್ಧಾರ ಮಾಡಿದ್ರು ಅಂತೀರಿ, ವೇದ ಉಳಿಸಿದ್ರು ಅಂತ ಹೇಳ್ತೀರಿ, ಆದರೆ ವೇದವನ್ನು ಕಡೆಗೆ ಅವರು ಉಳಿಸಿದ್ದು ಹೇಗೆ? ತತ್ವಾವೇದಕ ವೇದ ಅತತ್ವಾವೇದಕ ವೇದ, ಅವರ ಸಿದ್ಧಾಂತಕ್ಕೆ, ಶಂಕರಾಚಾರ್ಯ ಸಿದ್ಧಾಂತಕ್ಕೆ ವಿರುದ್ಧವಾದ ಮಾತುಗಳು ವೇದದಲ್ಲಿ ಬಂದರೆ ಅದೆಲ್ಲ ಅತತ್ವಾವೇದಕ ವೇದ. ಕಡೆಗೆ ಅವರಿಗೆ ಬೇಕಾದ್ದು ಐದು ವಾಕ್ಯಗಳು, ಅಹಂ ಬ್ರಹ್ಮಾಸ್ಮಿ, ಅದಾದ ಮೇಲಿಂದ ಆಯಿತಾ ಸೋಹಮಸ್ಮಿ ಸಯೇವಾಹಮಸ್ಮಿ ಇಂತಹ ಮಾತುಗಳು, ಆಯಿತಾ ಮೇಲ್ನೋಟಕ್ಕೆ ಅಭೇದವನ್ನು ಹೇಳುವ ರೀತಿಯ ಮಾತುಗಳು, ಅಂತಹ ಮಾತುಗಳನ್ನು ಮಾತ್ರ ಅವರು ಪ್ರಮಾಣ ತತ್ವಾವೇದಕ ಅಂತ ಹೇಳಿದರು. ಉಳಿದದ್ದೆಲ್ಲ ಕರ್ಮಕಾಂಡ ಉಪಯೋಗವಿಲ್ಲ, ಯಜ್ಞಯಾಗಾದಿಗಳನ್ನು ಬೋಧನೆ ಮಾಡೋದು ಕರ್ಮಕಾಂಡ, ಅಜ್ಞಾನಿಗಳಿಗೆ ಸಂಬಂಧಪಟ್ಟಂತೆ ಇರೋದು, ಜ್ಞಾನಿಗಳಿಗೆ ಇಲ್ಲ ಅಂತ. ಯಾಕೆಂದರೆ ಅಲ್ಲೂ ದೊಡ್ಡ ಪ್ರಾಬ್ಲಮ್. ಯಾಕೆ ಅಂತ ಹೇಳಿದ್ರೆ ವೇದದ ಹೇಳಿದ ಕರ್ಮಕಾಂಡವನ್ನು ನಾವು ಮಾಡಬೇಕಾಗಿದ್ದರೆ ಒಂದು ಜಗತ್ತು ಬೇಕು, ಜಗತ್ತು ಸತ್ಯ ಅಂತಲೇ ಒಪ್ಪೋದಿಲ್ಲ ಅವರು. ಆ ಸಂದರ್ಭದಲ್ಲಿ ಯಜ್ಞಯಾಗವನ್ನು ಮಾಡಲಿಕ್ಕಾದರೂ ಹೇಗೆ ಸಾಧ್ಯ? ಅದಕ್ಕೋಸ್ಕರವಾಗಿ ಅದು ಅಜ್ಞಾನಿಗಳಿಗೆ ಹೇಳಿದ್ದು, ದೇವರ ಬಗ್ಗೆ ಗೊತ್ತಿಲ್ಲದೇ ಇದ್ದವರಿಗೆ ಹೇಳಿದ್ದು, ಅಂಥವ್ರ ಪಾಲಿಗೆ ಹೇಳಿದ್ದು ಅಂತ ಹೇಳಿ ಕರ್ಮಕಾಂಡ ಉಪಯೋಗವಿಲ್ಲ,
ಜ್ಞಾನಕಾಂಡದಲ್ಲೂ ಉಳಿದದ್ದು ಉಪಯೋಗವಿಲ್ಲ, ಅವರಿಗೆ ಬೇಕಾದ 5 ವಾಕ್ಯಗಳು ಮಾತ್ರ ಪ್ರಮಾಣ. ಹೀಗೆಲ್ಲ ತತ್ವಾವೇದಕ ಅತತ್ವಾವೇದಕ ಅಂತ ಹೇಳಿ ಒಂದು ವಿಭಾಗ ಮಾಡಿಕೊಂಡಿದ್ದು, ಕರ್ಮಕಾಂಡ ಜ್ಞಾನಕಾಂಡ, ಕರ್ಮಕಾಂಡ ಉಪಯೋಗ ಇಲ್ಲ ಅಂತ ಹೇಳಿದ್ದು, ಜ್ಞಾನಕಾಂಡದಲ್ಲೂ ಅವರಿಗೆ ಬೇಕಾದ ಮಾತುಗಳು ಮಾತ್ರ ಪ್ರಮಾಣ ಅಂತ ಹೇಳಿದ್ದು. ಹೀಗೆಲ್ಲ ನೋಡಿ, ಯಾರು ತಮ್ಮನ್ನು ಪರಮವೈದಿಕರು ಅಂತ ಹೇಳ್ಕೊಳ್ತಾರೋ ಅಂತಹ ಶಂಕರಾಚಾರ್ಯರು ಮಾಡಿರ್ತಕ್ಕಂಥದ್ದು ದೊಡ್ಡ ದುರಂತ. ಅವರಿಗೆ ಬೌದ್ಧರ ಖಂಡನೆ ಮಾಡಿ ಬಂದರೂ ಕೂಡ ಆ ಬೌದ್ಧರ ಇನ್ಫ್ಲುಯೆನ್ಸ್ನಿಂದ ಹೊರಗೆ ಬರಲಿಕ್ಕಾಗಲೇ ಇಲ್ಲ. ಬೌದ್ಧರು ಯಾವ ರೀತಿ ವೇದವನ್ನು ಅಪ್ರಮಾಣ ಅಂತ ಕರೆದರೋ ಹಾಗೆ ಬಾಯಿ ಬಿಟ್ಟು ಹೇಳಲಿಲ್ಲ ಅಂತ. ಆದರೆ ಅವರು ಮಾಡಿದ್ದು ಅದೇ ಕೆಲಸ, ಅದೇ ಕೆಲಸ. ಹೀಗೆಲ್ಲ ಆಗೋಯ್ತು, ತತ್ವಾವೇದಕ ಅತತ್ವಾವೇದಕ ಅಂತ ಗಲಾಟೆ ಹೀಗೆಲ್ಲ ಆಗೋಯ್ತು. ಹಾಗಾದರೆ ನೋಡಿ ಏನು ಮಾಡಬೇಕಪ್ಪ, ವೇದಗಳನ್ನು ತಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ವೇದ ಹೇಳಿದರೆ ಅದು ಪ್ರಮಾಣ, ಇಲ್ಲದೇ ಇದ್ದರೆ ಇಲ್ಲ ಅಂತ ಆಚಾರ್ಯ ಹೇಳಿದರು. ವೇದ ಅಂದರೆ ಯಾವತ್ತೂ ಪ್ರಮಾಣವೇ, ಆ ಒಂದು ವಿಶಿಷ್ಟವಾದ ಸಿದ್ಧಾಂತ ಕೊಡ್ತಿದ್ದು ಮಧ್ವಾಚಾರ್ಯರು. ವೇದ ಅಂದರೆ ಯಾವತ್ತೂ ಪ್ರಮಾಣವೇ, ವೇದದಲ್ಲಿ ಪ್ರಮಾಣವಲ್ಲದ ಭಾಗ, ಸುಳ್ಳು ಹೇಳುವ ವೇದ, ಸತ್ಯ ಹೇಳುವ ವೇದ ಅಂತ ಇಲ್ಲವೇ ಇಲ್ಲ. ಅತತ್ವಾವೇದಕಂ ವೇದಂ ಅಂತ ಇಲ್ಲವೇ ಇಲ್ಲಪ್ಪ ಆಚಾರ್ಯರು ಹೇಳ್ತಕ್ಕಂಥ ಮಾತು. ಅದು ವೇದ ಅಂತ ಹೇಳ್ತೀರಿ, ಅತತ್ವಾವೇದಕ ಅಂತ ಹೇಳ್ತೀರಿ, ವೇದ ಅಂತ ಹೇಳ್ತೀರಿ, ಪ್ರಮಾಣ ಅಂತ ಹೇಳ್ತೀರಿ, ಅದು ಎರಡೂ ಕೂಡ ಸಾಧ್ಯವಿಲ್ಲಪ್ಪ. ವೇದ ಪ್ರಮಾಣ ಆದಮೇಲೆ ತತ್ವಾವೇದಕವಾದ್ದೇ ಪ್ರಮಾಣ, ಅತತ್ವಾವೇದಕಾದರೆ ಸುಳ್ಳು ಹೇಳ್ತಕ್ಕಂಥದ್ದಾದರೆ ಪ್ರಮಾಣ ಆಗಲಿಕ್ಕೆ ಸಾಧ್ಯವಿಲ್ಲ. ವೇದ ಪ್ರಮಾಣ ಅಂತ ಒಪ್ಕೊಂಡ ಮೇಲೆ ತತ್ವಾವೇದಕನೇ ಆಗಿರುತ್ತೆ, ಅತತ್ವಾವೇದಕ ಆಗಲ್ಲ. ಆದ್ದರಿಂದ ಎಲ್ಲ ವೇದದ ಮಾತುಗಳು ಪ್ರಮಾಣ, ಸತ್ಯ. ಹಾಗಾದರೆ ಪರಸ್ಪರ ವಿರುದ್ಧವಾದ ಈ ಮಾತುಗಳನ್ನು ಕೂಡಿಸೋದು ಹೇಗೆ ಅಂತ ಪ್ರಶ್ನೆ. ಪರಸ್ಪರ ವಿರುದ್ಧವಾದ ಈ ಮಾತುಗಳನ್ನು ಕೂಡಿಸೋದು ಹೇಗೆ? ಅದಕ್ಕೇನೆ ಆಚಾರ್ಯ ಹೇಳಿದರು, ಬಹಳ ಸುಲಭಪ್ಪ, ಏನು ಮಾಡಬೇಕು ಅಂತ. ಅದು ವಾದಿರಾಜರು ಒಂದು ಉದಾಹರಣೆ ಕೊಡ್ತಾ ಇರ್ತಾರೆ. ಯಾವತ್ತು ಎರಡು ಹಸುಗಳ ನಡುವೆ ಜಗಳ ಪ್ರಾರಂಭ ಆದರೆ ಏನು ಮಾಡಬೇಕು? ನಮಗೆ ಎರಡೂ ಹಸುಗಳು ಬಹಳ ಪರಮ ಪೂಜ್ಯ. ಎರಡು ಗಂಗಾ ತುಂಗ, ಎರಡು ಹಸುಗಳು ಜಗಳ ಆಡ್ತಾ ಇದೆ ಅಂತ ತಿಳ್ಕೋಣ. ಹಾಗೇನು ಮಾಡಬೇಕು? ಗಂಗೆಯೂ ಪೂಜ್ಯ, ತುಂಗೆಯೂ ಪೂಜ್ಯ, ಆ ಹಸುನೂ ಪೂಜ್ಯ, ಈ ಹಸುನೂ ಪೂಜ್ಯ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು? ಅರ್ಥಾಂತರ ಅಂತಾರೆ, ಆ ಹಸುವಿನ ಮನಸ್ಸನ್ನು ಬೇರೆ ಕಡೆ ಸೆಳೆಯಬೇಕು. ಅದಕ್ಕೋಸ್ಕರವಾಗಿ ಹಸುವಿಗೆ ಬೇಕಾಗಿರ್ತಕ್ಕಂಥ ಆಹಾರ, ಹುಲ್ಲು ಅಥವಾ ಬೇರೆ ಯಾವುದಾದ್ರೂ ಹಣ್ಣು, ಇದನ್ನೆಲ್ಲ ಅದರ ಹತ್ತಿರ ಹಿಡ್ಕೊಂಡು ಆದರೂ ಜಗಳಾಡ್ತಕ್ಕಂಥ ಅದರ ಮನಸ್ಸನ್ನು ಪರಿವರ್ತನೆ ಮಾಡಬೇಕು. ಎರಡೂ ಹಸುಗಳನ್ನು ನಾವೇನು ಮಾಡಬೇಕು? ಅದಕ್ಕೊಂದು ಆಹಾರ ಧಾನ್ಯದ ಕಡೆಗೆ ಅದರ ಮನಸ್ಸು ಬರೋ ಹಾಗೆ ಮಾಡಿ, ಅರ್ಥಾಂತರ ಬೇರೆ ಕಡೆ ಅದರ ದೃಷ್ಟಿ ಬರೋ ಹಾಗೆ ಮಾಡಿ ನಾವೇನು ಮಾಡ್ತೀವಿ? ಹಸುಗಳನ್ನು ರಕ್ಷಣೆ ಮಾಡ್ತೀವಿ. ಮತ್ತು ಹಸುಗಳನ್ನು ಕೊಲ್ಲೋದಲ್ಲ, ಏ ಈ ಜಗಳಾಡ್ತಾ ಇದ್ದಾವೆ, ಈ ಹಸುಗಳಿದ್ದರೆ ಜಗಳಾಡ್ತಾ ಇರುತ್ತೆ, ಬೇಡವೇ ಬೇಡ ಅಂತ ಹಸುಗಳನ್ನ ಕೊಂದು ಹಾಕೋದಾ? ಇಲ್ಲ. ಅಥವಾ ಈ ಹಸು ಇರಲಿ, ಆ ಹಸು ಬೇಡ ಅಂತೇಳಿ ಒಂದು ಹಸು ಇಟ್ಕೊಂಡು ಇನ್ನೊಂದು ಹಸುನ ಕೊಂದು ಹಾಕೋದು? ಅದು ಅಲ್ಲ. ಹಸು ಅಂದರೆ ಯಾವತ್ತೂ ಎಲ್ಲ ಹಸುಗಳು ಪರಮ ಪೂಜ್ಯ, ಎಲ್ಲ ಹಸುಗಳು ಬೇಕೇ ಬೇಕು. ಅದಕ್ಕೋಸ್ಕರವಾಗಿ ಯಾವುದೇ ಹಸುವಾಗಲಿ ಜಗಳಾಡಿದರೆ ನಾವೇನು ಮಾಡ್ತೀವಿ? ಅದರ ಮನಸ್ಸನ್ನು ಬೇರೆ ಕಡೆ ಸೆಳ್ಕೊಂಡು ಹೋಗೋ ಹಾಗೆ ಮಾಡಿ ಅದರ ರಕ್ಷಣೆ ಮಾಡ್ತೀವಿ. ವೇದಗಳು ಹಾಗೆಪ್ಪ. ಅದು ಮೇಲ್ನೋಟಕ್ಕೆ ದೇವರಿಗೆ ಏನಿಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ, ಮಾತಿಗೆ ಸಿಗೋದಿಲ್ಲ, ಮನಸ್ಸಿಗೆ ಸಿಗೋದಿಲ್ಲ ಅಂತ ಹೇಳಿ ಅದ್ವೈತ ಪರವಾಗಿ ಕಾಣುವ ವೇದವಾಕ್ಯಗಳೂ ಪ್ರಮಾಣವೇ. ಅದೇ ರೀತಿಯಾಗಿ ದೇವರು ಮಾತಿಗೆ ಸಿಗ್ತಾನೆ, ಮನಸ್ಸಿಗೆ ಸಿಗ್ತಾನೆ, ದೇವರನ್ನು ನೋಡಬಹುದು ಅಂತ ಹೇಳುವ ವೇದವಾಕ್ಯಗಳು ಪ್ರಮಾಣ. ಎರಡೂ ಪ್ರಮಾಣ, ಅಪ್ರಮಾಣ ಯಾವುದೂ ಇಲ್ಲ. ಹೇಗಪ್ಪ ಮಾಡೋದು ಅಂದರೆ ಅರ್ಥಾಂತರ, ಬೇರೆ ಅರ್ಥ. ನೀವು ತಿಳ್ಕೊಂಡಿದ್ದು ಆಪಾತತಃ ತೋರುವ ಅರ್ಥ, ನಿಜವಾದ ಅರ್ಥವನ್ನು ಹೇಳಿ ಅದರ ವೈರುಧ್ಯವನ್ನು ದೂರ ಮಾಡಿ, ವೈರುಧ್ಯವನ್ನು ದೂರ ಮಾಡಿ ನಿಜವಾದ ಅರ್ಥ ಅದನ್ನು ಹೇಳಬೇಕು. ಹಾಗಾದರೆ ಮಾತಿಗೆ ಸಿಗೋದಿಲ್ಲ, ಆಗಲೇ ಹೇಳಿದೆ, ಕಣ್ಣಿಗೆ ಕಾಣಿಸೋದಿಲ್ಲ ಅಂದರೆ ಈ ಕಣ್ಣಿಗೆ ಕಾಣಿಸೋದಿಲ್ಲ, ಮತ್ತು ಒಳಗಣ್ಣಿಗೆ ಸ್ವರೂಪದ ಕಣ್ಣಿಗೆ ಕಾಣಿಸ್ತಾನೆ. ಹಾಗಾದರೆ ದೇವರು ಕಣ್ಣಿಗೆ ಕಾಣಿಸೋದಿಲ್ಲ, ಕಣ್ಣಿಗೆ ಕಾಣಿಸ್ತಾನೆ, ಎರಡೂ ಸರಿ. ಒಳಗಣ್ಣಿಗೆ ಕಾಣಿಸ್ತಾನೆ, ಹೊರಗಣ್ಣಿಗೆ ಕಾಣಿಸೋದಿಲ್ಲ ಅಂತ ಅರ್ಥ ಆಯಿತು. ಅದೇ ರೀತಿಯಾಗಿ ಮಾತಿಗೆ ಸಿಗೋದಿಲ್ಲ ಅಂದರೆ ಅಭಿಪ್ರಾಯ, ಅಲ್ಲೂ ಅಷ್ಟೆ, ಮಾತುಗಳ ಮೂಲಕವಾಗಿ ದೇವರನ್ನು ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮಾತುಗಳ ಮೂಲಕವಾಗಿ ದೇವರನ್ನು
ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಮಾತಿಗೆ ಸಿಗೋದಿಲ್ಲ. ಯಥೋ ವಾಚೋ ನಿವರ್ತಂತೆ, ಮಾತುಗಳೆಲ್ಲ ಹಿಂತಿರುಗಿ ಬರುತ್ತವೆ ಅಂತ ಹೇಳ್ತಾರೆ. ಏನು ಅಭಿಪ್ರಾಯ, ಮಾತುಗಳೆಲ್ಲ ಹಿಂತಿರುಗಿ ಬರುತ್ತವೆ ಅಂದರೆ ಮಾತುಗಳ ಮೂಲಕವೇ ದೇವರ ಬಗ್ಗೆ ಎಲ್ಲ ಹೇಳಿಬಿಡ್ತೀನಿ, ಸಾಧ್ಯವಿಲ್ಲ. ದೇವರು ಅಂದರೆ ಅಗಾಧವಾದ ಗುಣ ಸಮುದ್ರ, ಅಗಾಧವಾದ ಗುಣ ಸಾಗರ. ಆ ಅಗಾಧ ಗುಣಸಾಗರನಾಗಿರ್ತಕ್ಕಂಥ ದೇವರ ಬಗ್ಗೆ ಎಷ್ಟು ಹೇಳಲಿಕ್ಕೆ ಸಾಧ್ಯ? ಎಷ್ಟು ಹೇಳಿದರೂ ಇನ್ನೂ ಉಳಿದೇ ಇರುತ್ತೆ, ಎಷ್ಟು ಹೇಳಿದರೂ ಇನ್ನೂ ಉಳಿದೇ ಇರುತ್ತೆ. ಪರಿಪೂರ್ಣನಾದ ದೇವರ ಬಗ್ಗೆ ಅಪೂರ್ಣವಾದ ಈ ಮಾತುಗಳ ಮೂಲಕ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಿಜವಾಗಿ ವೇದಗಳು ಸಾಮಾನ್ಯ ಅಲ್ಲ. ಅನಂತ ವೈ ವೇದ ಅಂತ ಹೇಳ್ತಾರೆ, ವೇದಗಳು ಅನಂತ ಅಂತಲೇ ಹೇಳ್ತಾರೆ. ನಮ್ಮ ದೃಷ್ಟಿಯಲ್ಲಿ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವಿಲ್ಲ ವೇದಗಳು. ಆದರೆ ಅನಂತವಾದ ವೇದರಾಶಿಯ ಮೂಲಕವೂ ಕೂಡ ಅನಂತಾನಂತನಾದ ಭಗವಂತನ ಗುಣಗಾನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅನಂತಾನಂತನಾದ ಭಗವಂತನ ಗುಣಗಾನವನ್ನು ಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಸ್ವಾರಸ್ಯ, ವೇದ ಅಂದರೆ ಅನಂತವಾದ ವೇದರಾಶಿ, ಶಬ್ದಗಳ ರಾಶಿ. ಆಯಿತಾ, ಅದಕ್ಕೆ ಅಭಿಮಾನಿ ಯಾರು? ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವನೇ ಹೇಳ್ಕೊತಾಳೆ, ಯಥೋ ವಾಚೋನಿ ಬರ್ತೆ ಅಂತ ಅವಳೇ ಹೇಳ್ಕೊಂಡಿರೋದು. ಇಲ್ಲಪ್ಪ, ದೇವರ ಬಗ್ಗೆ ನಾನು ಹೇಳ್ತೇನೆ, ಅದನ್ನು ಪೂರ್ಣವಾಗಿ ಹೇಳಲಿಕ್ಕೆ ನನ್ನ ಕೈಲೂ ಸಾಧ್ಯವಿಲ್ಲ, ನಾನು ಹಿಂತಿರುಗಿ ಬಂದುಬಿಡ್ತೇನೆ. ಅಷ್ಟು ದೊಡ್ಡ ಗುಣರಾಶಿ, ಅನಂತ ಗುಣರಾಶಿ ದೇವರು. ಅನಂತಾನಂತ ಗುಣರಾಶಿಯಾದ ದೇವರನ್ನು ಅನಂತ ಮಾತುಗಳ ಮೂಲಕವೂ, ಅನಂತವಾದ ಈ ವೇದಗಳ ಮೂಲಕವೂ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪಶ್ಯಂತೋಪಿ ನ ಪಶ್ಯಂತಿ ಮೀರೋ ರೂಪಂ ವಿಪಸ್ಥಿತ ಅಂತ ಆಚಾರ್ಯರು ಕೊಡ್ತಕ್ಕಂಥ ಉದಾಹರಣೆ. ಪಶ್ಯಂತೋಪಿ ನ ಪಶ್ಯಂತಿ, ನೋಡಿದರೂ ಕೂಡ ನೋಡಲಿಲ್ಲ. ಯಾವುದು ಮೇರುವಿನ ರೂಪ, ಅದ್ಭುತ, ಬಂಗಾರದಂತೆ ಹೊಳಿತಾ ಇದೆ ಮೇರು ಪರ್ವತ ಅಂತ ಹೇಳೋದು. ಎಷ್ಟು ನೋಡಿದರೂ ನೋಡಿದಂತೆ ಆಗೋದಿಲ್ಲ, ಎಷ್ಟು ನೋಡಿದರೂ ನೋಡಿದಂತೆ ಆಗಲ್ಲ. ಅದರಿಂದಾಗಿ ಮೇರುವಿನ ರೂಪವನ್ನು ನೋಡಲಿಲ್ಲ ಅಂತ ಹೇಳೋದು. ನೋಡಲಿಲ್ಲ ಅಂದರೆ ನೋಡಿದ್ದಾರಾ? ನೋಡಿದ್ದಾರೆ, ಪೂರ್ಣವಾಗಿ ನೋಡಿಲ್ಲ ಅಂತ, ಪೂರ್ಣವಾಗಿ ನೋಡಿಲ್ಲ ಅಲ್ವಾ. ಅದು ಶ್ರುತಿಗೀತೆಯಲ್ಲೂ ಅದೇ ಮಾತು ಬರುತ್ತೆ. ನಾವೆಲ್ಲ ದೇವರ ಬಗ್ಗೆ ತಿಳ್ಕೊಳ್ಳೋದು ಅಂದರೆ ಎಷ್ಟು ತಿಳ್ಕೊಳ್ತೀವಿ? ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ ಹಾಗೆ ಅಂತ ಶ್ರುತಿಗೀತೆಯಲ್ಲಿ ಬರೋ ಮಾತು. ಹೌದು, ನಾವು ಬದರಿ ಕ್ಷೇತ್ರಕ್ಕೆ ಹೋಗಿ ಬಂದ್ವಿ ಅಂದರೆ ಬದರಿಯಲ್ಲಿ ತೀರ್ಥಕ್ಷೇತ್ರ ಯಾತ್ರೆ, ಇಲ್ಲಿಂದ ಬದರಿಕಾಶ್ರಮಕ್ಕೆ ನಡ್ಕೊಂಡು ಏನಾದರೂ ಹೋದ್ವಾ? ಅಥವಾ ಬದರಿಯಲ್ಲಿ ಇರುವ ಎಲ್ಲ ನೆಲವನ್ನು ನಮ್ಮ ಹೆಜ್ಜೆಯಿಂದ ಹೆಜ್ಜೆಯಿಂದ ಒಂದೊಂದೇ ಹೆಜ್ಜೆ ಇಟ್ಟು ಮುಟ್ಟಿದ್ದೀವ? ಇಲ್ಲ. ಆಯಿತಾ, ಬದರಿಕಾಶ್ರಮನ ದೇವಸ್ಥಾನಕ್ಕೆ ಹೋದ್ವಿ, ಬಂದ್ವಿ, ಅಷ್ಟೇ ವಿಚಾರ. ಬೇರೆ ಏನಾದರೂ ಇದ್ದರೂ ಅಲ್ಲಿ ಇಲ್ಲಿ ಸ್ವಲ್ಪ ತಿರುಗಾಡಿದ್ವಿ. ಇಡೀ ಬದರಿಕಾಶ್ರಮವನ್ನು, ಆ ನರನಾರಾಯಣ ಕ್ಷೇತ್ರವನ್ನು ಪೂರ್ಣವಾಗಿ ನಮ್ಮ ಹೆಜ್ಜೆಯಿಂದ ನಾವು ಕ್ರಮಿಸಲಿಕ್ಕೆ ಸಾಧ್ಯವ? ಮಾಡ್ತೀವ? ಇಲ್ಲ. ಆದರೂ ಕೂಡ ಅಲ್ಲಿ ಒಂದು ಹೆಜ್ಜೆ ಇಟ್ವಿ, ಬದರಿಕಾಶ್ರಮನ ದೇವಸ್ಥಾನಕ್ಕೆ. ಬದರಿಕಾಶ್ರಮ ಏನಿದೆ, ಬದರಿ ನಾರಾಯಣ ಏನಿದ್ದಾನೆ ಅವನನ್ನು ಕಂಡು ಬಂದ್ವಿ, ಅಷ್ಟಕ್ಕೆ ಬದರಿ ಯಾತ್ರೆ ಮುಗೀತು ಅಂತ ಹೇಳ್ತೇವೆ. ಹೇಗೋ ದೇವರ ಬಗ್ಗೆನೂ ನಾವು ವೇದದ ಮೂಲಕ ತಿಳ್ಕೊಳ್ಳೋದು ಬಹಳ ಅಲ್ಪ, ದೇವರ ಬಗ್ಗೆನೂ ಕೂಡ ವೇದ ಮೂಲಕ ತಿಳ್ಕೊಳ್ಳೋದು ಬಹಳ ಅಲ್ಪ, ತಿಳ್ಕೊಳ್ಳದೆ ಇರೋದು ಜಾಸ್ತಿ. ಅದಕ್ಕೋಸ್ಕರವಾಗಿ ದೇವರ ಬಗ್ಗೆ ದೊಡ್ಡವರೆಲ್ಲ ಹೇಳೋ ಮಾತು, ನಾವು ತಿಳ್ಕೊಂಡಿದ್ದೀರೋ ತಿಳ್ಕೊಂಡಿಲ್ವೋ ಅಂದರೆ ಜಾಸ್ತಿ ತಿಳ್ಕೊಂಡೇ ಇಲ್ಲಪ್ಪ, ಅದರಿಂದಾಗಿ ತಿಳಿದುಕೊಂಡಿಲ್ಲ ಅಂತ. ಹೀಗೆ ಅಭಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ಅಂತ ತಳುಕಾರ ಉಪನಿಷತ್ನಲ್ಲಿ ಹೇಳ್ತಕ್ಕಂಥ ಮಾತು. ದೇವರ ಬಗ್ಗೆ ನನಗೆಲ್ಲ ಗೊತ್ತಿದೆ ಅಂತ ಯಾರು ಹೇಳ್ತಾರೋ ಅವರಿಗೆ ದೇವರ ಬಗ್ಗೆ ಏನೂ ಗೊತ್ತಿಲ್ಲ. ಇಲ್ಲಪ್ಪ, ದೇವರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದರೆ ಅವನಿಗೆ ದೇವರ ಬಗ್ಗೆ ಗೊತ್ತಿದೆ. ನೋಡಿ, ಗೊತ್ತಿದೆ ಅನ್ನೋರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ ಅನ್ನೋರಿಗೆ ಗೊತ್ತಿದೆ ಅಂತ ತಲೋಕಾರದಲ್ಲಿ ಹೇಳ್ತಕ್ಕಂಥ ಮಾತು. ಅದು ಕೂಡ ಇದೇ ಅಭಿಪ್ರಾಯದಲ್ಲಿ ಬರ್ತಕ್ಕಂಥದ್ದು. ಅದರಿಂದ ವೇದಗಳೇ ಪರಮ ಪ್ರಮಾಣ, ದೇವರ ವಿಚಾರದಲ್ಲಿ ಯಾವುದು ಪ್ರಮಾಣ, ವೇದಗಳೇ ಪರಮ ಪ್ರಮಾಣ ಅಂತ ಹೇಳಿ ಮತ್ತಷ್ಟು ಚಿಂತನೆಗಳು ದೇವರ ವಿಚಾರದಲ್ಲಿ. ಅವನಿಗೆ ಅದ್ಭುತವಾಗಿರ್ತಕ್ಕಂಥ ರೂಪ ಎಲ್ಲ ಇದೆ ಅಂತಕ್ಕಂಥ ಒಂದಷ್ಟು ಚಿಂತನೆಗಳು ಕೂಡ ಇದೆ. ಅದನ್ನು ಪುನಃ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.